Hello students, welcome to Parivartan Physics. We are in the series of videos where we are quickly revising 5 marks most important questions to cover part D of the question paper, right? So we have completed the 5 marks most important derivations from first chapter, second chapter, third chapter and fourth chapter in the last 2 videos, right? This is the third video. In this video, we'll revise all questions, most important 5-mark questions, which will be 5-mark questions as well as 3-mark questions as well as 2-mark questions from the chapter semiconductor electronics. So semiconductor electronics aginda ee ella 5, 3 and 2 marks questions ellanu idu onde video olaga navu revise maadkonbodu, right? Okay, we'll go in detail about that. Okay, see, first thing is, you know, first question enantandre what is rectification illa nodri, first question enada what is rectification athwa rectifier 2022 olaga namaku what is rectifier antelittu, ರೈಟ್? ಆಮೇಲೆ ವಾಟ್ ಈಸ್ ರೆಕ್ಟಿಫಿಕೇಶನ್ ಅಂತ ಹೇಳಿ ಕೇಳಿದ್ರೆ, ಅಂದ್ರೆ ನೀವು ರೆಕ್ಟಿಫೈರ್ ಕೇಳಿದ್ರೆ ರೆಕ್ಟಿಫೈರ್ ಡಿಫೈನ್ ಮಾಡ್ಬೇಕು, ರೆಕ್ಟಿಫಿಕೇಶನ್ ಕೇಳಿದ್ರೆ ರೆಕ್ಟಿಫಿಕೇಶನ್ ಡಿಫೈನ್ ಮಾಡ್ಬೇಕು. ಓಕೆ, ವಿತ್ ರಿಲೆವೆಂಟ್ ಸರ್ಕಿಟ್ ಡೈಗ್ರಾಮ್ ಅಂಡ್ ವೇವ್ ಫಾರ್ಮ್ಸ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಪಿ ಎನ್ ಜಂಕ್ಷನ್ ಡಯೋಡ್ ಆಸ್ ಫುಲ್ ವೇವ್ ರೆಕ್ಟಿಫೈಯರ್. ಫುಲ್ ವೇವ್ ರೆಕ್ಟಿಫೈಯರ್ ದ ಕ್ವೆಶನ್ ಅದು ನೋಡ್ರಿ, ದೀಸ್ ಮೆನಿ ಟೈಮ್ಸ್ ಇಟ್ ಹಸ್ ಬಿನ್ ಆಸ್ಟ್. ಇದನ್ನ ಒಂದ್ಸರಿ 5 ಮಾರ್ಕ್ಸ್ ಕೇಳಿದಾರೆ, ಇಷ್ಟು ಸರಿ ಇದನ್ನು ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ರೀ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಒಳಗೆ, ರೈಟ್? ಸೊ ಈಗ ಈ ಕ್ವೆಶನ್ ನಾವು ನೋಡ್ರಿ, ಈ ಥರದ ಆನ್ಸರ್ಸ್ಗಳನ್ನ ಇಲ್ಲಿ ಬರ್ಕೊಂತ ಕೊಡಂಗಿಲ್ಲ. ಆಸ್ ವಿ ನೋ, ಸೆಮಿಕಂಡಕ್ಟರ್ಸ್ ಇಸ್ ಅ ಥಿಯರಾಟಿಕಲ್ ಚಾಪ್ಟರ್, ರೈಟ್? ಸೊ ಈಗ ಅದನ್ನ ನಿಮಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಈ ಥರ ಫಸ್ಟ್ ವಿ ಹ್ಯಾವ್ ಟು ಡಿಫೈನ್ ವಾಟ್ ಈಸ್ ರೆಕ್ಟಿಫಿಕೇಶನ್ ಆರ್ ರೆಕ್ಟಿಫೈರ್. ಸೊ ರೆಕ್ಟಿಫೈರ್ ಅಂತಂದ್ರೆ ನೋಡ್ರಿ, ವಿ ನೋ ವೆರಿ ವೆಲ್ ಇಟ್ ಇಸ್ ದ ಡಿವೈಸ್ ವಿಚ್ ಇಸ್ ಯೂಸ್ ಟು ಕನ್ವರ್ಟ್ ಅನ್ ಅಲ್ಟರ್ನೇಟಿಂಗ್ ಕರೆಂಟ್ ಇನ್ ಟು ಡೈರೆಕ್ಟ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನ ನಾವು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಡಿವೈಸ್ ನಾವು ರೆಕ್ಟಿಫೈರ್ ಅಂತ ಕರಿತೀವಿ. ದಿಸ್ ಡಿವೈಸ್ ಇಸ್ ಕಾಲ್ಡ್ ರೆಕ್ಟಿಫೈರ್. ಆ ಡಿವೈಸ್ ನಾವು ರೆಕ್ಟಿಫೈರ್ ಅಂತ ಕರಿತೀವಿ. Device which converts AC to DC. And the process is called as rectification. A process ken anta karitarpa andre rectification anta karitar. So the device which does this rectification is called rectifier. Rectification andre conversion of alternating current into direct current. Adan convert madlikke en device use martivi adakke now rectifier anta karitivi. Okay, so we got to know what is rectifier. Now we have to explain with a relevant circuit diagram and waveform. ನೋಡ್ರಿ, ಸರ್ಕಿಟ್ ಡೈಗ್ರಾಮು ಬೇಕು, ವೇವ್ ಫಾರ್ಮು ಬೇಕು. ಅದನ್ನ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ, ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ಫುಲ್ ವೇವ್ ರೆಕ್ಟಿಫೈರ್. ಸೊ ದಿಸ್ ಇಸ್ ದ ಸರ್ಕಿಟ್ ಡೈಗ್ರಾಮ್ ಆಫ್ ಫುಲ್ ವೇವ್ ರೆಕ್ಟಿಫೈರ್. ನೋಡ್ರಿ, ಸರ್ಕಿಟ್ ಡೈಗ್ರಾಮ್ ಒಳಗೆ ನೀವು ಏನ್ ಇಲ್ಲಿ ತಪ್ಪದೆ ತೋರಿಸ್ಬೇಕಂತಂದ್ರೆ, ಇದು ನೋಡ್ರಿ ಎಸಿ ಇನ್ಪುಟ್, ಹಿಯರ್ ಇಸ್ ದ ಎಸಿ ಇನ್ಪುಟ್. ಇಲ್ಲಿ ನಾವು ಎಸಿ ಸಿಂಬಲ್ ತೋರಿಸ್ಬೇಕು. ಆಮೇಲೆ ಇದು ನೋಡ್ರಿ, ಇದೇನು ನಮಗೆ ಸ್ಕ್ವೇರ್ ಅದಲ್ಲ, ದಿಸ್ ಇಸ್ ದಿಸ್ ಟ್ರಾನ್ಸ್ಫಾರ್ಮರ್. ಇದು ನಮಗೆ ಟ್ರಾನ್ಸ್ಫಾರ್ಮರ್. ಸೊ ಇಲ್ಲಿ ನಮಗೆ ಆಲ್ರೆಡಿ ಗೊತ್ತಾಗ್ತದೆ, ಪ್ರೈಮರಿ ಒಳಗೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಅದಾವ, ಸೆಕೆಂಡ್ರಿ ಒಳಗೆ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಅದಾವ, ರೈಟ್? ಸೊ ಅಂಡ್ ಸೊ, ರೈಟ್? ಸೊ ಇದು ನಮ್ಗೆ ಈ ತರ ಟ್ರಾನ್ಸ್ಫಾರ್ಮರ್ ತೋರಿಸ್ಬೇಕು. ದಿಸ್ ಇಸ್ ದ ಸಿಂಬಲ್ ಆಫ್ ಟ್ರಾನ್ಸ್ಫಾರ್ಮರ್. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ನಂದ ಒಬ್ಬ ಸ್ಟೂಡೆಂಟ್ ರೀ ಈ ಸಿಂಬಲ್ ತಪ್ಪು ತೆಗೆದಕ್ಕೆ ಒಂದು ಮಾರ್ಕ್ ಕಟ್ ಆಗಿದ್ರಿ. ಸೊ ಸಿಂಬಲ್ ಕರೆಕ್ಟ್ ಆಗಿ ತೆಗೀರಿ, ಇಲ್ಲಿ ಬಹಳ ಸ್ಪೇಸ್ ಅದ ಅಂತೇಳಿ ಬಹಳ ಲೈನ್ಸ್ ಹಾಕ್ಲಿಕ್ಕೆ ಹೋಗ್ಬಿಟ್ರೆ ಎರಡೇ ಲೈನ್ಸ್ ಹಾಕ್ರಿ, ರೈಟ್? ಓಕೆ, ಇದು ಟ್ರಾನ್ಸ್ಫಾರ್ಮರ್ ಅದು. ಅಂಡ್ ಹಿಯರ್ ವಿ ಆರ್ ಹ್ಯಾವಿಂಗ್ ಟೂ ಡಯೋಡ್ಸ್. ಇಲ್ಲಿ ನಮಗೆ ಎರಡು ಡಯೋಡ್ಸ್ ಅದಾವ್ರಿ. ದಿಸ್ ಇಸ್ D1 ಅಂಡ್ ದಿಸ್ ಇಸ್ D2. ಲೈಕ್ ದಿಸ್ ದ ಸರ್ಕಿಟ್ ವಿ ಆರ್ ಹ್ಯಾವಿಂಗ್. ಆಮೇಲೆ ಇಲ್ಲಿ ನೋಡ್ರಿ, ಈಗ ನಮಗೆ ದ ಎಸಿ ವಿಚ್ ವಿ ವಾಂಟ್ ಟು ಕನ್ವರ್ಟ್ ಇನ್ ಟು DC, ಆ ಎಸಿ ಸೋರ್ಸ್ ನಾವು ಯಾವ್ದು ಕನೆಕ್ಟ್ ಮಾಡಿದೀವಪ್ಪ ಅಂದ್ರೆ ಪ್ರೈಮರಿ ಆಫ್ ದ ಟ್ರಾನ್ಸ್ಫಾರ್ಮರ್ ಕನೆಕ್ಟ್ ಮಾಡಿದೀವಿ. ಸೆಕೆಂಡ್ರಿ ಆಫ್ ದ ಟ್ರಾನ್ಸ್ಫಾರ್ಮರ್ಕ್ಕೆ, ಸೆಕೆಂಡ್ರಿ ಆಫ್ ದ ಟ್ರಾನ್ಸ್ಫಾರ್ಮರ್ಕ್ಕೆ ದೇರ್ ಆರ್ ಟೋಟಲಿ 3 ಟರ್ಮಿನಲ್ಸ್. ಇದು ಎ ಅಂತೇಳಿ ಇಲ್ಲಿ ಒಂದು ಟರ್ಮಿನಲ್ ಅದೇ, ದಿಸ್ ಇಸ್ ಬಿ, ಇಲ್ಲೊಂದು ಟರ್ಮಿನಲ್ ಅದ ಬಿ ಅಂತೇಳಿ. ಇಲ್ಲಿ ಸೆಂಟರ್ದಾಗ ಮತ್ತೊಂದು ಟರ್ಮಿನಲ್ ನಮಗದ ರೀ ಸಿ ಅಂತೇಳಿ, ಸೆಂಟ್ರಲ್ ಟ್ಯಾಪ್. ಇಲ್ಲಿ ಒಂದು ಸೆಂಟ್ರಲ್ ಟ್ಯಾಪ್ ನಾವು ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಒಂದು ಟರ್ಮಿನಲ್ ಅದ ನಮಗೆ ಸಿ ಅಂತೇಳಿ. ಹಾಫ್ ವೇವ್ ರೆಕ್ಟಿಫೈರ್ ಒಳಗೆ ಇಷ್ಟು ಬರೋದಿಲ್ಲ, ಈ ಸೆಂಟ್ರಲ್ ಟ್ಯಾಪ್ ಬರೋದಿಲ್ಲ ಹಾಫ್ ವೇವ್ ರೆಕ್ಟಿಫೈರ್ ಒಳಗೆ, ರೈಟ್? ಸೊ ವಿ ಆರ್ ಹ್ಯಾವಿಂಗ್ ಟೋಟಲಿ 2 ಡಯೋಡ್ಸ್, D1, D2, ಆಮೇಲೆ 3 ಟರ್ಮಿನಲ್ಸ್ ವಿ ಆರ್ ಹ್ಯಾವಿಂಗ್ A, B, and C. ಲೋಡ್ ರೆಸಿಸ್ಟರ್ ಇಸ್ ಕನೆಕ್ಟೆಡ್ ಹಿಯರ್. ಇಲ್ಲಿ ನಮಗೆ ಲೋಡ್ ರೆಸಿಸ್ಟರ್ ಅದರಿ. ಸೊ ದಿಸ್ ಇಸ್ ದ ಲೋಡ್ ರೆಸಿಸ್ಟರ್. ಕ್ಲಿಯರ್ ಅದೇ? ಸೊ ಈ ತರ ನಮಗೆ ಸರ್ಕಿಟ್ ಕನೆಕ್ಷನ್ ಇರಬೇಕು. ಈ ಸರ್ಕಿಟ್ ಕನೆಕ್ಷನ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕು ಇಲ್ಲಿ ನೋಡ್ರಿ, ದ ಪ್ರೈಮರಿ ಇಸ್ ಕನೆಕ್ಟೆಡ್ ಟು ಎಸಿ ಇನ್ಪುಟ್ ಅಂಡ್ ಸೆಕೆಂಡ್ರಿ ಇಸ್ ಕನೆಕ್ಟೆಡ್ ಟು ಡಯೋಡ್ಸ್ D1 and D2 ಆಸ್ ಶೋನ್ ಇನ್ ದ ಫಿಗರ್. ಅಂದ್ರೆ ಪ್ರೈಮರಿ ಕಾಯಿಲ್ ಆಫ್ ದ ಟ್ರಾನ್ಸ್ಫಾರ್ಮರ್ ಏನದ ಅದು ನಮಗೆ ಎಸಿ ಇನ್ಪುಟ್ ಕನೆಕ್ಟ್ ಅದ, ಸೆಕೆಂಡ್ರಿ ಯಾವ್ದು ಕನೆಕ್ಟ್ ಅದಪ್ಪ ಅಂದ್ರೆ ಡಯೋಡ್ಸ್ D1 ಮತ್ತೆ D2 ಕನೆಕ್ಟ್ ಅದ ಅಂತ ಹೇಳ್ತೇವೆ. ಸೊ ಫಸ್ಟ್ ನಾವು ಈ ಸರ್ಕಿಟ್ ಕನೆಕ್ಷನ್ ಎಕ್ಸ್ಪ್ಲೇನ್ ಮಾಡ್ಬೇಕು. ನೋಡ್ರಿ, ಈ ಆನ್ಸರ್ ನೀವು ಬಹಳ ಲೆಂದಿ ಪ್ಯಾರಾಗ್ರಾಫ್ ಗಟ್ಟಲೆ ಬರಿಬೇಕಂತ ಏನಿಲ್ಲ, ಪಾಯಿಂಟ್ ವೈಸ್ ನೀವು ಸಿಸ್ಟಮೆಟಿಕ್ ಆಗಿ ಏನದ ಅದನ್ನ ಬರೆದ್ರೆ ಸಾಕ್ರಿ, ರೈಟ್? ಓಕೆ, ಸೊ ಸೆಕೆಂಡ್ ಪಾಯಿಂಟ್ ನೋಡ್ರಿ, ಇನ್ ಸೆಕೆಂಡ್ ಪಾಯಿಂಟ್ ಇಂದ ಹಿಡ್ಕೊಂಡು ಏನದಲ್ಲ, ಇದೆಲ್ಲ ನಮಗೆ ಪ್ರೊಸೀಜರ್ ಅದ, ಅಂದ್ರೆ ಯಾವ ತರ ವರ್ಕ್ ಆಗ್ತದೆ ಅನ್ನೋದು ವರ್ಕಿಂಗ್ ಅದ. ಸೊ ಇಲ್ಲಿ ಫಸ್ಟ್ ನೋಡ್ರಿ, ಎರಡು ಡಯೋಡ್ಸ್ ಅದಾವ, D1 ಮತ್ತೆ D2 ಅಂತೇಳಿ. ಸೆಕೆಂಡ್ರಿ ಏನದಲ್ಲ ಟ್ರಾನ್ಸ್ಫಾರ್ಮರ್ ಸೆಕೆಂಡ್ರಿ, ಅದಕ್ಕೆ 3 ಟರ್ಮಿನಲ್ಸ್ ಅದಾವ್ರಿ, ಟರ್ಮಿನಲ್ ಎ, ಟರ್ಮಿನಲ್ ಬಿ ಅಂಡ್ ಟರ್ಮಿನಲ್ ಸಿ ಅಂತೇಳಿ. ಟರ್ಮಿನಲ್ ಎ ಇಸ್ ಕನೆಕ್ಟೆಡ್ ಟು D1, ಟರ್ಮಿನಲ್ ಬಿ ಗೆ ನಮಗೆ D2 ಕನೆಕ್ಟ್ ಅದ.
ರೈಟ್. ಸೊ ಡಯೋಡ್ ನೋಡ್ರಿ, ಈ ಡಯೋಡ್ ಸಿಂಬಲ್ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ ದಿಸ್ ಇಸ್ ಪಿ ಸೈಡ್ ಆಫ್ ದ ಡಯೋಡ್, ದಿಸ್ ಇಸ್ ಎನ್ ಸೈಡ್ ಆಫ್ ದ ಡಯೋಡ್. ಆರೋ ಮಾರ್ಕ್ ಯಾವ ಕಡೆ ಅದ, ಅದು ಪಿ ಸೈಡ್. ಆಮೇಲೆ ಸ್ಟ್ರೇಟ್ ಲೈನ್ ಯಾವ ಕಡೆ ಅದ, ಅದು ಎನ್ ಸೈಡ್ ಅಂತ ನಮ್ಗೆ ಗೊತ್ತಾಗ್ತದೆ ರೀ, ರೈಟ್. ಸೊ ಲೈಕ್ ದಿಸ್ ದ ಡಯೋಡ್ಸ್ ಆರ್ ಕನೆಕ್ಟೆಡ್. ಈ ತರ ನಮ್ಗೆ ಡಯೋಡ್ಸ್ ಕನೆಕ್ಟ್. ಸೊ ಟರ್ಮಿನಲ್ ಎ ಇಸ್ ಕನೆಕ್ಟೆಡ್ ಟು ಪಿ ಸೈಡ್ ಆಫ್ ಡಯೋಡ್ ಡಿ ಒನ್, ಟರ್ಮಿನಲ್ ಬಿ ಇಸ್ ಕನೆಕ್ಟೆಡ್ ಟು ಪಿ ಸೈಡ್ ಆಫ್ ಡಯೋಡ್ ಡಿ ಟು. ಆಮೇಲೆ ಎನ್ ಸೈಡ್ ಅಂಡ್ ಎನ್ ಸೈಡ್ ಆಫ್ ಡಿ ಒನ್ ಅಂಡ್ ಡಿ ಟು ಬೋತ್ ಆರ್ ಕನೆಕ್ಟೆಡ್ ಟು ಲೋಡ್ ರೆಸಿಸ್ಟರ್ ಆರ್ ಎಲ್. ಇಲ್ಲಿ ಏನು ಆರ್ ಎಲ್ ಅಂತ ಲೋಡ್ ರೆಸಿಸ್ಟರ್ ಅದ, ಈ ಲೋಡ್ ರೆಸಿಸ್ಟರ್ ನಮಗೆ ಎರಡು ಡಯೋಡ್ಸ್ ಅದನ್ನ ಎನ್ ಸೈಡ್ ಗಳು ಕನೆಕ್ಟ್ ಅದಾವ್ರಿ. ಈ ತರ ನಮಗೆ ಸರ್ಕಿಟ್ ಅದ. ಇನ್ ಇತರದ ನಾವು ವರ್ಕಿಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೋಡ್ರಿ, ಟು ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ದಿಸ್, ಐ ವಿಲ್ ಕನ್ಸಿಡರ್ ಇಲ್ಲಿ ನಾವು ವೇವ್ ಫಾರ್ಮ್ ತಗೋಬೇಕ್ರಿ, ವಿ ಹ್ಯಾವ್ ಟು ಡ್ರಾ ದ ವೇವ್ ಫಾರ್ಮ್. ಸೊ ಟೋಟಲಿ ಮೂರು ವೇವ್ ಫಾರ್ಮ್ಸ್ ಗಳನ್ನ ಇಲ್ಲಿ ತಗೋತೀನಿ. ಐ ವಿಲ್ ಟೇಕ್ ಟೋಟಲಿ ತ್ರೀ ವೇವ್ ಫಾರ್ಮ್ಸ್, ರೈಟ್. ಸೊ ದಿಸ್ ಇಸ್ ವೇವ್ ಫಾರ್ಮ್ ಎಟ್ ಎ, ದಿಸ್ ಇಸ್ ಬಿ, ಅಂಡ್ ದಿಸ್ ಇಸ್ ದ ಔಟ್ಪುಟ್ ವೇವ್ ಫಾರ್ಮ್. ಇದು ನಮಗೆ ಔಟ್ಪುಟ್ ವೇವ್ ಫಾರ್ಮ್ ಅದ ರೀ, ರೈಟ್. ನೆಕ್ಸ್ಟ್ ನೋಡ್ರಿ, ಈಗ ಇಲ್ಲೇ ನಾವ್ ಏನ್ ಮಾಡ್ಬೇಕಂತಂದ್ರೆ ವಿ ಹ್ಯಾವ್ ಟು ಗೋ ಆನ್ ಡ್ರಾಯಿಂಗ್ ದಿಸ್ ವೇವ್ ಫಾರ್ಮ್ ಬೈ ಎಕ್ಸ್ಪ್ಲೇನಿಂಗ್ ದ ವರ್ಕಿಂಗ್ ಆಫ್ ದ ಫುಲ್ ವೇವ್ ರೆಕ್ಟಿಫೈಯರ್, ರೈಟ್. ಸೊ ನೋಡ್ರಿ, ಫಸ್ಟ್ ಇದು ಎ ಸಿ ಅಂತ ಏನದಲ್ಲ, ಈ ಇನ್ಪುಟ್ ಎ ಸಿ ವಿಲ್ ಬಿ ಲೈಕ್ ದಿಸ್. ಇದು ಇನ್ಪುಟ್ ಎ ಸಿ ನಮಗೆ ಈ ತರ ಇರ್ತದ್ರಿ, ಅಂದ್ರೆ ಅಲ್ಟರ್ನೇಟಿಂಗ್ ಕರೆಂಟ್ ಮೀನ್ಸ್ ವಾಟ್ ಇಟ್ ಇಸ್, ದ ಕರೆಂಟ್ ವಿಚ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ ಅಂಡ್ ಚೇಂಜಸ್ ಇಟ್ಸ್ ಮ್ಯಾಗ್ನೆಟ್ಯೂಡ್ ಕಂಟಿನ್ಯೂಸ್ಲಿ, ರೈಟ್. ಸೊ ಈ ತರ ನಮಗೆ ಅಲ್ಟರ್ನೇಟಿಂಗ್ ಕರೆಂಟ್ ಅದ ನೋಡ್ರಿ. ಫಸ್ಟ್ ಅದು ನಮಗೆ ಪಾಸಿಟಿವ್ ಹಾಫ್ ಸೈಕಲ್ ಒಳಗದೆ, ಆಮೇಲೆ ಅದು ನಮಗೆ ನೆಗೆಟಿವ್ ಹಾಫ್ ಸೈಕಲ್ ಒಳಗದ ರೀ. ಸೊ ಫಸ್ಟ್ ಹಾಫ್ ಸೈಕಲ್ ಪಾಸಿಟಿವ್ ಅದ, ನೆಕ್ಸ್ಟ್ ಹಾಫ್ ಸೈಕಲ್ ನೆಗೆಟಿವ್ ಅದ. ಸೊ ಇದು ಒಂದು ಪಾಸಿಟಿವ್ ಒಂದ್ ನೆಗೆಟಿವ್ ಕೂಡಿ, ಇದನ್ನ ನಾವು ಕಂಪ್ಲೀಟ್ಲಿ ಒನ್ ಎ ಸಿ ಸೈಕಲ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಒನ್ ಎ ಸಿ ಸೈಕಲ್, ರೈಟ್. ಸೊ ಈಗ ನೋಡ್ರಿ, ವೆನ್ ಎವರ್ ದ ಎ ಸಿ ಇಸ್ ಫೆಡ್ ಟು ದ ಪ್ರೈಮರಿ, ಇನಿಷಿಯಲಿ ದ ಅಲ್ಟರ್ನೇಟಿಂಗ್ ಕರೆಂಟ್ ವಿಲ್ ಬಿ ಇನ್ ಪಾಸಿಟಿವ್ ಹಾಫ್ ಸೈಕಲ್. ಸೊ ಪಾಸಿಟಿವ್ ಹಾಫ್ ಸೈಕಲ್ ಒಳಗೆ ಇದ್ದಾಗ, ವೆನ್ ಎ ಸಿ ಇಸ್ ಇನ್ ಪಾಸಿಟಿವ್ ಹಾಫ್ ಸೈಕಲ್, ವೆನ್ ಎ ಸಿ ಇಸ್ ಇನ್ ಪಾಸಿಟಿವ್ ಹಾಫ್ ಸೈಕಲ್, ಟರ್ಮಿನಲ್ ಎ ವಿಲ್ ಬಿ ಪಾಸಿಟಿವ್ ಅಂಡ್ ಟರ್ಮಿನಲ್ ಬಿ ವಿಲ್ ಬಿ ನೆಗೆಟಿವ್. ಯಾವಾಗ ಇನ್ಪುಟ್ ಎ ಸಿ ಏನದಲ್ಲ ಅದು ಪಾಸಿಟಿವ್ ಒಳಗಿದ್ದಾಗ ಎ ವಿಲ್ ಬಿ ಪಾಸಿಟಿವ್, ಬಿ ವಿಲ್ ಬಿ ನೆಗೆಟಿವ್. ಸೊ ವೆನ್ ಎ ಇಸ್ ಪಾಸಿಟಿವ್, ಬಿ ಇಸ್ ನೆಗೆಟಿವ್, ಜಸ್ಟ್ ಥಿಂಕ್ ಅಬೌಟ್ ದ ಬಯಾಸಿಂಗ್ ಆಫ್ ದ ಡಯೋಡ್ಸ್. ಈಗ ನಮಗೊಂದು ಡಯೋಡ್ ಫಾರ್ವರ್ಡ್ ಯಾವಾಗ ಮತ್ತೆ ರಿವರ್ಸ್ ಯಾವಾಗ ರೀ, ಸಿ ಇಫ್ ದಿಸ್ ಇಸ್ ದ ಡಯೋಡ್, ಇದು ಪಿ ಸೈಡ್ ಆಫ್ ದ ಡಯೋಡ್, ಇದು ಎನ್ ಸೈಡ್ ಆಫ್ ದ ಡಯೋಡ್ ರೀ. ಇಫ್ ಪಿ ಸೈಡ್ ಆಫ್ ದ ಡಯೋಡ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್, ಎನ್ ಸೈಡ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ದಿಸ್ ಡಯೋಡ್ ಇಸ್ ಸೇ ಟು ಬಿ ಇನ್ ಫಾರ್ವರ್ಡ್ ಬಯಾಸ್, ರೈಟ್. ಇದು ನಾವು ರಿವರ್ಸ್ ಮಾಡಿದ್ವಿ ಅಂದ್ರೆ ಅದು ನಮಗೆ ರಿವರ್ಸ್ ಬಯಾಸ್ ಅಂದ್ರೆ. ಈಗ ಇಲ್ಲಿ ಡಿ ಒನ್ ಮತ್ತೆ ಡಿ ಟು ಒಳಗೆ ಯಾವ್ದು ಫಾರ್ವರ್ಡ್ ಬಯಾಸ್ ನೋಡ್ರಿ, ಡಿ ಒನ್ ಫಸ್ಟ್ ಡಯೋಡ್ ನೋಡ್ರಿ, ಪಿ ಸೈಡ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್, ರೈಟ್. ಎನ್ ಸೈಡ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ರೈಟ್. ಸೆಕೆಂಡ್ ಡಯೋಡ್ ನೋಡ್ರಿ, ಪಿ ಸೈಡ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ಎನ್ ಸೈಡ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್. ಸರ್, ಸೊ ಪಿ ಫಾರ್ ಪಿ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್, ಪಿ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ಅಂದ್ರೆ ಇಲ್ಲಿ ಯಾವ ಬಯಾಸ್, ಯಾವ ಡಯೋಡ್ ನಮಗೆ ಫಾರ್ವರ್ಡ್ ಬಯಾಸ್ ಆಯ್ತು ರೀ, ಡಿ ಒನ್ ಹ್ಯಾಸ್ ಬಿಕಮ್ ಫಾರ್ವರ್ಡ್ ಬಯಾಸ್ಡ್, ಡಿ ಟು ಏನದಲ್ಲ ಇದು ನಮಗೆ ಏನಾಗೈತೆ, ಇದು ನಮಗೆ ರಿವರ್ಸ್ ಬಯಾಸ್ ಆಗಿತ್ತು ರೀ, ಕರೆಕ್ಟ್. ಅಂಡ್ ವಿ ನೋ ವೆರಿ ವೆಲ್ ದ ಡಯೋಡ್ ವಿಚ್ ಇಸ್ ಇನ್ ಫಾರ್ವರ್ಡ್ ಬಯಾಸ್ ವಿಲ್ ಕಂಡಕ್ಟ್ ದ ಲಾರ್ಜ್ ಕರೆಂಟ್, ಅಂಡ್ ದ ಡಯೋಡ್ ವಿಚ್ ಇಸ್ ಇನ್ ರಿವರ್ಸ್ ಬಯಾಸ್ ವಿಲ್ ಕಂಡಕ್ಟ್ ಅ ವೆರಿ ನೆಗ್ಲಿಜಿಬಲ್ ಕರೆಂಟ್ ವಿಚ್ ಕ್ಯಾನ್ ಬಿ ಟೇಕನ್ ಆಸ್ ಝೀರೋ. ಆ ನೆಗ್ಲಿಜಿಬಲ್ ಕರೆಂಟ್ ನಾವು ಬಿಟ್ಬಿಡ್ಬೋದು, ರೈಟ್. ರಿವರ್ಸ್ ಬಯಾಸ್ ನಾಗ ಇರುವಂತ ಡಯೋಡ್ ಏನದ, ಇಟ್ ವಿಲ್ ನಾಟ್ ಕಂಡಕ್ಟ್ ಅಂತ ನಾವು ಅನ್ಕೋಬಹುದು. ಆಮೇಲೆ ಫಾರ್ವರ್ಡ್ ಬಯಾಸ್ ಒಳಗೆ ಇರುವಂತ ಡಯೋಡ್ ನಮಗೆ ಕಂಡಕ್ಟ್ ಮಾಡ್ತದೆ, ಕರೆಂಟ್ ಪಾಸ್ ಮಾಡ್ತದೆ ಅಂತ ನಾವು ಅನ್ಕೋಬಹುದು. ಸೊ ಹಿಯರ್ ವಾಟ್ ಹ್ಯಾಪನ್ಸ್, ವೆನ್ ಇನ್ಪುಟ್ ಎ ಸಿ ಇಸ್ ಇನ್ ಪಾಸಿಟಿವ್ ಹಾಫ್ ಸೈಕಲ್, ಟರ್ಮಿನಲ್ ಎ ಬಿಕಮ್ಸ್ ಪಾಸಿಟಿವ್, ಟರ್ಮಿನಲ್ ಬಿ ಬಿಕಮ್ಸ್ ನೆಗೆಟಿವ್. ಸೊ ಡಯೋಡ್ ಡಿ ಒನ್ ವಿಲ್ ಕಂಡಕ್ಟ್ ಅಂಡ್ ದ ಕರೆಂಟ್ ವಿಲ್ ಪಾಸ್ ಥ್ರೂ ದಿಸ್ ಡಯೋಡ್ ಡಿ ಒನ್ ಅಂಡ್ ಇಟ್ ವಿಲ್ ಪಾಸ್ ಥ್ರೂ ದ ಲೋಡ್ ರೆಸಿಸ್ಟರ್ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಒಳಗೆ ನಮಗೆ ಲೋಡ್ ರೆಸಿಸ್ಟರ್ ದಾಗಿಂದ ಕರೆಂಟ್ ಪಾಸ್ ಆಗ್ತದೆ, ರೈಟ್. ದಟ್ ವಿ ಹ್ಯಾವ್ ಟು ಶೋ ಹಿಯರ್ ಇನ್ ದ ವೇವ್ ಫಾರ್ಮ್. ಈಗ ನೋಡ್ರಿ, ಎ ನಮಗೆ ಪಾಸಿಟಿವ್ ಅದರಿ, ಸೊ ಐ ವಿಲ್ ಶೋ ಹಿಯರ್ ಎ ಇಸ್ ಪಾಸಿಟಿವ್. ಬಿ ನಮಗೆ ನೆಗೆಟಿವ್ ಅದರಿ, ಸೊ ಐ ವಿಲ್ ಶೋ ಹಿಯರ್ ಬಿ ಇಸ್ ನೆಗೆಟಿವ್, ಬಿ ಇಸ್ ನೆಗೆಟಿವ್, ರೈಟ್. ಸೊ ಇಲ್ಲಿ ನಾ ಬಿ ನೆಗೆಟಿವ್ ಅದ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಔಟ್ಪುಟ್ ನೋಡ್ರಿ, ಔಟ್ಪುಟ್ ಅಂತಂದ್ರೆ ಏನ, ಇಫ್ ದ ಕರೆಂಟ್ ಇಸ್ ಪಾಸಿಂಗ್ ಇನ್ ದ ಲೋಡ್ ರೆಸಿಸ್ಟರ್ ದೆನ್ ವಿ ಹಾವ್ ಗಾಟ್ ದ ಔಟ್ಪುಟ್ ಅಂತ ಮೀನಿಂಗ್ ಅದ. ಲೋಡ್ ರೆಸಿಸ್ಟರ್ ಒಳಗೆ ನಿಮಗೆ ಕರೆಂಟ್ ಬಂದಿತ್ತಪ್ಪ ಅಂದ್ರೆ ನಿಮಗೆ ಔಟ್ಪುಟ್ ಸಿಕ್ಕದ ಅಂತ ಮೀನಿಂಗ್ ಅದ. ಸೊ ನಾವು ವಿ ಹಾವ್ ಗಾಟ್ ದ ಕರೆಂಟ್ ಇನ್ ದ ಲೋಡ್ ರೆಸಿಸ್ಟರ್ ದೆನ್ ವಿ ಹಾವ್ ಗಾಟ್ ದ ಔಟ್ಪುಟ್. ಸೊ ವಿ ಹಾವ್ ಟು ಶೋ ದಟ್ ಔಟ್ಪುಟ್ ಹಿಯರ್, ಆ ಔಟ್ಪುಟ್ ನಾವು ಇಲ್ಲೇ ತೋರಿಸಬೇಕು, ವಿ ಹಾವ್ ಟು ಶೋ ಇಟ್ ಹಿಯರ್, ಕರೆಕ್ಟ್. ಬಟ್ ಇಲ್ಲಿ ಏನ್ ನಮಗೆ ಔಟ್ಪುಟ್ ಬಂತಲ್ಲ, ಈ ಔಟ್ಪುಟ್ ಯಾವ ಡಯೋಡ್ ದಿಂದ ನಮಗೆ ಬಂತ, ಡಿ ಒನ್ ದಿಂದನೋ ಡಿ ಟೂ ದಿಂದನೋ? ಡಿ ಒನ್ ದಿಂದ ಬಂತು, ಬಿಕಾಸ್ ಡಿ ಒನ್ ಇಸ್ ಪಾಸಿಂಗ್ ದ ಕರೆಂಟ್, ನಾವು ಇದ್ರೊಳಗಿಂದ ಕರೆಂಟ್ ನಮಗೆ ಪಾಸ್ ಆಗತ್ತದ್ರಿ. ಡಿ ಟೂ ಒಳಗಿಂದ ಕರೆಂಟ್ ನಮಗೆ ಬಂದಿಲ್ಲ, ಯಾಕಂದ್ರೆ ಇದು ರಿವರ್ಸ್ ಬಯಾಸ್ಡ್ ಅದ. ಸೊ ದಿಸ್ ಔಟ್ಪುಟ್ ಇಸ್ ಡ್ಯೂ ಟು, ಸಾರಿ ಇಲ್ಲಿ ನೋಡ್ರಿ, ಡೈರೆಕ್ಷನ್ ನಮಗೆ ಈ ತರ ಇರ್ಬೇಕು, ಡೈರೆಕ್ಷನ್ ಹ್ಯಾಸ್ ಟು ಬಿ ಲೈಕ್ ದಿಸ್, ರೈಟ್. ದಿಸ್ ಔಟ್ಪುಟ್ ಇಸ್ ಡ್ಯೂ ಟು ಡಿ ಒನ್, ಇದು ಡಿ ಒನ್ ದಿಂದ ನಮಗೆ ಔಟ್ಪುಟ್ ಬಂದದ್ರಿ, ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಆಫ್ಟರ್ ದಟ್ ವಾಟ್ ಹ್ಯಾಪನ್ಸ್, ದಿಸ್ ಎ ಸಿ ವಿಲ್ ಚೇಂಜ್ ಇಟ್ಸ್ ಡೈರೆಕ್ಷನ್. ಪಾಸಿಟಿವ್ ಹಾಫ್ ಒಳಗಿತ್ರಿ, ಇನ್ ನೆಕ್ಸ್ಟ್ ನಮ್ಗೆ ಅದೇನ್ ಆಗ್ತದ್ರಿ, ನೆಗೆಟಿವ್ ಹಾಫ್ ಹೋಗ್ಲೇಬೇಕ್ರಿ. ವೆನ್ ಇಟ್ ಇಸ್ ಪಾಸಿಟಿವ್ ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ಗೋ ಟು ನೆಗೆಟಿವ್, ಅಗೇನ್ ಆಫ್ಟರ್ ದ ಸೇಮ್ ಟೈಮ್ ಇಟ್ ವಿಲ್ ಕಮ್ ಟು ಪಾಸಿಟಿವ್. ಸೊ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್, ಇಟ್ ಗೋಸ್ ಆನ್ ಚೇಂಜಿಂಗ್ ದ ಡೈರೆಕ್ಷನ್.
ಸೊ ವೆನ್ ಇಟ್ ಚೇಂಜಸ್ ದ ಡೈರೆಕ್ಷನ್, ಈ ಪಾಸಿಟಿವ್ ಇದ್ದದ ಎ ಸಿ ಸೈಕಲ್ ನಮಗ್ ಪಾಸಿಟಿವ್ ಹಾಫ್ ಒಳಗೆ ಇದ್ದದ ನೆಗೆಟಿವ್ ಹಾಫ್ ಬಂದ ಕೂಡಲೇ ಏನಾಗ್ತದೆ, ಎ ವಿಲ್ ಬಿಕಮ್ ನೆಗೆಟಿವ್ ನೌ, ಈಗ ಎ ನಮಗ್ ನೆಗೆಟಿವ್ ಆಗ್ತದೆ, ಬಿ ನಮಗ್ ಪಾಸಿಟಿವ್ ಆಗ್ತದೆ. ಸೊ ಎ ನೆಗೆಟಿವ್ ಆಯ್ತು, ಬಿ ಪಾಸಿಟಿವ್ ಆಯ್ತು ಅಂದ್ರೆ ಈಗ ಏನಾಗ್ಬೇಕ್ರಿ, ಡಯೋಡ್ ಡಿ ಒನ್ ವಿಲ್ ಬಿಕಮ್ ರಿವರ್ಸ್ ಬ್ಯಾಸ್ಟ್ ಅಂಡ್ ಡಯೋಡ್ ಡಿ ಟೂ ವಿಲ್ ಬಿಕಮ್ ಫಾರ್ವರ್ಡ್ ಬ್ಯಾಸ್ಟ್. ಹಂಗಾದ್ರೆ ಯಾವ್ದು ಕರೆಂಟ್ ಅನ್ನು ಕಂಡಕ್ಟ್ ಮಾಡಬೇಕು? ಈಗ ನಮಗೆ ಡಿ ಒನ್ ಕರೆಂಟ್ ಅನ್ನು ಕಂಡಕ್ಟ್ ಮಾಡಂಗಿಲ್ರಿ, ದಿಸ್ ವಿಲ್ ನಾಟ್ ಕಂಡಕ್ಟ್ ದ ಕರೆಂಟ್ ನೌ, ಇದ್ರೊಳಗಿಂದ ಕರೆಂಟ್ ಬರೋದಿಲ್ಲ. ವಿ ವಿಲ್ ಗೆಟ್ ಕರೆಂಟ್ ಫ್ರಮ್ ಡಿ ಟು ಡಯೋಡ್, ಈ ಡಿ ಟು ಡಯೋಡ್ ದಾಗಿಂದ ಕರೆಂಟ್ ಬಂದು ಆ ಕರೆಂಟ್ ನಮಗೆ ಲೋಡ್ ರೆಸಿಸ್ಟರ್ ಒಳಗಿಂದ ಪಾಸ್ ಆಗ್ತದೆ. ಸೊ ಫೈನಲಿ ಮತ್ತೆ ನಮಗೆ ಏನಾಯ್ತು, ಲೋಡ್ ರೆಸಿಸ್ಟರ್ ಒಳಗೆ ಕರೆಂಟ್ ಬಂತು. ಕ್ಲಿಯರ್? ಸೊ ದಟ್ ವಿಲ್ ಶೋ ಇನ್ ದ ವೇವ್ ಫಾರ್ಮ್. ನೌ ಸಿ, ಎ ಇಸ್ ನೆಗೆಟಿವ್, ಈ ಸರಿ ನಮಗೆ ಎ ನೆಗೆಟಿವ್ ಅದ ರೀ, ಎ ಇಸ್ ನೆಗೆಟಿವ್ ಅಂಡ್ ವಾಟ್ ಅಬೌಟ್ ಬಿ, ಬಿ ಇಸ್ ಪಾಸಿಟಿವ್, ಬಿ ನಮಗೆ ಪಾಸಿಟಿವ್ ಅದ. ವಿ ಆರ್ ಗೆಟಿಂಗ್ ದ ಕರೆಂಟ್ ಇನ್ ಲೋಡ್ ರೆಸಿಸ್ಟರ್, ಎಸ್ ವಿ ಆರ್ ಗೆಟಿಂಗ್. ಇಸ್ ಇಟ್ ಇನ್ ದ ಸೇಮ್ ಡೈರೆಕ್ಷನ್? ಮೊದಲು ನೋಡ್ರಿ, ಡಿ ಒನ್ ಫಾರ್ವರ್ಡ್ ಬ್ಯಾಸ್ ನಾಗಿದ್ದ ಕರೆಂಟ್ ಯಾವ ಡೈರೆಕ್ಷನ್ ಆಗಿತ್ತು, ರೈಟ್ ಟು ಲೆಫ್ಟ್. ಈಗ ಡಿ ಟು ಫಾರ್ವರ್ಡ್ ಬ್ಯಾಸ್ ನಾಗದ ಈ ಕರೆಂಟ್ ಯಾವ ಡೈರೆಕ್ಷನ್ ಆಗದ, ರೈಟ್ ಟು ಲೆಫ್ಟ್. ಅಂದ್ರೆ ಡೈರೆಕ್ಷನ್ ನಮಗೆ ಲೋಡ್ ರೆಸಿಸ್ಟರ್ ಒಳಗೆ ಡಿ ಒನ್ ಫಾರ್ವರ್ಡ್ ಇರ್ಲಿ ಡಿ ಟು ಫಾರ್ವರ್ಡ್ ಇರ್ಲಿ, ಡೈರೆಕ್ಷನ್ ಇನ್ ದ ಲೋಡ್ ರೆಸಿಸ್ಟರ್ ಇಸ್ ಆಲ್ವೇಸ್ ಇನ್ ದ ಸೇಮ್ ಡೈರೆಕ್ಷನ್, ರೈಟ್, ಆಫ್ ದ ಕರೆಂಟ್ ಇಸ್ ಆಲ್ವೇಸ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಐ ವಿಲ್ ಶೋ ದ ಔಟ್ಪುಟ್ ಇನ್ ದ ಸೇಮ್ ಡೈರೆಕ್ಷನ್ ಅಗೇನ್. ಮೊದಲು ಯಾವ ಡೈರೆಕ್ಷನ್ ಒಳಗೆ ನಾವು ಔಟ್ಪುಟ್ ಅನ್ನು ತೋರಿಸಿದ್ವಿ ಫಸ್ಟ್ ಹಾಫ್ ಸೈಕಲ್ಗೆ, ಈಗೂ ಕೂಡ ನಾವು ಅದೇ ಡೈರೆಕ್ಷನ್ ಒಳಗೆ ತೋರಿಸ್ಬೇಕು. ಇಲ್ಲಿ ಯಾಕಂದ್ರೆ ಕರೆಂಟ್ ನಮಗೆ ಲೋಡ್ ರೆಸಿಸ್ಟರ್ ಒಳಗೆ ಡೈರೆಕ್ಷನ್ ರಿವರ್ಸ್ ಆಗಿಲ್ಲ, ಡೈರೆಕ್ಷನ್ ಆಫ್ ದ ಕರೆಂಟ್ ಇನ್ ಲೋಡ್ ರೆಸಿಸ್ಟರ್ ಇಸ್ ಸೇಮ್, ರೈಟ್. ಸೊ ಐ ವಿಲ್ ಕಾಲ್ ದಿಸ್ ಡಯೋಡ್, ದಿಸ್ ಔಟ್ಪುಟ್ ಆಸ್ ಡಿ ಟು, ಅಂದ್ರೆ ಇದು ನಮಗೆ ಸೆಕೆಂಡ್ ಡಯೋಡ್ ದಿಂದ ಬಂದಂತ ಔಟ್ಪುಟ್ ರೀ. ಆಫ್ಟರ್ ದಟ್ ವಾಟ್ ಹ್ಯಾಪನ್ಸ್, ಅಗೇನ್ ದ ಎ ಸಿ ವಿಲ್ ಕಮ್ ಟು ಪಾಸಿಟಿವ್ ಹಾಫ್ ಸೈಕಲ್ ಅಂಡ್ ಎ ವಿಲ್ ಬಿಕಮ್ ಪಾಸಿಟಿವ್, ಎ ವಿಲ್ ಬಿಕಮ್ ಪಾಸಿಟಿವ್, ಬಿ ವಿಲ್ ಬಿಕಮ್ ನೆಗೆಟಿವ್, ಅಗೇನ್ ಯು ವಿಲ್ ಗೆಟ್ ದ ಔಟ್ಪುಟ್ ಇನ್ ದ ಲೋಡ್ ರೆಸಿಸ್ಟರ್, ದಿಸ್ ವಿಲ್ ಬಿ ಡ್ಯೂ ಟು ಡಿ ಒನ್. ಆಮೇಲೆ ಮತ್ತೆ ನಮಗೆ ನೆಗೆಟಿವ್ ಹೋಗ್ತದ್ರಿ, ಎ ನೆಗೆಟಿವ್, ಬಿ ಪಾಸಿಟಿವ್, ಅಗೇನ್ ವಿಲ್ ಗೆಟ್ ದ ಔಟ್ಪುಟ್ ಡ್ಯೂ ಟು ದ ಸೆಕೆಂಡ್ ಡಯೋಡ್, ಲೈಕ್ ದಿಸ್ ವಿ ವಿಲ್ ಗೆಟ್ ದ ಔಟ್ಪುಟ್ಸ್ ನೌ, ರೈಟ್. ಸೊ ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಯರ್ ಇನ್ ದೀಸ್ ಪಾಯಿಂಟ್ಸ್, ಈ ಪಾಯಿಂಟ್ಸ್ ಒಳಗೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ವಿ, ಕರೆಕ್ಟ್. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್. ಸೊ ಫೈನಲಿ ನೋಡ್ರಿ, ಇಲ್ಲಿ ಏನದಲ್ಲ, ದಿಸ್ ಇಸ್ ಎ ಸಿ, ಇದು ನಮಗೆ ಅಲ್ಟರ್ನೇಟಿಂಗ್ ಕರೆಂಟ್ ರೀ. ವೈ? ಬಿಕಾಸ್ ಇಟ್ ಇಸ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್, ಅದು ನಮಗೆ ಡೈರೆಕ್ಷನ್ ಚೇಂಜ್ ಮಾಡೋದ್ರಿ. ವಾಟ್ ಅಬೌಟ್ ದಿಸ್, ಇದು ನಮಗೆ ಒಂದೇ ಡೈರೆಕ್ಷನ್ ಒಳಗದ, ಪಾಸಿಟಿವ್ ವೈ ಆಕ್ಸಿಸ್ ಡೈರೆಕ್ಷನ್ ಒಳಗದ. ನೋ ಡೌಟ್ ದೇರ್ ಆರ್ ವೇರಿಯೇಷನ್ಸ್, ಕಾನ್ಸ್ಟೆಂಟ್ ಮ್ಯಾಗ್ನಿಟ್ಯೂಡ್ ಇಲ್ಲ, ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗತ್ತದೆ, ಬಟ್ ಡೈರೆಕ್ಷನ್ ಸೇಮ್ ಅದ ರೀ, ರೈಟ್. ಸೊ ಡೈರೆಕ್ಷನ್ ಸೇಮ್ ಇರೋದ್ರಿಂದ ನಾವು ಅದನ್ನ ಏನಂತ ಕರಿತೀವಿ, ಡಿ ಸಿ. ಸೊ ಫೈನಲಿ ವಾಟ್ ವಿ ಡಿಡ್, ವಿ ಕನ್ವರ್ಟೆಡ್ ಫ್ರಮ್ ಎ ಸಿ ಟು ಡಿ ಸಿ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಅಲಾಂಗ್ ವಿತ್ ಸರ್ಕಿಟ್ ಡೈಗ್ರಾಮ್ ಆಸ್ ವೆಲ್ ಆಸ್ ವೇವ್ ಫಾರ್ಮ್. ಈ ತರ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ದಿಸ್ ಇಸ್ ಅ 5 ಮಾರ್ಕ್ ಕ್ವೆಶನ್. ಸೊ ಇಲ್ಲೇ ಈ ತರ ಸಿಸ್ಟಮೆಟಿಕ್ ಆಗಿ ನೀವು ಆನ್ಸರ್ ರಿಪ್ರೆಸೆಂಟ್ ಮಾಡ್ರಿ, ಯು ವಿಲ್ ಗೆಟ್ 5 out of 5. ಕ್ಲಿಯರ್? ಓಕೆ. ಸೊ ದಟ್ ಇಸ್ ಆಲ್ ಅಬೌಟ್ ಫುಲ್ ವೇವ್ ರೆಕ್ಟಿಫೈರ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ವಾಟ್ ಈಸ್ ರೆಕ್ಟಿಫಿಕೇಶನ್? ಸಿ, ವಾಟ್ ಈಸ್ ರೆಕ್ಟಿಫಿಕೇಶನ್? ಡಿಸ್ಕ್ರೈಬ್ ದ ಸರ್ಕಿಟ್ ಡಯಾಗ್ರಾಮ್ ದ ವರ್ಕಿಂಗ್ ಆಫ್ ಅ ಪಿ ಎನ್ ಜಂಕ್ಷನ್ ಡಯೋಡ್ ಆಸ್ ಹಾಫ್ ವೇವ್ ರೆಕ್ಟಿಫೈರ್ ವಿತ್ ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್. ಸೊ ಫಸ್ಟ್ ಇದು ನಮಗೆ ಫುಲ್ ವೇವ್ ರೆಕ್ಟಿಫೈರ್ ಇದೆ, ಇದು ನಮಗೆ ಹಾಫ್ ವೇವ್ ರೆಕ್ಟಿಫೈರ್ ಅದ ರೀ, ರೈಟ್. ಸೊ ಹಾಫ್ ವೇವ್ ರೆಕ್ಟಿಫೈರ್ನ ನಾವೀಗ ಎಕ್ಸ್ಪ್ಲೇನ್ ಮಾಡಬೇಕು, ಸರ್ಕಿಟ್ ವಿತ್ ಸರ್ಕಿಟ್ ಅಂಡ್ ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗೈತೆ ರೀ. ವಾಟ್ ಅಲಾಂಗ್ ವಿತ್ ಸರ್ಕಿಟ್ ಆಸ್ ವೆಲ್ ಆಸ್ ವೇವ್ ಫಾರ್ಮ್ಸ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್ಸ್ ವರ್ಕಿಂಗ್. ಓಕೆ, ಅದ್ರದ್ ವರ್ಕಿಂಗ್ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ಲೆಟ್ ಅಸ್ ಸ್ಟಾರ್ಟ್ ಇಟ್ ನೌ. ಸೊ ನೋಡ್ರಿ, ಹಾಫ್ ವೇವ್ ರೆಕ್ಟಿಫೈರ್, ಈಗ ಮೊದಲು ಇಲ್ಲಿ ನಮ್ಗೆ ಏನ್ ಕೇಳಿದ್ರೆ ವಾಟ್ ಇಸ್ ರೆಕ್ಟಿಫಿಕೇಶನ್. ಸೊ ರೆಕ್ಟಿಫಿಕೇಶನ್ ಅಂದ್ರೆ ಏನು? ನಾ ಇಲ್ಲಿ ರೆಕ್ಟಿಫೈರ್ ಡೆಫಿನೇಷನ್ ಬರ್ದಿನಿ, ಬಟ್ ರೆಕ್ಟಿಫಿಕೇಶನ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತದೆ, ಇಟ್ ಇಸ್ ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಎ ಸಿ ಟು ಡಿ ಸಿ, ಅಲ್ಟರ್ನೇಟಿಂಗ್ ಕರೆಂಟ್ ಇಂದ ಡೈರೆಕ್ಟ್ ಕರೆಂಟ್ ಕನ್ವರ್ಟ್ ಮಾಡೋದು, ಅಥವಾ ಬೈ ಡೈರೆಕ್ಷನಲ್ ಕರೆಂಟ್ ಯೂನಿ ಡೈರೆಕ್ಷನಲ್ ಕರೆಂಟ್ ಕನ್ವರ್ಟ್ ಮಾಡೋದಕ್ಕೆ ನಾವು ರೆಕ್ಟಿಫಿಕೇಶನ್ ಅಂತ ಕರಿತೀವಿ, ಅಂಡ್ ದಟ್ ಡಿವೈಸ್ ಇಸ್ ಕಾಲ್ಡ್ ರೆಕ್ಟಿಫೈರ್. ಓಕೆ. ಸೊ ನೆಕ್ಸ್ಟ್ ನೋಡ್ರಿ, ಇನ್ ಹಾಫ್ ವೇವ್ ರೆಕ್ಟಿಫೈರ್ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಹಾಫ್ ವೇವ್ ರೆಕ್ಟಿಫೈರ್ ದ ಸರ್ಕಿಟ್ ಡಯಾಗ್ರಾಮ್ ನಮ್ಗೆ ಈ ತರ ಅದ. ಕ್ಯಾಶುವಲ್ ಅಗೇನ್ ವಾಟ್ ವಿ ಆರ್ ಹ್ಯಾವಿಂಗ್, ನಮ್ಗೆ ಇಲ್ಲಿ ಏನೇನದ ನೋಡ್ರಿ, ವಿ ಆರ್ ಹ್ಯಾವಿಂಗ್ ಎ ಸಿ ಇನ್ಪುಟ್ ಹಿಯರ್. ಎ ಸಿ ಇನ್ಪುಟ್ ಯಾವ್ದು ಕನೆಕ್ಟ್ ಅದ? ಇಟ್ ಈಸ್ ಕನೆಕ್ಟೆಡ್ ಟು ಪ್ರೈಮರಿ ಆಫ್ ದ ಟ್ರಾನ್ಸ್ಫಾರ್ಮರ್, ರೈಟ್. ಇಲ್ಲಿ ಟ್ರಾನ್ಸ್ಫಾರ್ಮರ್ ಅದ ರೀ, ಅಂಡ್ ದಿಸ್ ಇಸ್ ದ ಸೆಕೆಂಡ್ರಿ ಆಫ್ ದ ಟ್ರಾನ್ಸ್ಫಾರ್ಮರ್. ಇದು ನಮಗೆ ಸೆಕೆಂಡ್ರಿ ಟ್ರಾನ್ಸ್ಫಾರ್ಮರ್ ಸೆಕೆಂಡ್ರಿ ಅದ ರೀ, ರೈಟ್. ಸೊ ಟ್ರಾನ್ಸ್ಫಾರ್ಮರ್ ಅಂದ್ಮೇಲೆ ಅಲ್ಲಿ ಎರಡು ಕಾಯಿಲ್ಸ್ ಇದ್ದ ಇರ್ತಾವ ರೀ, ರೈಟ್. ಬಿಕಾಸ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಮ್ಯೂಚುವಲ್ ಇಂಡಕ್ಷನ್ ಅಂದ್ಮೇಲೆ ಎರಡು ಕಾಯಿಲ್ಸ್ ಇರಬೇಕು, ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಹಿಯರ್ ಸೆಕೆಂಡ್ರಿ ಆಫ್ ದ ಟ್ರಾನ್ಸ್ಫಾರ್ಮರ್ ಇಸ್ ಹ್ಯಾವಿಂಗ್ ಟೂ ಟರ್ಮಿನಲ್ಸ್, ಟರ್ಮಿನಲ್ ಎ ಅಂಡ್ ಟರ್ಮಿನಲ್ ಬಿ. ಎ ಮತ್ತು ಬಿ ಅಂತೇಳಿ ನಮಗೆ ಎರಡು ಟರ್ಮಿನಲ್ಸ್ ಅದಾವ ರೀ ಇಲ್ಲಿ, ಕರೆಕ್ಟ್. ನಮಗೆ ಫುಲ್ ವೇವ್ ರೆಕ್ಟಿಫೈರ್ ಒಳಗೆ ಯಾವ ತರ ಐತ್ರಿ, ಫುಲ್ ವೇವ್ ರೆಕ್ಟಿಫೈರ್ ಒಳಗೆ ನಮಗೆ ಮೂರು ಟರ್ಮಿನಲ್ಸ್ ಇದ್ದು, ಎ ಬಿ ಅಂಡ್ ಸಿ ಅಂತ ಹೇಳಿ. ಅಲ್ಲಿ ಒಂದು ಸೆಂಟರ್ ಟ್ಯಾಪ್ ನಾವು ಮಾಡ್ಕೊಂಡಿದ್ವಿ, ಅಂದ್ರೆ ಈ ಸೆಕೆಂಡ್ರಿಗೆ ಒಂದು ಸೆಂಟ್ರಲ್ ಕನೆಕ್ಷನ್ ನಾವು ತಗೊಂಡಿದ್ವಿ ಅಲ್ಲಿ, ರೈಟ್. ಅದಕ್ಕೆ ನಾವು ಲೋಡ್ ರೆಸಿಸ್ಟರ್ ಕನೆಕ್ಟ್ ಮಾಡ್ಕೊಂಡಿದ್ವಿ. ಓಕೆ, ಹಿಯರ್ ವಿ ಆರ್ ಹ್ಯಾವಿಂಗ್ ಟೂ ಟರ್ಮಿನಲ್ಸ್ ಎ ಅಂಡ್ ಬಿ ಆಫ್ ದ ಸೆಕೆಂಡ್ರಿ ಆಫ್ ದ ಟ್ರಾನ್ಸ್ಫಾರ್ಮರ್. ಆಮೇಲೆ ನೋಡ್ರಿ, ದೇರ್ ಇಸ್ ಓನ್ಲಿ ಒನ್ ಡಯೋಡ್ ಹಿಯರ್.
reason ikade ide. This is p side and this is n side of the diode. And along with this diode only we have connected the load resistor. Andre diode jothe series olage namage load resistor ide. This is the load resistor. And we know very well, if we get the current in the load resistor, it means that we have got the output. Namage output bantu anta meaning adu. Right? So circuit diagram ee tara namage ide. In idaradella explanation barebeku. Nodri half wave rectifier. The figure shows the experimental setup for using diode as half wave rectifier. The primary coil of transformer is connected to AC mains and secondary coil is connected to series, connected in series with the diode and load resistance. Output is obtained across the load resistor. So construction ee tara barebeku nu en antare the AC is fed to the primary of the transformer. Secondary of the transformer has two terminals A and B. Terminal A of the secondary is connected to P side of the diode D. Along with the diode D, load resistance is connected in series with the diode D. And the output of the rectifier is obtained from the load resistor. Namaku output load resistor dagindu sigutadre. Right? So ee tara circuit diagram tagudu adaradu construction na baribeku. Amele adaru working bagge na baribeku. Working now baribekadre notri again we have to draw the waveforms. Now mattu waveforms galannu tagilebekri. Right? So we have to draw the waveforms like this. Okay. ಇಲ್ಲಿ ನಮಗೆ ಒಂದು ಇನ್ಪುಟ್ ಒಂದು ಔಟ್ಪುಟ್ ವೇವ್ ಫಾರ್ಮ್ ಮಾತ್ರ ತೋರಿಸೋದಿರ್ತದ್ರಿ. ದೇರ್ ಇಸ್ ನೋ ನೀಡ್ ಆಫ್ ಶೋಯಿಂಗ್ ತ್ರೀ ಔಟ್ಪುಟ್ಸ್ ಇಯರ್. ಅಲ್ಲಿ ನಾವು ಫುಲ್ ವೇ ರೆಕ್ಟಿಫೈರ್ ಒಳಗೆ ನಮಗೆ ಮೂರು ಔಟ್ಪುಟ್ಸ್ಗಳನ್ನು ನಾವು ತೋರಿಸ್ತಿದ್ವಿ. ಸಾರಿ, ಎರಡು ಇನ್ಪುಟ್ ಮತ್ತು ಒಂದು ಔಟ್ಪುಟ್ ಅನ್ನು ನಾವು ತೋರಿಸ್ತಿದ್ವಿ. ಹಿಯರ್ ಒನ್ ಇನ್ಪುಟ್ ಅಂಡ್ ಒನ್ ಔಟ್ಪುಟ್ ವಿ ಹ್ಯಾವ್ ಟು ಶೋ. ರೈಟ್? ಸಿ, ನಾವು ಲೆಟ್ ಅಸ್ ಸಿ ಅಬೌಟ್ ದ ವರ್ಕಿಂಗ್ ಆಫ್ ದಿಸ್ ಹಾಫ್ ವೇ ರೆಕ್ಟಿಫೈರ್. ಈ ಹಾಫ್ ವೇ ರೆಕ್ಟಿಫೈರ್ದು ವರ್ಕಿಂಗ್ ನೋಡೋದು. ಸಿ, ಇದೇನು ನಮಗೆ ಇನ್ಪುಟ್ ಎ ಸಿ ಅದಲ್ಲ, we know very well input AC will be like this. Idu namage input AC, right? It will be in positive half cycle. After a certain time it will come to negative half cycle. Again after the same time it will come to the positive. So positive negative, positive negative, ee tara direction change madkonthu hogtirutadre AC. So this input AC signal is fed to the primary of the transformer. Transformer the primary na avadina kodtivi. Amale by mutual induction adu namage secondary ge transfer aagutadre. Correct? ಈಗ ನೋಡ್ರಿ, ವೆನ್ ಎ ಸಿ ಇಸ್ ಇನ್ ಪಾಸಿಟಿವ್ ಹಾಫ್ ಸೈಕಲ್, ನಾವು ಕೊಟ್ಟಂತ ಇನ್ಪುಟ್ ಎ ಸಿ ಏನದಲ್ಲ ಅದು ನಮಗೆ ಪಾಸಿಟಿವ್ ಹಾಫ್ ಸೈಕಲ್ ಒಳಗಿದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಟರ್ಮಿನಲ್ ಎ ಆಫ್ ದ ಸೆಕೆಂಡ್ರಿ ವಿಲ್ ಬಿಕಮ್ ಪಾಸಿಟಿವ್, ಟರ್ಮಿನಲ್ ಬಿ ಆಫ್ ದ ಸೆಕೆಂಡ್ರಿ ವಿಲ್ ಬಿಕಮ್ ನೆಗೆಟಿವ್. ಯಾವಾಗ? ವೆನ್ ದ ಎ ಸಿ ಇನ್ಪುಟ್ ಎ ಸಿ ಇಸ್ ಇನ್ ಪಾಸಿಟಿವ್ ಹಾಫ್ ಸೈಕಲ್, ಟರ್ಮಿನಲ್ ಎ ವಿಲ್ ಬಿಕಮ್ ಪಾಸಿಟಿವ್, ಟರ್ಮಿನಲ್ ಬಿ ವಿಲ್ ಬಿಕಮ್ ನೆಗೆಟಿವ್. ಅವಾಗ ನೋಡ್ರಿ, ಡಯೋಡ್ ಡಿ ಏನದ ಅದ್ರದ್ದು ಪಿ ಸೈಡ್ ನಮಗೆ ಪಾಸಿಟಿವ್ ಕನೆಕ್ಟ್ ಆಯ್ತು, ಎನ್ ಸೈಡ್ ನಮಗೆ ಏನಾಯ್ತು ನೆಗೆಟಿವ್ ಕನೆಕ್ಟ್ ಆಯ್ತು. ಸೊ ಇಫ್ ಪಿ ಸೈಡ್ ಆಫ್ ದ ಡಯೋಡ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್, ಎನ್ ಸೈಡ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ದೆನ್ ಇಟ್ ಇಸ್ ಸೇಡ್ ಟು ಬಿ ಇನ್ ಫಾರ್ವರ್ಡ್ ಬಯಾಸ್. ರೈಟ್? ಸೊ ಈ ಡಯೋಡ್ ನಮಗೆ ಏನದ ಅಂದಂಗ್ರಿ, ಈಗ ಫಾರ್ವರ್ಡ್ ಬಯಾಸ್ ಒಳಗದ ಅಂದಂಗ್ರಿ. ಇಫ್ ಇಟ್ ಇಸ್ ಇನ್ ಫಾರ್ವರ್ಡ್ ಬಯಾಸ್ ಕರೆಂಟ್ ವಿಲ್ ಬಿ ಕಂಡಕ್ಟೆಡ್ ಥ್ರೂ ದಿಸ್ ಡಯೋಡ್. ಈ ಡಯೋಡ್ದಾಗಿಂದ ಕರೆಂಟ್ ನಮಗೆ ಕಂಡಕ್ಟ್ ಆಗ್ತದ್ರಿ ಅಂಡ್ ಇಟ್ ವಿಲ್ ಪಾಸ್ ಥ್ರೂ ದ ಲೋಡ್ ರೆಸಿಸ್ಟರ್. ಫೈನಲಿ ನಮಗೆ ಲೋಡ್ ರೆಸಿಸ್ಟರ್ ಒಳಗೆ ಕರೆಂಟ್ ಬರ್ತದ್ರಿ. ರೈಟ್? ಸೊ ಈ ಡಯೋಡ್ ಫಾರ್ವರ್ಡ್ ಬ್ಯಾಸ್ ಒಳಗೆ ಇರೋದ್ರಿಂದ ಕಂಡಕ್ಟ್ ಮಾಡ್ತು, ಆಮೇಲೆ ಲೋಡ್ ರೆಸಿಸ್ಟ್ ಒಳಗೆ ನಮ್ಗೆ ಕರೆಂಟ್ ಬಂತು. ಓಕೆ? ಸೊ ಲೈಕ್ ದಿಸ್ ವಿ ವಿಲ್ ಗೆಟ್ ದ ಔಟ್ಪುಟ್. ನಾವು ಈಗ ನೋಡ್ರಿ, ಈ ಔಟ್ಪುಟ್ ಅನ್ನು ನಾವು ಏನ್ ಮಾಡ್ಬೇಕಾಗ್ತದೆ, ವಿ ಹ್ಯಾವ್ ಟು ಶೋ ಇಟ್ ಹಿಯರ್. ಇಲ್ಲಿ ನಾವು ತೋರಿಸ್ಬೇಕು. ರೈಟ್? ಸೊ ಹಿಯರ್ ಐ ವಿಲ್ ಶೋ ಇಟ್. ಸೊ ವಿ ಹ್ಯಾವ್ ಟು ಶೋ ದ ಔಟ್ಪುಟ್ ಲೈಕ್ ದಿಸ್. ಇಲ್ಲ ತೋರಿಸ್ತೀನಿ ನಾ ಈಗ ಯಾವ ತರ ನಾವು ಔಟ್ಪುಟ್ಗಳನ್ನ ಬರಿಬೇಕಂತೇಳಿ. ರೈಟ್? Now we'll show the output. Ignore it. This is input waveform and this is output waveform. Idu namaga output waveform re. Notre when input antandre ena illi enna kottidavalla, this is input. So input ig namaga yav direction olagade, positive y direction. So input is in positive half cycle. Input namaga positive half cycle olagiddaga diode enagaitre, diode forward bias agida. Why? Because A is positive, B is negative. So diode is in forward bias and hence it will conduct the current. ಲೋಡ್ ರೆಸಿಸ್ಟರ್ ಒಳಗೆ ನಮಗೆ ಕರೆಂಟ್ ಬಂದದ. ಸೊ ಕರೆಂಟ್ ಬಂದದ ಅಂದ್ಮೇಲೆ ನಮಗೆ ಔಟ್ಪುಟ್ ಬಂದದ ಅಂತ ಮೀನಿಂಗ್ ಅದು. ಸೊ ನಾವು ಇಲ್ಲೇ ಔಟ್ಪುಟ್ ತೋರಿಸಬೇಕು. ವಿ ಹ್ಯಾವ್ ಟು ಶೋ ದ ಔಟ್ಪುಟ್. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ದ ಎ ಸಿ ವಿಲ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಅಂಡ್ ಇಟ್ ವಿಲ್ ಕಮ್ ಟು ನೆಗೆಟಿವ್ ಡೈರೆಕ್ಷನ್. ಸೊ ಪಾಸಿಟಿವ್ ದಿಂದ ನೆಗೆಟಿವ್ ಡೈರೆಕ್ಷನ್ ಅದು ಚೇಂಜ್ ಆಗ್ತದ್ರಿ. ಡೈರೆಕ್ಷನ್ ಆಫ್ ದ ಎ ಸಿ ವಿಲ್ ಚೇಂಜ್ ನಾವು. ಸೊ ಡೈರೆಕ್ಷನ್ ಆಫ್ ಎ ಸಿ ಚೇಂಜ್ ಆಯ್ತಂದ್ರೆ ಎ ಮತ್ತು ಬಿ ಟರ್ಮಿನಲ್ಸ್ ಪೊಲಾರಿಟಿ ನಮಗೆ ಚೇಂಜ್ ಆಗ್ತವ್ರಿ. ದ ಪೊಲಾರಿಟೀಸ್ ವಿಲ್ ಚೇಂಜ್. ಸೊ ಎ ವಿಲ್ ಬಿಕಮ್ ನೆಗೆಟಿವ್, ಬಿ ವಿಲ್ ಬಿಕಮ್ ಪಾಸಿಟಿವ್. If A becomes negative and B becomes positive, now the diode D will become reverse biased.
ಡಯೋಡ್ ಡಿ ನಮಗೆ ಏನಾಗ್ತದಪ್ಪ ಅಂದ್ರೆ ರಿವರ್ಸ್ ಬಯಾಸ್ ಆಗ್ತದೆ. ರಿವರ್ಸ್ ಬಯಾಸ್ ಆಯ್ತಪ್ಪ ಅಂತಂದ್ರೆ ಇಟ್ ವಿಲ್ ನಾಟ್ ಕಂಡಕ್ಟ್ ದ ಕರೆಂಟ್, ಅದು ಕರೆಂಟ್ ಅನ್ನು ಕಂಡಕ್ಟ್ ಮಾಡುವುದಿಲ್ಲ. ಇಟ್ ವಿಲ್ ನಾಟ್ ಕಂಡಕ್ಟ್ ದ ಕರೆಂಟ್. ಇಫ್ ಇಟ್ ವಿಲ್ ನಾಟ್ ಕಂಡಕ್ಟ್ ದ ಕರೆಂಟ್, ಇಟ್ ವಿಲ್ ನಾಟ್ ಗೆಟ್ ದ ಕರೆಂಟ್ ಇನ್ ದ ಲೋಡ್ ರೆಸಿಸ್ಟರ್. ಇಫ್ ದೇರ್ ಇಸ್ ನೋ ಕರೆಂಟ್ ಇನ್ ದ ಲೋಡ್ ರೆಸಿಸ್ಟರ್, ಇಟ್ ಮೀನ್ಸ್ ದಟ್ ದೇರ್ ಇಸ್ ನೋ ಔಟ್ಪುಟ್, ಅಲ್ಲಿ ಔಟ್ಪುಟ್ ಇಲ್ಲ ಅಂತ ಮೀನಿಂಗ್ ಅದು. ಸೊ ನೋಡ್ರಿ, ಇನ್ಪುಟ್ ನಮಗೆ ನೆಗೆಟಿವ್ ಹಾಫ್ ಸೈಕಲ್ ಒಳಗೆ ಇದ್ದಾಗ ದೇರ್ ಇಸ್ ನೋ ಔಟ್ಪುಟ್, ನಮಗೆ ಔಟ್ಪುಟ್ ಇಲ್ಲೇ ತೋರಿಸ್ಲಿಕ್ಕೆ ಬರುದಿಲ್ಲ, ವಿ ಶುಡ್ ನಾಟ್ ಶೋ ದ ಔಟ್ಪುಟ್. ಅಗೇನ್ ದ ಎ ಸಿ ವಿಲ್ ಕಮ್ ಬ್ಯಾಕ್ ಟು ಪಾಸಿಟಿವ್ ಹಾಫ್ ಸೈಕಲ್. ಎ ಸಿ ಪಾಸಿಟಿವ್ ಬಂದಾಗ ಎ ಪಾಸಿಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಮತ್ತೆ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗ್ತದೆ, ಮತ್ತೆ ಕರೆಂಟ್ ಅನ್ನು ಕಂಡಕ್ಟ್ ಮಾಡ್ತದ್ರಿ, ಅಗೇನ್ ವಿ ವಿಲ್ ಗೆಟ್ ದ ಔಟ್ಪುಟ್. ಸೊ ಇಲ್ಲಿ ನಮಗೆ ಪಾಸಿಟಿವ್ ಹಾಫ್ ಸೈಕಲ್ ಒಳಗೆ ಇದ್ದಾಗ ನಮಗೆ ಏನಾಗ್ತದ್ರಿ, ಅಗೇನ್ ವಿ ವಿಲ್ ಗೆಟ್ ದ ಔಟ್ಪುಟ್. ಮತ್ತೆ ನೆಗೆಟಿವ್ ಹಾಫ್ ಸೈಕಲ್ ಇದ್ದಾಗ ಮತ್ತೆ ಇಲ್ಲಿ ನಮಗೆ ಔಟ್ಪುಟ್ ಸಿಗೋದಿಲ್ಲ, ವಿ ವಿಲ್ ನಾಟ್ ಗೆಟ್ ದ ಔಟ್ಪುಟ್. ಸೊ ರಿಮೆಂಬರ್, ವಿ ಆರ್ ಗೆಟಿಂಗ್ ಔಟ್ಪುಟ್ ಓನ್ಲಿ ಫಾರ್ ಪಾಸಿಟಿವ್ ಹಾಫ್ ಸೈಕಲ್. ನೆಗೆಟಿವ್ ಹಾಫ್ ಸೈಕಲ್ ನಮಗೆ ಇಲ್ಲಿ ಔಟ್ಪುಟ್ ಸಿಗತ್ತಿಲ್ಲ, ರೈಟ್? ಸಪ್ರೆಸ್ ಆಗತ್ತದ್ರಿ ನಮಗೆ ನೆಗೆಟಿವ್ ಹಾಫ್ ಸೈಕಲ್ ಗೆ. ನೋಡ್ರಿ, ಸೊ ದಿಸ್ ಇಸ್ ಸೆಟ್ ಟು ಬಿ ಒನ್ ಫುಲ್ ಸೈಕಲ್ ಆಫ್ ಎ ಸಿ. ಇದು ಎ ಸಿ ಒಂದು ಫುಲ್ ಸೈಕಲ್ ರೀ. ಪಾಸಿಟಿವ್ ಹಾಫ್ ಮತ್ತೆ ನೆಗೆಟಿವ್ ಹಾಫ್ ಇರುವಂತದ್ದು ಏನದಲ್ಲ, ಇದು ಒಂದು ಫುಲ್ ಸೈಕಲ್ ರೀ. ದಿಸ್ ಇಸ್ ದ ಫುಲ್ ಸೈಕಲ್. ಸೊ ಈ ಹಾಫ್ ವೇವ್ ರೆಕ್ಟಿಫೈರ್ ದಾಗ ನಮ್ಗೆ ಏನಾಗತ್ತದ್ರಿ, ವಿ ಆರ್ ಗೆಟಿಂಗ್ ಔಟ್ಪುಟ್ ಓನ್ಲಿ ಫಾರ್ ಪಾಸಿಟಿವ್ ಹಾಫ್ ಸೈಕಲ್. ನೆಗೆಟಿವ್ ಹಾಫ್ ಸೈಕಲ್ ನಮ್ಗೆ ಔಟ್ಪುಟ್ ಇಲ್ಲ. ಸೊ ಇದು ಒಂದು ಫುಲ್ ಸೈಕಲ್ ರೀ, ದಿಸ್ ಇಸ್ ದ ಫುಲ್ ಸೈಕಲ್. ಫುಲ್ ಸೈಕಲ್ ಎಲ್ಲ ನಮಗೆ ಔಟ್ಪುಟ್ ಸಿಗತ್ತಿಲ್ಲ ರೀ, ಬರೀ ಪಾಸಿಟಿವ್ ಹಾಫ್ ಮಾತ್ರ ಔಟ್ಪುಟ್ ಸಿಗತ್ತದ, ನೆಗೆಟಿವ್ ಹಾಫ್ ನಮಗೆ ಔಟ್ಪುಟ್ ಸಿಗತ್ತಿಲ್ಲ. ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಹಾಫ್ ವೇವ್ ರೆಕ್ಟಿಫೈರ್. ಫುಲ್ ವೇವ್ ರೆಕ್ಟಿಫೈರ್ ದಾಗ ನಮ್ಗೆ ಏನಾಗಿರ್ತದ್ರಿ, ಡಬಲ್ ಡಯೋಡ್ಸ್ ಇರೋದ್ರಿಂದ ನಮಗೆ ಪಾಸಿಟಿವ್ ಹಾಫ್ಗೂ ಔಟ್ಪುಟ್ ಸಿಗ್ತದ್ರಿ, ನೆಗೆಟಿವ್ ಹಾಫ್ಗೂ ಔಟ್ಪುಟ್ ಸಿಗ್ತದ್ರಿ. ಅದಕ್ಕೆ ನಾವು ಅದನ್ನು ಫುಲ್ ವೇವ್ ರೆಕ್ಟಿಫೈರ್ ಅಂತ ಕರಿತೀವಿ, ವಿ ಕಾಲ್ ಇಟ್ ಇಸ್ ಫುಲ್ ವೇವ್ ರೆಕ್ಟಿಫೈರ್, ಯಾಕಂದ್ರೆ ಅಲ್ಲಿ ಡಬಲ್ ಡಯೋಡ್ಸ್ ಇರ್ತಾವೆ, ರೈಟ್? ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆಫ್ ದ ಹಾಫ್ ವೇವ್ ರೆಕ್ಟಿಫೈರ್. ಕ್ಲಿಯರ್? ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ದೆನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅ ಮೆಟಲ್ ಸೆಮಿ ಕಂಡಕ್ಟರ್ ಅಂಡ್ ಅನ್ ಇನ್ಸುಲೇಟರ್. ಸೊ ಇನ್ಸುಲೇಟರ್ಸ್ ನೋಡ್ರಿ, ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್, ಈ ಮೂರು ತರ ನಡುವಿನ ಡಿಫ್ರೆನ್ಸ್ ಅನ್ನ ನಾವು ಬರೀಬೇಕು ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ಸ್ ಇನ್ ದ ಸಾಲಿಡ್ಸ್. ಎನರ್ಜಿ ಬ್ಯಾಂಡ್ಸ್ ಬೇಸಿಸ್ ಮೇಲೆ ನಾವು ಬರೀಬೇಕು, ರೈಟ್? ಇದು ನೋಡ್ರಿ, ಒಂದ್ಸರಿ ಇದನ್ನು 5 ಮಾರ್ಕ್ಸ್ ಕೇಳಿದಾರೆ, ಒಂದ್ಸರಿ ಇದನ್ನು 3 ಮಾರ್ಕ್ಸ್ ಕೇಳಿದಾರೆ, ರೈಟ್? ಎನರ್ಜಿ ಬ್ಯಾಂಡ್ಸ್ ಅಂದ್ರೆ ಏನ, ಇದು ನಮಗೆ ಫಸ್ಟ್ ಗೊತ್ತಿರಬೇಕ್ರಿ, ವಿ ಶುಡ್ ಬಿ ನೋಯಿಂಗ್ ದಿಸ್. ಸಿ, ಎನರ್ಜಿ ಬ್ಯಾಂಡ್ಸ್ ಮೀನ್ಸ್ ವಿ ವಿಲ್ ಬಿ ಹ್ಯಾವಿಂಗ್ ಟೂ ಟೈಪ್ಸ್ ಆಫ್ ಎನರ್ಜಿ ಬ್ಯಾಂಡ್ಸ್. ಒನ್ ಇಸ್ ಕಂಡಕ್ಷನ್, ಸಾರಿ, ವ್ಯಾಲೆನ್ಸ್ ಬ್ಯಾಂಡ್. ಒನ್ ಇಸ್ ವ್ಯಾಲೆನ್ಸ್ ಬ್ಯಾಂಡ್, ವಿಚ್ ಇಸ್ ಅ ಲೋವರ್ ಎನರ್ಜಿ ಬ್ಯಾಂಡ್, ಅಂಡ್ ಅನದರ್ ಒನ್ ಇಸ್ ಕಂಡಕ್ಷನ್ ಬ್ಯಾಂಡ್. ಇದು ನಮ್ಮ ಕಂಡಕ್ಷನ್ ಬ್ಯಾಂಡ್ ಅಂತ ಇರ್ತದೆ, ಕರೆಕ್ಟ್? ಸೊ ನಮಗೆ ಯಾವುದೇ ಎಲಿಮೆಂಟ್ ತಗೊಂಡ್ರು ಕೂಡ ಎಲಿಮೆಂಟ್ ಒಳಗೆ ಏನು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಮೀನ್ಸ್ ವಾಟ್? ಔಟರ್ ಮೋಸ್ಟ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್. ದೋಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಹ್ಯಾವಿಂಗ್ ದೇರ್ ಎನರ್ಜಿ ಲೆವೆಲ್ಸ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್ ಆಲ್ವೇಸ್. ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಹೋಗ್ತಿರೋದು ಎನರ್ಜಿ ಲೆವೆಲ್ಸ್ ಇರ್ತಾವೆ ರೀ. ಸೊ ದ ಎನರ್ಜಿ ಲೆವೆಲ್ಸ್ ಆಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಇನ್ ವ್ಯಾಲೆನ್ಸ್ ಬ್ಯಾಂಡ್. ಆಮೇಲೆ ಆ ಎಲೆಕ್ಟ್ರಾನ್ಸ್ ನಮ್ಗೆ ಇನ್ ಕೇಸ್ ಫ್ರೀ ಆದಪ್ಪ ಅಂತಂದ್ರೆ ಕರೆಂಟ್ ಅನ್ನು ಕಂಡಕ್ಟ್ ಮಾಡ್ಲಿಕ್ಕೆ ಯಾವಾಗ ಫ್ರೀ ಆಗ್ತವೆ? ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ಇದು ನಮಗೊಂದು ಆಟಮ್ ಅದ, ದಿಸ್ ಇಸ್ ಆನ್ ಆಟಮ್, ರೈಟ್? ಈ ತರ ನಮಗೊಂದು ಆಟಮ್ ಅದ. ಇಲ್ಲೇ ಏನಾಗೈತಪ್ಪ ಅಂತಂದ್ರೆ ಈ ಆಟಮ್ ಒಳಗೆ ನಮಗೆ 2 ಎಲೆಕ್ಟ್ರಾನ್ಸ್ ಅದಾವ ರೀ. ಈಗ ಸದ್ಯಕ್ಕೆ ಇದು ನಮಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತ ಇಟ್ಕೊಳ್ಳಿ, ದಿಸ್ ಇಸ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್. ದಿಸ್ ಇಸ್ ರಿವಾಲ್ವಿಂಗ್ ಇನ್ ದ ಆರ್ಬಿಟ್. ಸೊ ಇಟ್ ಇಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್, ಬಟ್ ಇಟ್ ಇಸ್ ನಾಟ್ ಫ್ರೀ. ಅದು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಹೌದು, ಬಟ್ ಅದು ಫ್ರೀ ಅಲ್ಲ. ಫ್ರೀ ಅಂತಂದ್ರೆ ಏನ, ಇಟ್ ಶುಡ್ ಕಮ್ ಔಟ್ ಫ್ರಮ್ ದಟ್ ಆರ್ಬಿಟ್. ಆರ್ಬಿಟ್ ಒಳಗಿಂದ ಹೊರಗಡೆ, ಆರ್ಬಿಟ್ ದಿಂದ ಹೊರಗಡೆ ಬಂದು ಅದು ನಮಗೆ ಫ್ರೀಲಿ ಲೆಟೈಸ್ ಒಳಗೆ ಮೂವ್ ಆಗಬೇಕು. ಇಟ್ ಶುಡ್ ಕಮ್ ಔಟ್ ಫ್ರಮ್ ದ ಇನ್ಫ್ಲುಯೆನ್ಸ್ ಆಫ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಟ್ರಾಕ್ಷನ್ ದಿಂದ ಹೊರಗೆ ಬಂದು ಅದು ನಮಗೆ ಫ್ರೀ ಆಗಿ ಮೂವ್ ಆಗಬೇಕು. ಅವಾಗ ನಾವು ಅದನ್ನು ಫ್ರೀ ಎಲೆಕ್ಟ್ರಾನ್ ಅಥವಾ ಕಂಡಕ್ಟಿಂಗ್ ಎಲೆಕ್ಟ್ರಾನ್ ಅಂತ ಕರಿಬಹುದು, ಕರೆಕ್ಟ್? ಸೊ ಈಗ ಏನಾಗೈತ್ರಿ, ದಟ್ ಎಲೆಕ್ಟ್ರಾನ್ ಇಸ್ ಸ್ಟಿಲ್ ರಿವಾಲ್ವಿಂಗ್ ಇನ್ ದ ಸರ್ಕ್ಯುಲರ್ ಆರ್ಬಿಟ್. ಇಟ್ ಇಸ್ ನಾಟ್ ರೆಡಿ ಟು ಫ್ರೀಲಿ ಕಂಡಕ್ಟ್ ದ ಕರೆಂಟ್. ಅದು ಇನ್ನೂ ಕರೆಂಟ್ ಅನ್ನು ಕಂಡಕ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾವು ಕರೆಂಟ್ ಕಂಡಕ್ಟ್ ಆಯ್ತು ಅಂತ ಯಾವಾಗ ಹೇಳ್ಬೋದು? ಯಾವಾಗ ನಮಗೆ ಈ ಎಲೆಕ್ಟ್ರಾನ್ ಫ್ರೀ ಆಗಿ ಹೊರಗಡೆ ಬರ್ತದೆ ಅವಾಗ ಅದು ಯಾವಾಗ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ, ಅವಾಗ ನಾವು ಹೇಳ್ಬೋದು ಕರೆಂಟ್ ಫ್ಲೋ ಆಗ್ಲಿಕ್ಕೆ ಶುರು ಆಯ್ತು ಅಂತ, ಕರೆಂಟ್ ಕಂಡಕ್ಟ್ ಆಗ್ಲಿಕ್ಕೆ ಶುರು ಆಯ್ತು ಅಂತ ನಾವು ಹೇಳ್ಬೋದು, ರೈಟ್? ಸೊ ಈಗ ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಏನದಲ್ಲ, ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ ನಮ್ಗೆ ಎಲ್ಲಿರ್ತದಪ್ಪ ಅಂದ್ರೆ ವ್ಯಾಲೆನ್ಸ್ ಬ್ಯಾಂಡ್ ಒಳಗಿರ್ತದೆ. ಸಿ, ಬ್ಯಾಂಡ್ ಅಂದ್ರೆ ಬೇರೆ ಏನೂ ಅಲ್ಲ, ಇದು ಕಲೆಕ್ಷನ್ ಆಫ್ ಎನರ್ಜಿ ಲೆವೆಲ್ಸ್ ರೀ. ಸಾಕಷ್ಟು ಎನರ್ಜಿ ಲೆವೆಲ್ಸ್ ಎಲ್ಲ ಕೂಡಿ ಒಂದು ಬ್ಯಾಂಡ್ ರೆಡಿ ಆಗಿರ್ತದೆ. ಸೊ ಈ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಇರುವಂತ ಎನರ್ಜಿ ಲೆವೆಲ್ಸ್ ಎಲ್ಲಾನು ಯಾವ ಎಲೆಕ್ಟ್ರಾನ್ಸ್ ಇರ್ತಾವಪ್ಪ ಅಂತಂದ್ರೆ ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎನರ್ಜಿ ಲೆವೆಲ್ಸ್ ಅದ್ರೊಳಗೆ ಇರ್ತಾವೆ, ರೈಟ್? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎನರ್ಜಿ ಲೆವೆಲ್ಸ್. ಸೊ ಈಗ ಸದ್ಯಕ್ಕೆ ಇದೇನು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅದ, ಇದು ನಮಗೆ ಎಲ್ಲದಪ್ಪ ಅಂತಂದ್ರೆ ಅದ್ರದ್ದು ಎನರ್ಜಿ ಲೆವೆಲ್ ನಮಗೆ ಎಲ್ಲದಪ್ಪ ಅಂದ್ರೆ ವ್ಯಾಲೆನ್ಸ್ ಬ್ಯಾಂಡ್ ಒಳಗದ. ವಾಟ್ ಆರ್ ವಿಲ್ ಡು, ಐ ವಿಲ್ ಪ್ರೊವೈಡ್ ಎನರ್ಜಿ ಫಾರ್ ದಿಸ್, ಅಂದ್ರೆ ನಿಮಗೆ ಹೀಟ್ ಎನರ್ಜಿ ಇದು ಕೊಟ್ರಿ ಅಂತ ಇಟ್ಕೊಡಿ. ಇಫ್ ಐ ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ದಿಸ್ ಸೆಮಿ ಕಂಡಕ್ಟರ್, ರೈಟ್? ಅವಾಗ ಏನಾಗ್ತದೆ, ದಿಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ವಿಲ್ ಬಿಕಮ್ ಫ್ರೀ. ಅದು ನಮಗೆ ಅದ್ರೊಳಗಿಂದ ಆರ್ಬಿಟ್ ದಾಗಿಂದ ಪಾಸ್ ಆಗಿ ಹೊರಗಡೆ ಬರ್ತದ್ರಿ. ಆಮೇಲೆ
ಲೆಟ್ ಮೀ ಸೇ ದಟ್ ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ ಹಿಯರ್. ನೀವು ಅದಕ್ಕೆ ಟೆಂಪರೇಚರ್ ಹೆಚ್ಚು ಮಾಡ್ರಿ, ಅದರ ಟೆಂಪರೇಚರ್ ಹೆಚ್ಚು ಮಾಡ್ರಿ, ಅದಕ್ಕೆ ಎನರ್ಜಿ ಸಿಕ್ತು. ಸೊ ಆ ಎನರ್ಜಿನ ತಗೊಂಡು ಅದು ಎಲ್ಲಿಗೆ ಹೋಯ್ತಪ್ಪ ಅಂದ್ರೆ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಯ್ತು, ರೈಟ್? ಸೊ ಇಲ್ಲಿ ಏನು ಉಳಿತೈತ್ರಿ, ಹಿಯರ್ ದ ಹೋಲ್ ವಿಲ್ ಬಿ ರಿಮೈನಿಂಗ್. ಎಸ್ ಅಣ್ಣ. ಸೊ ಸಿ, ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತಂದ್ರೆ ಆ ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ ನಮಗೆ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಇರ್ತದೆ. ಆ ಎಲೆಕ್ಟ್ರಾನ್ಗೆ ನೀವು ಜಾಸ್ತಿ ಎನರ್ಜಿನ ಕೊಟ್ಟ್ರಿ ಅಂದ್ರೆ ಎನರ್ಜಿನ ಗ್ರಾಸ್ಪ್ ಮಾಡಿಕೊಂಡು ದಟ್ ಎಲೆಕ್ಟ್ರಾನ್ ವಿಲ್ ಬಿಕಮ್ ಫ್ರೀ. ಅದನ್ನ ನಾವು ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಒಳಗೆ ತೋರಿಸ್ತೀವಿ. ಸೊ ಕಂಡಕ್ಷನ್ ಬ್ಯಾಂಡ್ ಒಳಗೆ ಇರುವಂತಹ ಎಲೆಕ್ಟ್ರಾನ್ಸ್ ಯಾವಪ್ಪ ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಅಥವಾ ಕಂಡಕ್ಟಿಂಗ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಇರುವಂತಹ ಎಲೆಕ್ಟ್ರಾನ್ಸ್ ಯಾವು? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಮಾತ್ರ. ಸೊ ನಮಗೆ ಕಂಡಕ್ಷನ್ ಬ್ಯಾಂಡ್ ಒಳಗೆ ಎಲೆಕ್ಟ್ರಾನ್ಸ್ ಬಂದಪ್ಪ ಅಂತಂದ್ರೆ ಇದ್ರ ಮೀನಿಂಗ್ ಏನ? ಎಲೆಕ್ಟ್ರಾನ್ಸ್ ಫ್ರೀ ಆಗಿದಾವ ಅಂತ ಮೀನಿಂಗ್ ಅದು. ಎಲೆಕ್ಟ್ರಾನ್ಸ್ ಫ್ರೀ ಆದಪ್ಪ ಅಂದ್ರೆ ಅದ್ರದ್ದು ಮೀನಿಂಗ್ ಏನ? ಕರೆಂಟ್ ಕಂಡಕ್ಟ್ ಆಯಿತು ಅಂತ ಮೀನಿಂಗ್ ಅದು. ಅದರಿಂದ ಕರೆಂಟ್ ನಮಗೆ ಕಂಡಕ್ಟ್ ಆಗ್ತದೆ ಅಂತ ಮೀನಿಂಗ್. ಸೊ ವಾಟ್ ಆಗೇನ್ರಿ, ವಿ ಶುಡ್ ಗೆಟ್ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ಟು ಕ್ಯಾರಿ ದ ಕರೆಂಟ್. ಕರೆಂಟ್ ಫ್ಲೋ ಆಗಬೇಕಾದ್ರೆ ನಮಗೆ ಎಲೆಕ್ಟ್ರಾನ್ಸ್ ಯಾವ ಬ್ಯಾಂಡ್ ಒಳಗೆ ಬೇಕು? ಕಂಡಕ್ಷನ್ ಬ್ಯಾಂಡ್ ಒಳಗೆ ಬೇಕು. ವ್ಯಾಲೆನ್ಸ್ ಬ್ಯಾಂಡ್ ಒಳಗಂತೂ ಎಲೆಕ್ಟ್ರಾನ್ಸ್ ಇದ್ದೇ ಇರ್ತಾವ್ರಿ. ಇಷ್ಟೇನ, ಆ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ಗೆ ಬರಬೇಕಾದ್ರೆ ಇದು ಹೈಯರ್ ಎನರ್ಜಿ ಬ್ಯಾಂಡ್ ರೀ, ದಿಸ್ ಇಸ್ ಹೈಯರ್ ಎನರ್ಜಿ ಬ್ಯಾಂಡ್ ಅಂಡ್ ದಿಸ್ ಇಸ್ ಲೋವರ್ ಎನರ್ಜಿ ಬ್ಯಾಂಡ್. ವ್ಯಾಲೆನ್ಸ್ ಬ್ಯಾಂಡ್ ಎನರ್ಜಿ ಕಡಿಮೆ ಇರ್ತದೆ, ಕಂಡಕ್ಷನ್ ಬ್ಯಾಂಡ್ ಎನರ್ಜಿ ಜಾಸ್ತಿ ಇರ್ತದೆ. ಸೊ ಇವು ಎರಡೂ ಬ್ಯಾಂಡ್ಸ್ ನಡುವೆ ಎನರ್ಜಿ ಡಿಫರೆನ್ಸ್ ಎಷ್ಟಿರ್ತದೆ ನೋಡ್ರಿ, ಅದಕ್ಕೆ ಎನರ್ಜಿ ಗ್ಯಾಪ್ ಅಂತ ಕರೀತಾರೆ, ಅಥವಾ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಅಂತ ಕರೀತಾರೆ. ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಆರ್ ಎನರ್ಜಿ ಗ್ಯಾಪ್ ಇಸ್ ದ ಡಿಫರೆನ್ಸ್ ಇನ್ ದ ಎನರ್ಜಿ ಆಫ್ ವ್ಯಾಲೆನ್ಸ್ ಬ್ಯಾಂಡ್ ಆಸ್ ವೆಲ್ ಆಸ್ ಕಂಡಕ್ಷನ್ ಬ್ಯಾಂಡ್. ಆರ್ ವಿ ಕ್ಯಾನ್ ಆಲ್ಸೋ ಡಿಫೈನ್ ಇಟ್ ಲೈಕ್ ದಿಸ್, ಇಟ್ ಇಸ್ ದ ಡಿಫರೆನ್ಸ್ ಇನ್ ದ ಎನರ್ಜಿ ಆಫ್ ದ ಹೈಯೆಸ್ಟ್ ಎನರ್ಜಿ ಲೆವೆಲ್ ಆಫ್ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಲೋಯೆಸ್ಟ್ ಎನರ್ಜಿ ಲೆವೆಲ್ ಆಫ್ ಕಂಡಕ್ಷನ್ ಬ್ಯಾಂಡ್. ಸೊ ಇವು ಎರಡೂ ಬ್ಯಾಂಡ್ಸ್ ನಡುವಿನ ಎನರ್ಜಿ ಗ್ಯಾಪ್ ಏನಿರ್ತದಲ್ಲ, ಅಷ್ಟು ಎನರ್ಜಿ ನೀವು ಆ ಎಲೆಕ್ಟ್ರಾನ್ ಕೊಟ್ಟ್ರಿ ಅಂತಂದ್ರೆ ಆ ಎಲೆಕ್ಟ್ರಾನ್ ನಮಗೆ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗ್ತದೆ ಅಂತ ಮೀನಿಂಗ್ ಅದು. ಅದು ಕಂಡಕ್ಷನ್ ಬ್ಯಾಂಡ್ಗೆ ಬಂತಪ್ಪ ಅಂದ್ರೆ ಅದ್ರದ್ದು ಮೀನಿಂಗ್ ಏನ? ಇಟ್ ಹ್ಯಾಸ್ ಕಮ್ ಔಟ್ ಫ್ರಮ್ ದ ಆರ್ಬಿಟ್ ಅಂಡ್ ಇಟ್ ಇಸ್ ಫ್ರೀ ಟು ಮೂವ್ ಅಂಡ್ ಇಟ್ ಇಸ್ ರೆಡಿ ಟು ಕ್ಯಾರಿ ದ ಕರೆಂಟ್. ಕರೆಕ್ಟ್? ಸೊ ಕರೆಂಟ್ ಕ್ಯಾರಿ ಆಯ್ತಪ್ಪ ಅಂತಂದ್ರೆ ಅದ್ರ ಮೀನಿಂಗ್ ಏನ್ರಿ? ಕಂಡಕ್ಟಿವಿಟಿ ನಮ್ಗೆ ಹೆಚ್ಚಾಯಿತು ಅಂತ ಮೀನಿಂಗ್ ಅದು, ರೈಟ್? ಸೊ ದಿಸ್ ಇಸ್ ಆಲ್ ಅಬೌಟ್ ಎನರ್ಜಿ ಬ್ಯಾಂಡ್ಸ್. ಸೊ ಟೋಟಲ್ ಎರಡು ಎನರ್ಜಿ ಬ್ಯಾಂಡ್ಸ್ ಅದಾವ, ಎನರ್ಜಿ ಗ್ಯಾಪ್ ಅನ್ನೋದು ನಮಗೆ ಗೊತ್ತಾಯ್ತು. ಸೊ ಕರೆಂಟ್ ನಮಗೆ ಕಂಡಕ್ಟ್ ಆಗಬೇಕಾದ್ರೆ ಎಲೆಕ್ಟ್ರಾನ್ಸ್ ನಮಗೆ ಕಂಡಕ್ಷನ್ ಬ್ಯಾಂಡ್ ಒಳಗೆ ಬೇಕು. ಕಂಡಕ್ಷನ್ ಬ್ಯಾಂಡ್ಗೆ ಎಲೆಕ್ಟ್ರಾನ್ಸ್ ಬರಬೇಕಾದ್ರೆ ಎಲ್ಲಿಂದ ಬರಬೇಕು? ವ್ಯಾಲೆನ್ಸ್ ಬ್ಯಾಂಡ್ದಿಂದ ಬರಬೇಕು. ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಎನರ್ಜಿ ಎಲೆಕ್ಟ್ರಾನ್ಸ್ ಬರಬೇಕಾದ್ರೆ ಎಷ್ಟು ಎನರ್ಜಿ ಕೊಡಬೇಕು? ಎನರ್ಜಿ ಗ್ಯಾಪ್ ಏನಿದೆ ಅದಕ್ಕಿಂತನೂ ಅದರಷ್ಟು ಅಥವಾ ಅದಕ್ಕಿಂತನೂ ಜಾಸ್ತಿ ಎನರ್ಜಿ ನೀವು ಕೊಟ್ಟರೆ ನಡೀತದೆ. ಸೊ ದೋಸ್ ಎಲೆಕ್ಟ್ರಾನ್ಸ್ ವಿಲ್ ಶಿಫ್ಟ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಕಂಡಕ್ಷನ್ ಬ್ಯಾಂಡ್ಗೆ ಎಲೆಕ್ಟ್ರಾನ್ಸ್ ಬಂದರೆ ದೋಸ್ ಆರ್ ಫ್ರೀ ಎಲೆಕ್ಟ್ರಾನ್ಸ್ ಅಂಡ್ ದೇ ವಿಲ್ ಕಂಡಕ್ಟ್ ದ ಕರೆಂಟ್. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡ್ರಿ, ಇದು ಕಂಡಕ್ಟರ್ಸ್ ಒಳಗೆ ರೀ. ಕಂಡಕ್ಟರ್ಸ್ ಒಳಗೆ ಕರೆಂಟ್ ಯಾವ್ದ್ರಿಂದ ಕ್ಯಾರಿ ಆಗ್ತದೆ? ಓನ್ಲಿ ಬೈ ಫ್ರೀ ಎಲೆಕ್ಟ್ರಾನ್ಸ್. ಇನ್ಸುಲೇಟರ್ಸ್ ಒಳಗಂತೂ ಕರೆಂಟ್ ಕ್ಯಾರಿ ಆಗೋ ಪ್ರಶ್ನೆನೇ ಇಲ್ಲ. ವಾಟ್ ಅಬೌಟ್ ಸೆಮಿ ಕಂಡಕ್ಟರ್ಸ್? ಸೆಮಿ ಕಂಡಕ್ಟರ್ಸ್ ಒಳಗೆ ಕರೆಂಟ್ ನಾಟ್ ಓನ್ಲಿ ಬೈ ಫ್ರೀ ಎಲೆಕ್ಟ್ರಾನ್ಸ್ ಬಟ್ ಬೈ ಹೋಲ್ಸ್ ಆಲ್ಸೋ ಇಟ್ ವಿಲ್ ಕ್ಯಾರಿ ದ ಕರೆಂಟ್. ಸೊ ಸೆಮಿ ಕಂಡಕ್ಟರ್ಸ್ ಒಳಗೆ ಕರೆಂಟ್ ಫ್ಲೋ ಆಗಬೇಕಾದ್ರೆ ಎಲೆಕ್ಟ್ರಾನ್ಸ್ ಇಂದನೂ ಫ್ಲೋ ಆಗ್ತದೆ, ಹೋಲ್ಸ್ ದಿಂದನೂ ಫ್ಲೋ ಆಗ್ತದೆ. ಸೊ ನೋಡ್ರಿ, ಕಂಡಕ್ಟರ್ಸ್ ಒಳಗೆ ನಮಗೆ ಎಲೆಕ್ಟ್ರಾನ್ ಕರೆಂಟ್ ಫ್ಲೋ ಆಗಬೇಕಾದ್ರೆ ನಮಗೆ ಕಂಡಕ್ಷನ್ ಬ್ಯಾಂಡ್ ಒಳಗೆ ಎಲೆಕ್ಟ್ರಾನ್ ಬೇಕು. ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಹೋಲ್ ಇರಲಿ ಬಿಡಲಿ ಅದು ನಮಗೆ ಸಂಬಂಧ ಇಲ್ಲ, ಕಂಡಕ್ಷನ್ ಬ್ಯಾಂಡ್ ಒಳಗೆ ಎಲೆಕ್ಟ್ರಾನ್ಸ್ ಬೇಕು ಕಂಡಕ್ಟರ್ಸ್ ಒಳಗೆ ಕರೆಂಟ್ ಫ್ಲೋ ಆಗಬೇಕಾದ್ರೆ. ಸೆಮಿ ಕಂಡಕ್ಟರ್ಸ್ ಒಳಗೆ ಕರೆಂಟ್ ಫ್ಲೋ ಆಗಬೇಕಾದ್ರೆ ಐದರ್ ಯು ಶುಡ್ ಗೆಟ್ ಎಲೆಕ್ಟ್ರಾನ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ಆರ್ ಯು ಶುಡ್ ಗೆಟ್ ಹೋಲ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್ ಆರ್ ಬೋತ್ ಆರ್ ಓಕೆ. ಕಂಡಕ್ಷನ್ ಬ್ಯಾಂಡ್ ಒಳಗೆ ಎಲೆಕ್ಟ್ರಾನ್, ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಹೋಲ್ ನಿಮಗೆ ಸಿಕ್ತಪ್ಪ ಅಂದ್ರೆ ನೀವು ಕರೆಂಟ್ ಫ್ಲೋ ಆಯಿತು ಅಂತ ಮೀನಿಂಗ್, ಅದು ಕಂಡಕ್ಟಿವಿಟಿ ಹೆಚ್ಚಾಯಿತು ಅಂತ ಮೀನಿಂಗ್. ಯು ಶುಡ್ ಗೆಟ್ ಐದರ್ ಎಲೆಕ್ಟ್ರಾನ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ಆರ್ ಹೋಲ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್ ಆರ್ ಬೋತ್ ಅಟ್ ದೇರ್ ರೆಸ್ಪೆಕ್ಟಿವ್ ಪ್ಲೇಸಸ್. ಕಂಡಕ್ಷನ್ ಬ್ಯಾಂಡ್ ಒಳಗೆ ಎಲೆಕ್ಟ್ರಾನ್, ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಹೋಲ್ ಇಷ್ಟು ಬಂದ್ರೆ ಸಾಕು ನಮಗೆ ಅಲ್ಲಿ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ. ಯಾವ್ದ್ರ ಒಳಗೆ? ಸೆಮಿ ಕಂಡಕ್ಟರ್ ಒಳಗೆ. ಸೊ ಇನ್ ಸೆಮಿ ಕಂಡಕ್ಟರ್ ದ ಕರೆಂಟ್ ಇಸ್ ಕ್ಯಾರಿಡ್ ಬೈ ಕಂಡಕ್ಷನ್ ಫ್ರೀ ಎಲೆಕ್ಟ್ರಾನ್ಸ್ ಆಲ್ಸೋ ಅಂಡ್ ಬೈ ಹೋಲ್ಸ್ ಆಲ್ಸೋ, ರೈಟ್? ಓಕೆ, ಇಷ್ಟು ನಮಗೆ ಗೊತ್ತಿರಬೇಕು. ಇನ್ ನೆಕ್ಸ್ಟ್ ನೋಡ್ರಿ, ವಿಲ್ ಗೋ ಫಾರ್ ದ ಡಿಫರೆನ್ಸ್ ಇನ್ ಬಿಟ್ವೀನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್ ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ಸ್. ಈ ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್ ಅಂತ ಏನದೆ, ಇದ್ರ ಬೇಸಿಸ್ ಮೇಲೆ ನಾವು ಏನ್ ಮಾಡೋಣ, ಈಗ ಡಿಫ್ರೆನ್ಸ್ ಅನ್ನು ಬರೋಣ. ಓಕೆ ನೋಡ್ರಿ, ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸಸ್ ಕ್ಲಿಯರ್ಲಿ. ಸೊ ಮೆಟಲ್ಸ್, ಮೆಟಲ್ಸ್ ಅಂದ್ರೆ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್. ಫಸ್ಟ್ ಬ್ಯಾಂಡ್ ಡಯಾಗ್ರಾಮ್ ತೆಗಿರಿ. ಇಲ್ಲಿ ನೋಡ್ರಿ, ಬ್ಯಾಂಡ್ ಡಯಾಗ್ರಾಮ್ ಒಳಗೆ ದಿಸ್ ಇಸ್ ದ ಕಂಡಕ್ಷನ್ ಬ್ಯಾಂಡ್, ಇದು ನಮಗೆ ಕಂಡಕ್ಷನ್ ಬ್ಯಾಂಡ್ ಅದ, ಇಲ್ಲಿ ನಮಗೆ ವ್ಯಾಲೆನ್ಸ್ ಬ್ಯಾಂಡ್ ಅದ. ಇವು ಎರಡು ಬ್ಯಾಂಡ್ಸ್ ನಮಗೆ ಏನಾಗಿದಾವಪ್ಪ ಅಂದ್ರೆ ಓವರ್ ಲ್ಯಾಪ್ ಆಗಿದಾವ್ರಿ. ದೇ ಹ್ಯಾವ್ ಗಾಟ್ ಓವರ್ ಲ್ಯಾಪ್. ಓವರ್ ಲ್ಯಾಪ್ ಅಂತಂದ್ರೆ ಏನ? ಈ ತರ ಡಿಫ್ರೆನ್ಸ್ ಇಲ್ಲ, ಒಂದ್ರ ಮೇಲೆ ಒಂದ್ ಈ ತರ ಓವರ್ ಲ್ಯಾಪ್ ಆಗಿದಾವ್ರಿ. ದೇರ್ ಇಸ್ ನೋ ಗ್ಯಾಪ್ ಇನ್ ಬಿಟ್ವೀನ್ ದೆಮ್, ಅದ್ರ ನಡುವೆ ಗ್ಯಾಪ್ ಇಲ್ಲ. ಸೊ ಗ್ಯಾಪ್ ಇರಲಿಲ್ಲ ಅಂದ್ರೆ ಏನಾಗ್ತದ್ರಿ? ಇಫ್ ದೇರ್ ಇಸ್ ನೋ ಗ್ಯಾಪ್, ವಾಟ್ ಹ್ಯಾಪನ್ಸ್? ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ವ್ಯಾಲೆನ್ಸ್ ಬ್ಯಾಂಡ್ ವಿಲ್ ಈಸಿಲಿ ಗೋ ಟು ಕಂಡಕ್ಷನ್ ಬ್ಯಾಂಡ್.
ಸೊ ಹೌ ಮಚ್ ಇಸ್ ದ ಎನರ್ಜಿ ಗ್ಯಾಪ್ ಇಯರ್? ಆಲ್ಮೋಸ್ಟ್ ನಿಯರ್ಲಿ ಈಕ್ವಲ್ ಟು ಜೀರೋ ಅಥವಾ ವೆರಿ ನೆಗ್ಲಿಜಿಬಲ್ ಎನರ್ಜಿ ಗ್ಯಾಪ್ ನಮ್ಮ ಕಂಡಕ್ಟರ್ಸ್ ಒಳಗೆ ಇರ್ತದ್ರಿ, ರೈಟ್? ಓಕೆ, ಇನ್ಸುಲೇಟರ್ಸ್ ಒಳಗೆ ನೋಡ್ರಿ, ವ್ಯಾಲೆನ್ಸ್ ಬ್ಯಾಂಡ್ ನಮಗೆ ಇಲ್ಲದ, ದಿಸ್ ಇಸ್ ದ ವ್ಯಾಲೆನ್ಸ್ ಬ್ಯಾಂಡ್, ದಿಸ್ ಇಸ್ ಕಂಡಕ್ಷನ್ ಬ್ಯಾಂಡ್, ರೈಟ್? ಈ ವ್ಯಾಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ನಡುವೆ ನಮಗೆ ಎಷ್ಟು ಎನರ್ಜಿ ಗ್ಯಾಪ್ ಅದ, ದಿಸ್ ಮಚ್ ಇಸ್ ದ ಎನರ್ಜಿ ಗ್ಯಾಪ್. ಇದಕ್ಕೆ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಅಂತ ಕರೀತಾರೆ, ರೈಟ್? ದೇರ್ ಇಸ್ ವೆರಿ ಲಾರ್ಜ್ ಎನರ್ಜಿ ಗ್ಯಾಪ್ ಇಯರ್, ಇಲ್ಲೊಂದು ಲಾರ್ಜ್ ಎನರ್ಜಿ ಗ್ಯಾಪ್ ನಮಗೆ ಇರ್ತದೆ. ಸೊ ಇಫ್ ದೇರ್ ಇಸ್ ದ ಎನರ್ಜಿ ಗ್ಯಾಪ್, ಎಲೆಕ್ಟ್ರಾನ್ಸ್ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಮಾಡಲಿಕ್ಕೆ ಈಸಿಲಿ ಮೂವ್ ಆಗ್ಲಿಕ್ಕೆ ಪಾಸಿಬಲ್ ಇಲ್ಲ, ರೈಟ್? ಓಕೆ, ಸೆಮಿ ಕಂಡಕ್ಟರ್ಸ್ ಬರ್ರಿ ನೋಡ್ರಿ, ಸೆಮಿ ಕಂಡಕ್ಟರ್ಸ್ ವ್ಯಾಲೆನ್ಸ್ ಬ್ಯಾಂಡ್ ಇಲ್ಲದೆ, ಆಮೇಲೆ ಕಂಡಕ್ಷನ್ ಬ್ಯಾಂಡ್ ನಮಗೆ ಇಲ್ಲದೆ. ಸೆಮಿ ಕಂಡಕ್ಟರ್ ಅಂತಂದ್ರೆ ಏನ್ರಿ, ಇಟ್ ಈಸ್ ಅ ಮಟೀರಿಯಲ್ ವಿಚ್ ಹ್ಯಾಸ್ ಇಟ್ಸ್ ಪ್ರಾಪರ್ಟೀಸ್ ಲೈಯಿಂಗ್ ಇನ್ ಬಿಟ್ವೀನ್ ಮೆಟಲ್ಸ್ ಆಸ್ ವೆಲ್ ಆಸ್ ಇನ್ಸುಲೇಟರ್ಸ್. ನೀವು ಕಂಡಕ್ಟಿವಿಟಿ ತಗೊಳ್ರಿ, ಕಂಡಕ್ಟಿವಿಟಿ ಮೆಟಲ್ಸ್ ಅಷ್ಟು ಹೈನೂ ಇರಂಗಿಲ್ಲ, ಇನ್ಸುಲೇಟರ್ಸ್ ಅಷ್ಟು ಲೋನೂ ಇರಂಗಿಲ್ಲ. ರೆಸಿಸ್ಟಿವಿಟಿ ತಗೊಳ್ರಿ ಸೆಮಿ ಕಂಡಕ್ಟರ್, ಅದು ಮೆಟಲ್ಸ್ ಅಷ್ಟು ಕಡಿಮೆನೂ ಇರಂಗಿಲ್ಲ, ಇನ್ಸುಲೇಟರ್ಸ್ ಅಷ್ಟು ಹೈನೂ ಇರಂಗಿಲ್ಲ. ಸೊ ವಾಟ್ ಎವರ್ ಕ್ಯಾರೆಕ್ಟರ್ಸ್ ಮೆಟಲ್ಸ್ ಅಂಡ್ ಇನ್ಸುಲೇಟರ್ಸ್ ಹ್ಯಾವ್, ಇನ್ ಬಿಟ್ವೀನ್ ಕ್ಯಾರೆಕ್ಟರ್ಸ್ ವಿಲ್ ಬಿ ಪ್ರೆಸೆಂಟ್ ಫಾರ್ ಸೆಮಿ ಕಂಡಕ್ಟರ್ಸ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸೆಮಿ ಕಂಡಕ್ಟರ್, ರೈಟ್? ಓಕೆ, ಈಗ ನೋಡ್ರಿ, ಇಲ್ಲಿ ನಮಗೆ ಎನರ್ಜಿ ಗ್ಯಾಪ್ ಆಲ್ಮೋಸ್ಟ್ ಜೀರೋ, ಇಲ್ಲಿ ಎನರ್ಜಿ ಗ್ಯಾಪ್ ಬಹಳ ಲಾರ್ಜ್ ಇರ್ತದೆ. ಸೊ ಇಲ್ಲಿ ಏನು ಎನರ್ಜಿ ಗ್ಯಾಪ್ ಅದಲ್ಲ, ಇದು ನಮಗೆ ಅವು ಎರಡರ ನಡುವಿಂದ ಇರ್ತದ್ರಿ, ಅಷ್ಟು ಕಡಿಮೆನೂ ಇರಂಗಿಲ್ಲ, ಇಷ್ಟು ಜಾಸ್ತಿನೂ ಇರಂಗಿಲ್ಲ. ಸೊ ದೇರ್ ವಿಲ್ ಬಿ ಲೆಸ್ ಎನರ್ಜಿ ಗ್ಯಾಪ್ ಹಿಯರ್. ಸೊ ಈ ಡೈಗ್ರಾಮ್ ತೆಗಿಬೇಕಾದ್ರೆ ನೀವು ಇಲ್ಲಿ ಈ ಡಿಫ್ರೆನ್ಸ್ ಅನ್ನು ತೋರಿಸಲೇಬೇಕು, ಇದು ಗ್ಯಾಪ್ ಜಾಸ್ತಿ ಕಾಣಿಸ್ಬೇಕು, ಇದು ಗ್ಯಾಪ್ ನಮಗೆ ಕಡಿಮೆ ಕಾಣಿಸ್ಬೇಕು, ಇದು ಲಕ್ಷ ಒಳಗೆ ಇರಲಿ, ಎರಡೂ ಸೇಮ್ ತೆಗಿಬಾರ್ದು. ಓಕೆ, ನೆಕ್ಸ್ಟ್ ನೋಡಿ, ಇದು ಫಸ್ಟ್ ಪಾಯಿಂಟ್ ಆಯಿತು. ಸೊ ಫಸ್ಟ್ ನೀವು ಬ್ಯಾಂಡ್ ಡೈಗ್ರಾಮ್ಸ್ ಅನ್ನು ತೆಗಿರಿ, ಇದು ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ನೋಡ್ರಿ, ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಓವರ್ ಲ್ಯಾಪ್. ಇಲ್ಲೇ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಆರ್ ಸಪರೇಟೆಡ್ ಬೈ ಲಾರ್ಜ್ ಫಾರ್ವರ್ಡ್ ಅಂಡ್ ಎನರ್ಜಿ ಗ್ಯಾಪ್. ಇಲ್ಲಿ ನಮಗೆ ಲಾರ್ಜ್ ಫಾರ್ವರ್ಡ್ ಅಂಡ್ ಎನರ್ಜಿ ಗ್ಯಾಪ್ ಅದ. ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಆರ್ ಸಪರೇಟೆಡ್ ಬೈ ಸ್ಮಾಲ್ ಫಾರ್ವರ್ಡ್ ಅಂಡ್ ಗ್ಯಾಪ್. ಇಲ್ಲಿ ಸ್ಮಾಲ್ ಫಾರ್ವರ್ಡ್ ಅಂಡ್ ಎನರ್ಜಿ ಗ್ಯಾಪ್ ಅದ, ರೈಟ್? ಇಟ್ ಸೆಕೆಂಡ್ ಪಾಯಿಂಟ್ ಆಯ್ತು. ಥರ್ಡ್ ಪಾಯಿಂಟ್, ಫಾರ್ವರ್ಡ್ ಅಂಡ್ ಎನರ್ಜಿ ಗ್ಯಾಪ್ ಇಸ್ ಈಕ್ವಲ್ ಟು ಜೀರೋ ಎಲೆಕ್ಟ್ರಾನ್ ವೋಲ್ಟ್ಸ್, ಆಲ್ಮೋಸ್ಟ್ ಈಕ್ವಲ್ ಟು ಜೀರೋ ಇರ್ತದ್ರಿ. ಇಲ್ಲಿ ಏನು ಎನರ್ಜಿ ಗ್ಯಾಪ್ ಅದಲ್ಲ, ಇದು ಆಲ್ಮೋಸ್ಟ್ ಈಕ್ವಲ್ ಟು ಜೀರೋ ಇರ್ತದೆ, ರೈಟ್? ಮ್ಯಾಕ್ಸಿಮಮ್ ಕಂಡಕ್ಟರ್ಸ್ ಒಳಗೆ ಜೀರೋ ಇರ್ತದ್ರಿ, ಸ್ವಲ್ಪ ಕಂಡಕ್ಟರ್ಸ್ ಒಳಗೆ ನಮಗೆ ನಿಯರ್ ಟು ಜೀರೋ ಅಂದ್ರೆ ನೆಗ್ಲಿಜಿಬಲ್ ಇರ್ತದ್ರಿ, ಸ್ವಲ್ಪ ಇರ್ತದೆ ಬಟ್ ನೆಗ್ಲಿಜಿಬಲ್ ಇರ್ತದೆ. ನೋಡ್ರಿ, ಫಾರ್ವರ್ಡ್ ಅಂಡ್ ಎನರ್ಜಿ ಗ್ಯಾಪ್ ಇನ್ ಎಲೆಕ್ಟ್ರಾನ್ಸ್ ಇಸ್ ಗ್ರೇಟರ್ ದನ್ 3 ಎಲೆಕ್ಟ್ರಾನ್ ವೋಲ್ಟ್ಸ್. ಸೊ ಇದೇನು ಎನರ್ಜಿ ಗ್ಯಾಪ್ ಅದಲ್ಲ, ಇದು ನಮಗೆ 3 ಎಲೆಕ್ಟ್ರಾನ್ ವೋಲ್ಟ್ಸ್ ಗಿಂತನೂ ಜಾಸ್ತಿ ಅದ. ಇಟ್ ಮೀನ್ಸ್ ದಟ್ ವೆನ್ ಎವರ್ ದ ಎನರ್ಜಿ ಗ್ಯಾಪ್ ಇಸ್ ಗ್ರೇಟರ್ ದನ್ 3 ಎಲೆಕ್ಟ್ರಾನ್ ವೋಲ್ಟ್ಸ್ ಇನ್ ಬಿಟ್ವೀನ್ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್, ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಪಾಸಿಂಗ್ ದ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟಿಂಗ್ ದ ಎಲೆಕ್ಟ್ರಾನ್ಸ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಯಾವುದೇ ಎಲೆಕ್ಟ್ರಾನ್ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಯಾಕಂದ್ರೆ ಎನರ್ಜಿ ಗ್ಯಾಪ್ ಇಸ್ ವೆರಿ ಲಾರ್ಜ್. ಸೊ ನಮಗೆ ಎನರ್ಜಿ ಗ್ಯಾಪ್ ಬಹಳ ಇರೋದ್ರಿಂದ ಎಲೆಕ್ಟ್ರಾನ್ಸ್ ನಮಗೆ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಬರದೇ ಇದ್ರೆ ಕಂಡಕ್ಷನ್ ಬ್ಯಾಂಡ್ ಒಳಗೆ ನಮಗೆ ಎಲೆಕ್ಟ್ರಾನ್ಸ್ ಸಿಗಂಗಿಲ್ಲ. ಕಂಡಕ್ಷನ್ ಬ್ಯಾಂಡ್ ಒಳಗೆ ಎಲೆಕ್ಟ್ರಾನ್ಸ್ ಸಿಗಲಿಲ್ಲ ಅಂತಂದ್ರೆ ಕರೆಂಟ್ ಕ್ಯಾರಿ ಆಗಂಗಿಲ್ಲ ಅಂತ ಮೀನಿಂಗ್ ಅದು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಇನ್ಸುಲೇಟರ್, ರೈಟ್? ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಇಸ್ ಆಫ್ ಆರ್ಡರ್ 1 ಎಲೆಕ್ಟ್ರಾನ್ ವೋಲ್ಟ್ಸ್. ಸೊ ಸೆಮಿ ಕಂಡಕ್ಟರ್ಸ್ ಒಳಗೆ ನಮಗೆ ನೋಡ್ರಿ ಎನರ್ಜಿ ಗ್ಯಾಪ್ ಅದ ವ್ಯಾಲ್ಯೂ ನೋಡ್ರಿ, ಇಲ್ಲಿ ನಮಗೆ ಜೀರೋ ಅದ, ಲೀಸ್ಟ್ ಅದ, ಇಲ್ಲಿ ನಮಗೆ 3 ಎಲೆಕ್ಟ್ರಾನ್ ವೋಲ್ಟ್ ಅದ, ಮ್ಯಾಕ್ಸಿಮಮ್ ಅದ. ಸೊ ಇವ್ ಎರಡು ತರದ ಮಿಡಲ್ ವ್ಯಾಲ್ಯೂ ನಮಗೆ ಇದಕ್ಕದ್ರಿ, 1 ಎಲೆಕ್ಟ್ರಾನ್ ವೋಲ್ಟ್, ರೈಟ್? ಸೊ 1 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಗ್ಯಾಪ್ ಅಂದ್ರೆ ಏನ, ದೇರ್ ಇಸ್ ದ ಪಾಸಿಬಿಲಿಟಿ ಟು ಶಿಫ್ಟ್ ದ ಎಲೆಕ್ಟ್ರಾನ್ಸ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಇಲ್ಲೇ ಪಾಸಿಬಿಲಿಟಿ ಇಲ್ಲ, ಇಲ್ಲೇ ನಮಗೆ ಪಾಸಿಬಿಲಿಟಿ ಐತೆ. ನೋಡ್ರಿ, ಇಲ್ಲಂತೂ ನೀವು ಯಾವುದೇ ನೀವು ಏನು ಎನರ್ಜಿ ಕೊಡೋ ಅವಶ್ಯಕತೆನೇ ಇಲ್ಲ, ಎಲೆಕ್ಟ್ರಾನ್ಸ್ ವಿಲ್ ಡೈರೆಕ್ಟ್ಲಿ ಶಿಫ್ಟ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಇಲ್ಲಿ ನೀವು ಎನರ್ಜಿ ಎಷ್ಟು ಕೊಟ್ಟರೂ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಗೋದಿಲ್ಲ. ಇಲ್ಲಿ ನಮಗೆ ಎಲೆಕ್ಟ್ರಾನ್ಸ್ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಗುವಂಥ ಪಾಸಿಬಿಲಿಟಿ ಅದ. ಪಾಸಿಬಿಲಿಟಿ ಯಾಕೈತಿ? ಯಾಕಂದ್ರೆ ಎನರ್ಜಿ ಗ್ಯಾಪ್ ಕಡಿಮೆ, ರೈಟ್? ಎನರ್ಜಿ ಗ್ಯಾಪ್ ಕಡಿಮೆ ಇರೋದ್ರಿಂದ ಎಲೆಕ್ಟ್ರಾನ್ಸ್ಗಳು ನಮಗೆ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಗೋ ಪಾಸಿಬಿಲಿಟಿ ಐತಿ. ಬಟ್ ನೀವು ಎನರ್ಜಿ ಕೊಡಬೇಕು, ದೇರ್ ಇಸ್ ನೆಸೆಸಿಟಿ ಆಫ್ ಗಿವಿಂಗ್ ದ ಎನರ್ಜಿ ಫಾರ್ ದೋಸ್ ಎಲೆಕ್ಟ್ರಾನ್ಸ್. ಇಲ್ಲಿ ನಮಗೆ ಎನರ್ಜಿ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಗ್ಯಾಪ್ ಇಲ್ಲ, ಇಲ್ಲಿ ಗ್ಯಾಪ್ ಐತಿ, ಸ್ವಲ್ಪ ಗ್ಯಾಪ್ ಅದು, ರೈಟ್? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಆರ್ ಪಾರ್ಷಲಿ ಫಿಲ್ಡ್. ಪಾರ್ಷಲಿ ಫಿಲ್ಡ್ ಅಂದ್ರೆ ಇದ್ರದ್ದು ಮೀನಿಂಗ್ ಏನ್ರಿ? ನೋಡ್ರಿ, ಏನು ಎಲೆಕ್ಟ್ರಾನ್ಸ್ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಇರ್ತಾವ, ಅದ್ರೊಳಗಿಂದ ಕೆಲವೊಂದಿಷ್ಟು ಎಲೆಕ್ಟ್ರಾನ್ಸ್ ನಮ್ಮ ಕಂಡಕ್ಷನ್ ಬ್ಯಾಂಡ್ಗೆ ಶಿಫ್ಟ್ ಆಗಿರ್ತಾವ್ರಿ. ಮೂರು ಮಟೀರಿಯಲ್ಸ್ ಒಳಗೆ ವ್ಯಾಲೆನ್ಸ್ ಬ್ಯಾಂಡ್ದಾಗ ಎಲೆಕ್ಟ್ರಾನ್ಸ್ ಇದ್ದೇ ಇರ್ತಾವ, ಅದು ಯಾವಾಗೂ ಖಾಲಿ ಇರೋದಿಲ್ಲ, ವ್ಯಾಲೆನ್ಸ್ ಬ್ಯಾಂಡ್ ಖಾಲಿ ಇರೋದಿಲ್ಲ, ರೈಟ್? ಸೊ ಮೆಟಲ್ಸ್ ಒಳಗೆ ಏನಾಗ್ತದೆ ರೀ, ಕಂಡಕ್ಟರ್ಸ್ ಒಳಗೆ ಎನರ್ಜಿ ಗ್ಯಾಪ್ ಜೀರೋ ಇರೋದ್ರಿಂದ ಸ್ವಲ್ಪ ಎಲೆಕ್ಟ್ರಾನ್ಸ್ ನಮಗೆ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಗಿರ್ತಾವ, ಆದ್ರೆ ಕಂಪ್ಲೀಟ್ಲಿ ಫಿಲ್ ಅಪ್ ಆಗಿರಂಗಿಲ್ಲ. ಸೊ ಹಿಂಗಾಗಿ ವ್ಯಾಲೆನ್ಸ್ ಬ್ಯಾಂಡು ಪಾರ್ಷಲಿ ಫಿಲ್ಡ್ ಇರ್ತದ್ರಿ, ಆಮೇಲೆ ಕಂಡಕ್ಷನ್ ಬ್ಯಾಂಡು ಪಾರ್ಷಲಿ ಫಿಲ್ಡ್ ಇರ್ತದೆ. ಇನ್ನು ನಾವು ಇನ್ಸುಲೇಟರ್ಗೆ ಬಂದು ಅಂದ್ರೆ ನೋಡ್ರಿ, ವ್ಯಾಲೆನ್ಸ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಫುಲ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಎಂಪ್ಟಿ.
valence band is almost full and conduction band is empty at absolute zero. ಅಂದ್ರೆ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಇದ್ದಾಗ ವ್ಯಾಲೆನ್ಸ್ ಬ್ಯಾಂಡ್ ಕಂಪ್ಲೀಟ್ಲಿ ಫುಲ್ ಇರ್ತದೆ, ಕಂಡಕ್ಷನ್ ಬ್ಯಾಂಡ್ ಕಂಪ್ಲೀಟ್ಲಿ ಎಂಪ್ಟಿ ಇರ್ತದೆ. ಇದು ಯಾವ ಥರದ ಕ್ಯಾರೆಕ್ಟರ್? ಇನ್ಸುಲೇಟರ್ ಕ್ಯಾರೆಕ್ಟರ್. ಸೊ ಅಟ್ ಅಬ್ಸಲ್ಯೂಟ್ ಜೀರೋ, ಅಟ್ ಅಬ್ಸಲ್ಯೂಟ್ ಜೀರೋ ಸೆಮಿ ಕಂಡಕ್ಟರ್ ಯಾವ ತರ ಬಿಹೇವ್ ಮಾಡತ್ತೀರಿ? ಇಟ್ ಇಸ್ ಬಿಹೇವಿಂಗ್ ಲೈಕ್ ಇನ್ಸುಲೇಟರ್. ಸೆಮಿ ಕಂಡಕ್ಟರ್ ಇಸ್ ಬಿಹೇವಿಂಗ್ ಲೈಕ್ ಇನ್ಸುಲೇಟರ್. ವೈ? ಬಿಕಾಸ್ ಕಂಡಕ್ಷನ್ ಬ್ಯಾಂಡ್ ಇಸ್ ಫುಲ್, ಸಾರಿ ವ್ಯಾಲೆನ್ಸ್ ಬ್ಯಾಂಡ್ ಇಸ್ ಫುಲ್, ಕಂಡಕ್ಷನ್ ಬ್ಯಾಂಡ್ ಇಸ್ ಎಂಪ್ಟಿ. ಆಮೇಲೆ ನೋಡ್ರಿ, ಹೆನ್ಸ್ ಸೆಮಿ ಕಂಡಕ್ಟರ್ ಆಕ್ಟ್ಸ್ ಲೈಕ್ ಪರ್ಫೆಕ್ಟ್ ಇನ್ಸುಲೇಟರ್ ಅಟ್ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್. ಸೊ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಒಳಗಿದ್ದಾಗ ಸೆಮಿ ಕಂಡಕ್ಟರ್ ನಮಗೆ ಅಬ್ಸಲ್ಯೂಟ್ ಎಕ್ಸಾಕ್ಟ್ ಇನ್ಸುಲೇಟರ್ ತರ ಬಿಹೇವ್ ಮಾಡ್ತದ್ರಿ. ಇಟ್ ಆಕ್ಟ್ಸ್ ಲೈಕ್ ಇನ್ಸುಲೇಟರ್ ಓನ್ಲಿ, ಪರ್ಫೆಕ್ಟ್ ಇನ್ಸುಲೇಟರ್ ತರ ಆಕ್ಟ್ ಮಾಡ್ತದೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್, ಅಟ್ ರೂಮ್ ಟೆಂಪರೇಚರ್ ಎಲೆಕ್ಟ್ರಾನ್ಸ್ ಆರ್ ಅವೈಲೇಬಲ್ ಇನ್ ಕಂಡಕ್ಷನ್ ಬ್ಯಾಂಡ್, ಹೆನ್ಸ್ ಕಂಡಕ್ಟಿವಿಟಿ ಇಸ್ ಹೈ. ಸೊ ರೂಮ್ ಟೆಂಪರೇಚರ್ ಬಂದಾಗ ಮೆಟಲ್ಸ್ ಒಳಗೆ ನಮಗೆ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ ಒಳಗೆ ಅವೈಲೇಬಲ್ ಇರ್ತಾವೆ, ಹಿಂಗಾಗಿ ಇದ್ರದ ಕಂಡಕ್ಟಿವಿಟಿ ನಮಗೆ ಜಾಸ್ತಿ ಇರ್ತದ್ರಿ. ಕಂಡಕ್ಟಿವಿಟಿ ಯಾಕೆ ಜಾಸ್ತಿ ಇದೆ? ಯಾಕಂದ್ರೆ ಕಂಡಕ್ಷನ್ ಬ್ಯಾಂಡ್ ಒಳಗೆ ನಮಗೆ ಎಲೆಕ್ಟ್ರಾನ್ಸ್ ಅದು. ಇಲ್ಲೇ ನೋಡ್ರಿ, ಅಟ್ ರೂಮ್ ಟೆಂಪರೇಚರ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಅವೈಲೇಬಲ್ ಇನ್ ಕಂಡಕ್ಷನ್ ಬ್ಯಾಂಡ್, ಹೆನ್ಸ್ ಕಂಡಕ್ಟಿವಿಟಿ ಇಸ್ ವೆರಿ ಲೋ, ಅಥವಾ ಕಂಡಕ್ಟಿವಿಟಿ ಇಸ್ ಆಲ್ಮೋಸ್ಟ್ ಜೀರೋ ಅಂತ ಅನ್ಬೋದು. ಯಾಕಂದ್ರೆ ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಒಳಗೆ ನಮಗೆ ಎಲೆಕ್ಟ್ರಾನ್ಸ್ ಬಂದಿರೋದಿಲ್ಲ. ಇನ್ನು ಇಲ್ಲಿ ನೋಡ್ರಿ, ಅಟ್ ರೂಮ್ ಟೆಂಪರೇಚರ್ ಫ್ಯೂ ಎಲೆಕ್ಟ್ರಾನ್ಸ್ ಆರ್ ಅವೈಲೇಬಲ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ಅಂಡ್ ಹೆನ್ಸ್ ದ ಕಂಡಕ್ಟಿವಿಟಿ ಇಸ್ ಇಂಟರ್ಮೀಡಿಯೇಟ್. ಅಂದ್ರೆ ಅಬ್ಸಲ್ಯೂಟ್ ಜೀರೋ ಒಳಗಿದ್ದಾಗ ಕಂಡಕ್ಷನ್ ಬ್ಯಾಂಡ್ ಕಂಪ್ಲೀಟ್ಲಿ ಎಂಪ್ಟಿ ಇತ್ತು, ವ್ಯಾಲೆನ್ಸ್ ಬ್ಯಾಂಡ್ ಫುಲ್ ಇತ್ತು, ಯಾವುದೇ ಎಲೆಕ್ಟ್ರಾನ್ಸ್ಗಳು ವ್ಯಾಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಬಂದಿರಲಿಲ್ಲ, ಕಂಡಕ್ಷನ್ ಬ್ಯಾಂಡ್ ವಾಸ್ ಎಂಪ್ಟಿ. ಸೊ ಇದು ನಮಗೆ ಇನ್ಸುಲೇಟರ್ ತರ ಬಿಹೇವ್ ಮಾಡತ್ತಿತ್ತು ಅಟ್ ಅಬ್ಸಲ್ಯೂಟ್ ಜೀರೋ ಅಂತ ನಾವು ಹೇಳಿದ್ವಿ. ಆಮೇಲೆ ನಾವು ಟೆಂಪರೇಚರ್ ಹೆಚ್ಚು ಮಾಡ್ಕೊಂತ ಹೋದಾಗ ಆಸ್ ವಿ ರೀಚ್ ದ ರೂಮ್ ಟೆಂಪರೇಚರ್, ರೂಮ್ ಟೆಂಪರೇಚರ್ ನಾವು ಬಂದ ಕೂಡಲಿ ಏನಾಗ್ತದೆ, ಸ್ವಲ್ಪ ಎಲೆಕ್ಟ್ರಾನ್ಸ್ಗಳು ನಮಗೆ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಶಿಫ್ಟ್ ಆಗ್ತದೆ. ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಶಿಫ್ಟ್ ಆದಪ್ಪ ಅಂತಂದ್ರೆ ಕಂಡಕ್ಷನ್ ಬ್ಯಾಂಡ್ ಒಳಗೆ ಎಲೆಕ್ಟ್ರಾನ್ಸ್ ಬಂದು ಅಂತ ಮೀನಿಂಗ್ ಅದು, ಅಥವಾ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಹೋಲ್ಸ್ ಬಂದು ಅಂತ ಮೀನಿಂಗ್. ಸೊ ಕಂಡಕ್ಷನ್ ಬ್ಯಾಂಡ್ ಒಳಗೆ ಎಲೆಕ್ಟ್ರಾನ್ಸ್ ಬಂದು ಆಮೇಲೆ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಹೋಲ್ಸ್ ರೆಡಿ ಆದಪ್ಪ ಅಂತಂದ್ರೆ ವಾಟ್ ಹ್ಯಾಪನ್ಸ್, ಇಟ್ ಸ್ಟಾರ್ಟ್ಸ್ ಕಂಡಕ್ಟಿಂಗ್ ದ ಕರೆಂಟ್ ಅಂತ ಮೀನಿಂಗ್. ಅದು ಕರೆಂಟ್ ಕಂಡಕ್ಟ್ ಮಾಡ್ಲಿಕ್ಕೆ ಶುರು ಆಯ್ತಪ್ಪ ಅಂದ್ರೆ ಅದು ಯಾವ ತರ ಬಿಹೇವ್ ಮಾಡ್ಲಿಕ್ಕೆ ಶುರು ಆಯ್ತು ಅಂದಂಗ್ರಿ, ಇಟ್ ಆಕ್ಟ್ಸ್ ಲೈಕ್ ಕಂಡಕ್ಟರ್. ಸೊ ಅಟ್ ಹೈಯರ್ ಟೆಂಪರೇಚರ್ ಅಥವಾ ಅಟ್ ರೂಮ್ ಟೆಂಪರೇಚರ್ ಇಟ್ ವಿಲ್ ಗೆಟ್ ಅ ಸರ್ಟನ್ ಇಂಟರ್ಮೀಡಿಯೇಟ್ ಕಂಡಕ್ಟಿವಿಟಿ, ಒಂದು ಮೀಡಿಯಂ ಕಂಡಕ್ಟಿವಿಟಿ ಅದಕ್ಕೆ ಬರ್ತದ್ರಿ. ಸೊ ಏನಾಯ್ತು, ಈ ಸೆಮಿ ಕಂಡಕ್ಟರ್ ಇದ್ದದ ಅಬ್ಸಲ್ಯೂಟ್ ಜೀರೋ ಒಳಗಿದ್ದಾಗ ಪರ್ಫೆಕ್ಟ್ ಇನ್ಸುಲೇಟರ್ ತರ ಬಿಹೇವ್ ಮಾಡತ್ತಿತ್ತು, ಟೆಂಪರೇಚರ್ ಹೆಚ್ಚು ಮಾಡಿದ ಕೂಡಲೇ ಅದು ಏನಾಯ್ತು, ಇಟ್ ಗಾಟ್ ಕನ್ವರ್ಟೆಡ್ ಫ್ರಮ್ ಇನ್ಸುಲೇಟರ್ ಟು ಕಂಡಕ್ಟರ್, ಅದು ಇನ್ಸುಲೇಟರ್ದಿಂದ ಕಂಡಕ್ಟರ್ ಆಗಿ ಬಿಹೇವ್ ಮಾಡ್ಲಿಕ್ಕೆ ಶುರು ಆಯ್ತು. ಸೊ ಇಟ್ ವಿಲ್ ಆಕ್ಟ್ ಲೈಕ್ ಇನ್ಸುಲೇಟರ್ ಆಲ್ಸೋ, ಇಟ್ ವಿಲ್ ಆಕ್ಟ್ ಲೈಕ್ ಕಂಡಕ್ಟರ್ ಆಲ್ಸೋ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸೆಮಿ ಕಂಡಕ್ಟರ್, ರೈಟ್? ಅಟ್ ಅಬ್ಸಲ್ಯೂಟ್ ಜೀರೋ ಇಟ್ ಆಕ್ಟ್ಸ್ ಲೈಕ್ ಅ ಪರ್ಫೆಕ್ಟ್ ಇನ್ಸುಲೇಟರ್, ಅಂಡ್ ಆಸ್ ಯು ಗೋ ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಇಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್ ಇಟ್ ಸೆಲ್ಫ್ ಫ್ರಮ್ ಇನ್ಸುಲೇಟರ್ ಟು ಕಂಡಕ್ಟರ್, ರೈಟ್? ಸೊ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆಟಲ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್ ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ಸ್. ಎನರ್ಜಿ ಬ್ಯಾಂಡ್ಸ್ ಮೇಲೆ ಈ ತರ ಡಿಫರೆನ್ಸ್ ಅಥವಾ ಡಿಸ್ಟಿಂಗ್ವಿಷ್ ಅಂತ ಕೇಳಿದಾಗ ನೀವು ಕಾಲಮ್ ಹಾಕಿ ತರ ಸಿಸ್ಟಮ್ಯಾಟಿಕ್ ಆಗಿ ಬರೀರಿ ಪಾಯಿಂಟ್ ವೈಸ್. ಓಕೆ, ವೆಲ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ವಾಟ್ ಈಸ್ ಜನರ್ ಡಯೋಡ್, ಹೌ ಜನರ್ ಡಯೋಡ್ ಈಸ್ ಯೂಸ್ಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್. ಇದು ಕ್ಯಾಶುವಲಿ 3 ಮಾರ್ಕ್ದ ಕ್ವೆಶನ್ ರೀ, ಬಹಳ ಸರಿ ಇದನ್ನು 3 ಮಾರ್ಕ್ಸ್ ಕೇಳಿದ್ದಾರೆ, ಒಂದ್ ಸರಿ ಇದನ್ನು 5 ಮಾರ್ಕ್ಸ್ಗೂ ಕೇಳಿದ್ದಾರೆ ರೀ, ರೈಟ್? ಜನರ್ ಡಯೋಡ್. ಸೊ ಜನರ್ ಡಯೋಡ್ ಅಂತಂದ್ರೆ ಏನು? ಸಿ, ಹಿಯರ್ ಇಟ್ ಇಸ್. ಜನರ್ ಡಯೋಡ್ ಇಸ್ ಅ ಸೆಮಿ ಕಂಡಕ್ಟರ್ ಡಯೋಡ್ ವಿಚ್ ಆಪರೇಟ್ಸ್ ಇನ್ ರಿವರ್ಸ್ ಬಯಾಸ್ ಇನ್ ಬ್ರೇಕ್ ಡೌನ್ ರೀಸನ್ ಅಂಡ್ ಇಸ್ ಯೂಸ್ಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್. ಸೊ ಜನರಲ್ ಡಯೋಡ್ ಅನ್ನೋದು ಇಟ್ ಇಸ್ ಅ ರಿವರ್ಸ್ ಬಯಾಸ್ಡ್ ಸೆಮಿ ಕಂಡಕ್ಟರ್ ಡಯೋಡ್, ವೇರ್ ಇಟ್ ವಿಲ್ ಬಿ ಆಪರೇಟೆಡ್ ಇನ್ ರಿವರ್ಸ್ ಬ್ರೇಕ್ ಡೌನ್ ರೀಸನ್. ರಿವರ್ಸ್ ಬ್ರೇಕ್ ಡೌನ್ ರೀಸನ್ ಅದಕ್ಕೆ ಮಾತ್ರ ಇದು ಆಪರೇಟ್ ಆಗ್ತದ್ರಿ, ಉಳಿಕಿದ ಕಡೆ ಎಲ್ಲ ಇದು ನಾರ್ಮಲ್ ಡಯೋಡ್ ತರ ಆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಓಕೆ, ಸೊ ಈಗ ನೋಡ್ರಿ, ನಾವೀಗ ಐ ವಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೆಮಿ ಕಂಡಕ್ಟರ್ ಡಯೋಡ್ ಅನ್ನು ಕಲ್ತಿದ್ದೀವಿ, ರೈಟ್? ಫಾರ್ವರ್ಡ್ ಬಯಾಸ್ ಅದ ಸೆಮಿ ಕಂಡಕ್ಟರ್ ಡಯೋಡ್ ಐ ವಿ ಕ್ಯಾರೆಕ್ಟರಿಸ್ಟಿಕ್ ನಮಗೆ ಫಸ್ಟ್ ಕ್ವಾಡ್ರೆಂಟ್ದಾಗ ಬರ್ತದೆ, ಈ ತರ ಬರ್ತದ್ರಿ. ರಿವರ್ಸ್ ಬ್ಯಾಸ್ಡ್ ಸೆಮಿ ಕಂಡಕ್ಟರ್ ಡಯೋಡ್ ಕ್ಯಾರೆಕ್ಟರಿಸ್ಟಿಕ್ ನಮಗೆ ಥರ್ಡ್ ಕ್ವಾಡ್ರೆಂಟ್ದಾಗ ಬರ್ತದೆ, ಇಟ್ ವಿಲ್ ಬಿ ಲೈಕ್ ದಿಸ್. ಸೊ ಇಲ್ಲಿ ಏನು ಕಾನ್ಸ್ಟೆಂಟ್ ಕರೆಂಟ್ ಅದ, ಈ ಕಾನ್ಸ್ಟೆಂಟ್ ಕರೆಂಟ್ಗೆ ನಾವು ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಕರೀತೀವಿ. ಆಮೇಲೆ ನೋಡ್ರಿ, ರಿವರ್ಸ್ ವೋಲ್ಟೇಜ್ ನೀವು ಇನ್ಕ್ರೀಸ್ ಮಾಡ್ಕೊಂತ ಹೋದಂಗ ಇನಿಷಿಯಲಿ ದ ಕರೆಂಟ್ ಇಸ್ ಕಾನ್ಸ್ಟೆಂಟ್, ಅದಕ್ಕೆ ನಾವು ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಆಫ್ಟರ್ ರೀಚಿಂಗ್ ಅ ಸರ್ಟನ್ ವೋಲ್ಟೇಜ್ ಕಾಲ್ಡ್ ಬ್ರೇಕ್ ಡೌನ್ ವೋಲ್ಟೇಜ್, ಬ್ರೇಕ್ ಡೌನ್ ವೋಲ್ಟೇಜ್ ಅನ್ನು ರೀಚ್ ಆಗಿದ್ದ ಕೂಡಲೇ ಏನಾಗ್ತದ್ರಿ, ವೋಲ್ಟೇಜ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂಡ್ ಕರೆಂಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್ ಸಡನ್ಲಿ. ಈ ಎಕ್ಸಸ್ ಮೇಲೆ ಕರೆಂಟ್ ಇರ್ತದೆ, ಈ ಎಕ್ಸಸ್ ಮೇಲೆ ವೋಲ್ಟೇಜ್. ಸೊ ನೋಡ್ರಿ, ಇದೇನು ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅದಲ್ರಿ, ಈ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ರೀಸನ್ ಒಳಗೆ ನಮ್ಗೆ ಏನದ, ವಾಟ್ ಈಸ್ ದರ್, ವೋಲ್ಟೇಜ್ ವಿ ಆರ್ ಇನ್ಕ್ರೀಸಿಂಗ್ ಬಟ್ ಕರೆಂಟ್ ಇಸ್ ಕಾನ್ಸ್ಟೆಂಟ್. ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಏನು ರೀಸನ್ ಅದಲ್ಲ, ಈ ರೀಸನ್ ಒಳಗೆ ನಮಗೆ ವೋಲ್ಟೇಜ್ ಇನ್ಕ್ರೀಸ್ ಮಾಡತ್ತೀವಿ, ಆದ್ರೆ ಕರೆಂಟ್ ಕಾನ್ಸ್ಟೆಂಟ್. ಇದಕ್ಕೆ ನಾವು ರಿವರ್ಸ್ ಬ್ರೇಕ್ ಡೌನ್ ರೀಸನ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ರಿವರ್ಸ್ ಬ್ರೇಕ್ ಡೌನ್ ರೀಸನ್. ಯಾವುದು? ದಿಸ್ ಲೈನ್. ರಿವರ್ಸ್ ಬ್ರೇಕ್ ಡೌನ್ ರೀಸನ್ ಒಳಗೆ ಏನಾಗ್ತದ್ರಿ,
ವೋಲ್ಟೇಜ್ ಹ್ಯಾಸ್ ರಿಮೈಂಡ್ ಕಾನ್ಸ್ಟೆಂಟ್. ಗ್ರಾಫ್ ನೋಡ್ಕೊಂಡ್ರೆ ಗೊತ್ತಾಗ್ತದೆ, ದಿಸ್ ಇಸ್ ದ ಸ್ಟ್ರೇಟ್ ಲೈನ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಮೇಲೆ ಏನದ ವೋಲ್ಟೇಜ್ ಅದ. ಸೊ ಅಲ್ಲಿ ನಮಗೆ ವೋಲ್ಟೇಜ್ ಕಾನ್ಸ್ಟೆಂಟ್ ಉಳಿತು ಅಂತ ಮೀನಿಂಗ್ ಅದು. ಸೊ ವೋಲ್ಟೇಜ್ ಕಾನ್ಸ್ಟೆಂಟ್ ಉಳಿತದೆ, ಬಟ್ ಕರೆಂಟ್ ಏನಾಗ್ತದ್ರಿ, ಕರೆಂಟ್ ವಿಲ್ ಇನ್ಕ್ರೀಸ್ ಸಡನ್ಲಿ, ಸಡನ್ಲಿ ನಮಗೆ ಕರೆಂಟ್ ಇನ್ಕ್ರೀಸ್ ಆಗಿರ್ತದ್ರಿ. ಯಾವ ರೀಸನ್ ಒಳಗ್ರಿ? ರಿವರ್ಸ್ ಬ್ರೇಕ್ಡೌನ್ ರೀಸನ್. ಸೊ ಈ ಜನರಲ್ ಡಯೋಡ್ ಅನ್ನೋದು ನಮಗೆ ಯಾವ ರೀಸನ್ ದಾಗ ವರ್ಕ್ ಆಗ್ತದೆ ಅಂತ ನಾವು ಹೇಳ್ತೀವಿ, ರಿವರ್ಸ್ ಬ್ರೇಕ್ಡೌನ್ ರೀಸನ್ ಒಳಗೆ ವರ್ಕ್ ಆಗ್ತದೆ. ಸೊ ನೆನಪಿರ್ಲಿ, ರಿವರ್ಸ್ ಬ್ರೇಕ್ಡೌನ್ ರೀಸನ್ ಒಳಗೆ ಕಾನ್ಸ್ಟೆಂಟ್ ವೋಲ್ಟೇಜ್ ಇರ್ತದೆ, ವೋಲ್ಟೇಜ್ ಯಾವಾಗೂ ಫಿಕ್ಸ್, ಕರೆಂಟ್ ಮಾತ್ರ ನಮಗೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಬೇಕು. ಕರೆಂಟ್ ನಮಗೆ ಇಲ್ಲಿ ಇನ್ಕ್ರೀಸ್ ಆಗ್ತಿರ್ತದೆ ರೀ ರಿವರ್ಸ್ ಬಯಾಸ್ಡ್. ಓಕೆ, ಸೊ ದಟ್ ಇಸ್ ಆಲ್ ಅಬೌಟ್ ಜನರಲ್ ಡಯೋಡ್. ಜನರಲ್ ಡಯೋಡ್ ಇಸ್ ಅ ರಿವರ್ಸ್ಡ್ ಬಯಾಸ್ಡ್ ಸೆಮಿ ಕಂಡಕ್ಟರ್ ಡಯೋಡ್ ವಿಚ್ ಆಪರೇಟ್ಸ್ ಇನ್ ರಿವರ್ಸ್ ಬ್ರೇಕ್ಡೌನ್ ರೀಸನ್. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡ್ರಿ. ಅಂಡ್ ವಾಟ್ ಇಸ್ ದ ಯೂಸ್ ಆಫ್ ಜನರಲ್ ಡಯೋಡ್? ಜನರಲ್ ಡಯೋಡ್ ಇಸ್ ಯೂಸ್ಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್. ವೋಲ್ಟೇಜ್ ರೆಗ್ಯುಲೇಟರ್ ಅಂದ್ರೆ ಏನ್ರಿ? ವೋಲ್ಟೇಜ್ ರೆಗ್ಯುಲೇಟರ್ ಅಂದ್ರೆ ಸ್ಟೆಬಿಲೈಸರ್. ಸ್ಟೆಬಿಲೈಸರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಟಿವಿಗೆ ಯೂಸ್ ಮಾಡ್ತೀವಿ, ಫ್ರಿಜ್, ಮಷಿನ್, ವಾಷಿಂಗ್ ಮಿಷಿನ್ಸ್ಗೆ, ಇವಕ್ಕೆಲ್ಲ ನಾವು ಸ್ಟೆಬಿಲೈಸರ್ಗಳನ್ನು ಯೂಸ್ ಮಾಡ್ತೀವಿ. ರೈಟ್? ಸ್ಟೆಬಿಲೈಸರ್ ಎದಕ್ಕೆ ಬೇಕೆ? ಸ್ಟೆಬಿಲೈಸರ್ ಎದಕ್ಕೆ ಯೂಸ್ ಮಾಡ್ತಾರ್ರಿ? ಈಗ ನಮಗೇನು ಕೆಬಿದಿಂದ ಸಪ್ಲೈ ಬರ್ತಿರ್ತದೆ, ಆ ಸಪ್ಲೈ ನಮಗೆ ವೇರಿಯೇಷನ್ ಆಗ್ಬೋದು. ಒಮ್ಮೆ ಶಾರ್ಟ್ ಸರ್ಕ್ಯೂಟ್ ಆಗಿ ಜಾಸ್ತಿ ವೋಲ್ಟೇಜ್ ಬರ್ಬೋದು, ಒಮ್ಮೆ ಕಡಿಮೆ ವೋಲ್ಟೇಜ್ ಬರ್ಬೋದು. ಸೊ ಆ ಫ್ಲಕ್ಚುಯೇಷನ್ ಏನಿರ್ತದಲ್ಲ, ಆ ಫ್ಲಕ್ಚುಯೇಷನ್ ನಮ್ಮ ಡಿವೈಸ್ಗಳಿಗೆ ಎಫೆಕ್ಟ್ ಮಾಡಬಾರ್ದು. ಟಿವಿ, ಫ್ರಿಜ್, ವಾಷಿಂಗ್ ಮಷಿನ್ಸ್, ಇವಕ್ಕೆ ಎಫೆಕ್ಟ್ ಆಗಬಾರ್ದು. ಸೊ ಒಂದು ಕಾನ್ಸ್ಟೆಂಟ್ ಔಟ್ಪುಟ್ ನಮಗೆ ಬೇಕು, ಅವಕ್ಕೊಂದು ಕಾನ್ಸ್ಟೆಂಟ್ ಸಪ್ಲೈ ಬೇಕು. ಸೊ ಆ ವೋಲ್ಟೇಜ್ ರೆಗ್ಯುಲೇಟರ್ ಅಥವಾ ಸ್ಟೆಬಿಲೈಸರ್ ಏನ್ ಮಾಡ್ತದೆ, ಕೆಇಬಿದಿಂದ ಬರುವಂತ ವೇರಿಯೇಷನ್ಸ್ ಎಲ್ಲ ಅಲ್ಟರ್ ಮಾಡಿ ಒಂದು ಕಾನ್ಸ್ಟೆಂಟ್ ಔಟ್ಪುಟ್ ನಾವು ಸಪ್ಲೈ ಮಾಡ್ತಿರ್ತದೆ. ಇಲ್ಲ ಒಮ್ಮೆ ಸಡನ್ ನಮಗೆ ಹೈ ವೋಲ್ಟೇಜ್ ಬಂತಪ್ಪ ಅಂದ್ರೆ ಏನಾಗ್ತದ್ರಿ? ಹೈ ವೋಲ್ಟೇಜ್ ಬಂತು, ನೀವು ಸ್ಟೆಬಿಲೈಸರ್ ಅಪ್ಲೈ ಮಾಡಿರ್ಲಿಲ್ಲ ಅಂದ್ರೆ ಹೈ ವೋಲ್ಟೇಜ್ ಇಂದ ಎಲ್ಲ ಇನ್ಸ್ಟ್ರೂಮೆಂಟ್, ಎಲ್ಲ ಡಿವೈಸಸ್ ಸುಟ್ಟು ಹೋಗ್ತಾವ್ರಿ, ಟಿವಿ ಸುಟ್ಟು ಹೋಗ್ಬಿಡ್ತದೆ, ಸೀರಿಯಲ್ ತಪ್ತಾವ್ರಿ ಮುಂದಿಂದ, ಹೌದಿಲ್ರಿ? ಸೊ ದಟ್ ಶುಡ್ ನಾಟ್ ಹ್ಯಾಪನ್, ರೈಟ್? ಸೊ ಇಲ್ಲಿ ಸ್ಟೆಬಿಲೈಸರ್ ನೋಡ್ರಿ, ಸ್ಟೆಬಿಲೈಸರ್ ಕೆಲಸ ಏನು? ಸ್ಟೆಬಿಲೈಸರ್ ಅಥವಾ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ನಾವು ಕರಿತೀವಿ. ವೋಲ್ಟೇಜ್ ರೆಗ್ಯುಲೇಟರ್ಗೆ ನಾವು ಇನ್ಪುಟ್ ವೋಲ್ಟೇಜ್ ಕೆಇಬಿದಿಂದ ಸಪ್ಲೈ ಮಾಡಿರ್ತೀವಿ. ಕೆಇಬಿದಿಂದ ಏನು ಸಪ್ಲೈ ಬಂದಿರ್ತದೆ, ಅದು ನಾವು ಸ್ಟೆಬಿಲೈಸರ್ ಕೊಡ್ತೀವಿ. ಸ್ಟೆಬಿಲೈಸರ್ದಿಂದ ನಾವು ಮುಂದೆ ನಮಗೆ ಏನು ಡಿವೈಸ್ ಅದಾವ ಆ ಡಿವೈಸ್ಗಳಿಗೆ ನಾವು ಕೊಟ್ಟಿರ್ತೀವಿ. ಸೊ ಕೆಇಬಿದಿಂದ ಬರುವಂತ ವೋಲ್ಟೇಜ್ ಏನಿದೆ, ಈ ವೋಲ್ಟೇಜ್ ನಮ್ಗೆ ಹೆಚ್ಚು ಕಡಿಮೆ ಆಗ್ತಿರ್ಬೋದು, ವೇರಿಯೇಷನ್ಸ್ ಇರ್ಬೋದು. ಸ್ಟೆಬಿಲೈಸರ್ ಏನ್ ಮಾಡ್ತದೆ, ಆ ವೋಲ್ಟೇಜ್ ಅನ್ನ ಕಾನ್ಸ್ಟೆಂಟ್ ಆಗಿ ಕನ್ವರ್ಟ್ ಮಾಡಿ ಹೊರಗಡೆ ಕೊಡ್ತದ್ರಿ, ಕಾನ್ಸ್ಟೆಂಟ್ ಔಟ್ಪುಟ್. ಇದು ಒಮ್ಮೆ 10 ವೋಲ್ಟ್ ಇರ್ಬೋದು, ಒಮ್ಮೆ 6 ವೋಲ್ಟ್ ಇರ್ಬೋದು, ರೈಟ್? ಆಮೇಲೆ 8 ವೋಲ್ಟ್ ಇರ್ಬೋದು, ಆಮೇಲೆ 3 ವೋಲ್ಟ್ ಇರ್ಬೋದು, ಈ ತರ ನಮಗೆ ವೇರಿಯೇಷನ್ಸ್ ಆಗ್ಬೋದು. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ಕಂಟಿನ್ಯೂಸ್ ಕಾನ್ಸ್ಟೆಂಟ್ ಔಟ್ಪುಟ್ ನಮಗೆ ಕೊಡ್ತದ್ರಿ. ಅದು 5 ವೋಲ್ಟ್ ಅಂದ್ರೆ 5 ವೋಲ್ಟ್ ಮಾತ್ರ ಔಟ್ಪುಟ್ ಕೊಡ್ತಿರ್ತದೆ. ದಟ್ ಇಸ್ ದ ವರ್ಕ್ ಆಫ್ ಸ್ಟೆಬಿಲೈಸರ್. ಆ ಸ್ಟೆಬಿಲೈಸರ್ ಗೆ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಕರೀತಾರೆ. ಸೊ ವೋಲ್ಟೇಜ್ ರೆಗ್ಯುಲೇಟರ್ ಒಳಗೆ ಏನು ಯೂಸ್ ಮಾಡ್ತಾರೆ? ಜನರಲ್ ಡಯೋಡ್, ರೈಟ್? ಜನರಲ್ ಡಯೋಡ್ ಎಲ್ಲಿ ವರ್ಕ್ ಮಾಡ್ತದೆ? ರಿವರ್ಸ್ ಬ್ರೇಕ್ಡೌನ್ ರೀಸನ್ ಒಳಗೆ ವರ್ಕ್ ಮಾಡ್ತದೆ. ಓಕೆ, ದಿಸ್ ಇಸ್ ದ ಸರ್ಕಿಟ್ ಸಿಂಬಲ್ ಆಫ್ ಜನರಲ್ ಡಯೋಡ್. ಸೆಮಿ ಕಂಡಕ್ಟರ್ ಡಯೋಡ್ ಸರ್ಕಿಟ್ ಸಿಂಬಲ್ ಹೆಂಗಿರ್ತದ್ರಿ? ಪಿ ಎನ್ ಜಂಕ್ಷನ್ ಡಯೋಡ್ ಅಥವಾ ಸೆಮಿ ಕಂಡಕ್ಟರ್ ಡಯೋಡ್ ಸರ್ಕಿಟ್ ಸಿಂಬಲ್ ಆಫ್ ಪಿ ಎನ್ ಜಂಕ್ಷನ್ ಡಯೋಡ್ ಆರ್ ಸೆಮಿ ಕಂಡಕ್ಟರ್ ಡಯೋಡ್ ಇಸ್ ಲೈಕ್ ದಿಸ್. ದಿಸ್ ಇಸ್ ದ ಸರ್ಕಿಟ್ ಸಿಂಬಲ್. ಸೊ ಓಕೆ, ಇದನ್ನಷ್ಟ ನಾವು ಝೆಡ್ ಗತ್ಲೆ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ಆರೋ ಮಾರ್ಕ್ ಇಸ್ ಪಿ ಅಂಡ್ ಸ್ಟ್ರೇಟ್ ಲೈನ್ ಇಸ್ ಎನ್ ಟೈಪ್, ದಿಸ್ ಸೆಮಿ ಕಂಡಕ್ಟರ್ ಡಯೋಡ್. ಓಕೆ, ನಾವು ಲೆಟ್ ಅಸ್ ರೈಟ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಜನರಲ್ ಡಯೋಡ್. ಜನರಲ್ ಡಯೋಡ್ದು ವರ್ಕಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋಣ. ಇಲ್ಲಿ ನೋಡ್ರಿ, ಕನೆಕ್ಷನ್ ಹೆಂಗದ ನೋಡ್ರಿ. ಇಲ್ಲಿ ನಮಗೆ ಜನರಲ್ ಡಯೋಡ್ ಅದರಿ, ದಿಸ್ ಇಸ್ ದ ಜನರಲ್ ಡಯೋಡ್. ಈ ಜನರಲ್ ಡಯೋಡ್ಗೆ ಸಿರೀಸ್ ಒಳಗೆ ಒಂದು ರೆಸಿಸ್ಟೆನ್ಸ್ ಅನ್ನು ಕನೆಕ್ಟ್ ಮಾಡಿದೀವಿ, ಅಂಡ್ ದಿಸ್ ರೆಸಿಸ್ಟೆನ್ಸ್ ಇಸ್ ಕಾಲ್ಡ್ ಆರ್ ಎಸ್. ಈ ಜನರಲ್ ಡಯೋಡ್ಗೆ ಪ್ಯಾರಲಲ್ ದಾಗ ಮತ್ತೊಂದು ರೆಸಿಸ್ಟೆನ್ಸ್ ಅನ್ನು ನಾವು ಕನೆಕ್ಟ್ ಮಾಡಿದೀವಿ, ದಿಸ್ ರೆಸಿಸ್ಟೆನ್ಸ್ ಇಸ್ ಕಾಲ್ಡ್ ಲೋಡ್ ರೆಸಿಸ್ಟರ್. ಇದಕ್ಕೆ ನಾವು ಲೋಡ್ ರೆಸಿಸ್ಟರ್ ಅಂತ ಕರಿತೀವಿ. ಸೊ ಅಕ್ರಾಸ್ ಲೋಡ್ ರೆಸಿಸ್ಟರ್ ನಾವು ಔಟ್ಪುಟ್ ವೋಲ್ಟೇಜ್ ತಗೋತೀವಿ. ಸೊ ಈ ಜನರಲ್ ಡಯೋಡ್ ಅಥವಾ ವೋಲ್ಟೇಜ್ ರೆಗ್ಯುಲೇಟರ್ ನಮ್ಗೆ ಏನ್ ಮಾಡ್ತದಪ್ಪ ಅಂದ್ರೆ, ಅನ್ ರೆಗ್ಯುಲೇಟೆಡ್ ವೋಲ್ಟೇಜ್ ಅಂದ್ರೆ ಫ್ಲಕ್ಚುಯೇಷನ್ಸ್ ಇರುವಂತ ವೋಲ್ಟೇಜ್ ಅನ್ನೇ ರೆಗ್ಯುಲೇಟೆಡ್ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡ್ತದೆ, ಕಾನ್ಸ್ಟೆಂಟ್ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿ ಹೊರಗಡೆ ಕೊಡ್ತದೆ ರೀ, ರೈಟ್? ಆಮೇಲೆ ಇದು ನಿಮಗೆ ಒಂದು ಗೊತ್ತಿರಬೇಕು, ಏನ ಸಿರೀಸ್ ಒಳಗೆ, ಸಿರೀಸ್ ಒಳಗೆ ನಮಗೆ ನಾವು ಇದನ್ನ ಕಲ್ತಿದೀವಿ ಆಲ್ರೆಡಿ, ಸಿರೀಸ್ ಒಳಗೆ ಏನು ಸೇಮ್ ಇರ್ತದ್ರಿ? ಕರೆಂಟ್ ವಿಲ್ ಬಿ ಸೇಮ್, ಕರೆಂಟ್ ವಿಲ್ ಬಿ ಸೇಮ್, ವೋಲ್ಟೇಜ್ ವಿಲ್ ಬಿ ಡಿವೈಡೆಡ್. ಸಿರೀಸ್ ಒಳಗೆ ಕರೆಂಟ್ ಸೇಮ್ ಇರ್ತದೆ, ಅದರ ವೋಲ್ಟೇಜ್ ನಮಗೆ ಡಿವೈಡ್ ಆಗಿರ್ತದೆ. ಪ್ಯಾರಲಲ್ ಒಳಗೆ ರೀ, ಪ್ಯಾರಲಲ್ ಒಳಗೆ ನಮಗೆ ವೋಲ್ಟೇಜ್ ಸೇಮ್ ಇರ್ತದೆ, ಇನ್ ಪ್ಯಾರಲಲ್ ಕಾಂಬಿನೇಷನ್ ವೋಲ್ಟೇಜ್ ವಿಲ್ ಬಿ ಸೇಮ್, ಕರೆಂಟ್ ಗೆಟ್ಸ್ ಡಿವೈಡೆಡ್, ಕರೆಂಟ್ ನಮಗೆ ಡಿವೈಡ್ ಆಗಿರ್ತದೆ. ಇದು ನಮಗೆ ಕ್ಯಾಶುವಲಿ ಬೇಸಿಕಲಿ ನಮಗೆ ಸರ್ಕ್ಯೂಟ್ಸ್ ಸಾಲ್ವ್ ಮಾಡಬೇಕಾದ್ರೆ ನಾವು ಕಲ್ತಿರ್ತೀವಿ ಕಾಂಬಿನೇಷನ್ಸ್ ಬಗ್ಗೆ. ಈಗ ಇಲ್ಲೇ ನೋಡ್ರಿ, ಇಲ್ಲಿ ಏನು ಜನರಲ್ ಡಯೋಡ್ ಅದ, ಈ ಜನರಲ್ ಡಯೋಡ್ಗೆ ಸಿರೀಸ್ ಒಳಗೆ ಇಲ್ಲೊಂದು ರೆಸಿಸ್ಟೆನ್ಸ್ ಅದ, ಅದಕ್ಕೆ ನಾವು ಆರ್ ಎಸ್ ಅಂತ ಕರಿದ್ವಿ. ಈ ಜನರಲ್ ಡಯೋಡ್ಗೆ ಪ್ಯಾರಲಲ್ ಒಳಗೆ ಒಂದು ರೆಸಿಸ್ಟೆನ್ಸ್ ಅದ, ಅದಕ್ಕೆ ನಾವು ಲೋಡ್ ರೆಸಿಸ್ಟರ್ ಅಂತ ಕರಿದ್ವಿ. ಸೊ ನಮಗೆ ಔಟ್ಪುಟ್ ಎಲ್ಲಿಂದ ಬರ್ತದೆ? ಲೋಡ್ ರೆಸಿಸ್ಟರ್ದಿಂದ ಬರುತ್ತೆ. ಓಕೆ, ಅದ್ರ ಬಗ್ಗೆ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಜನರಲ್ ಡಯೋಡ್ ಅಂಡ್ ರೆಸಿಸ್ಟೆನ್ಸ್ ಆರ್ ಎಸ್ ಆರ್ ಕನೆಕ್ಟೆಡ್ ಇನ್ ಸಿರೀಸ್ ಟು ದ ಫ್ಲಕ್ಚುಯೇಟಿಂಗ್ ಇನ್ಪುಟ್. ಆಮೇಲೆ ನೋಡ್ರಿ, ಲೋಡ್ ರೆಸಿಸ್ಟೆನ್ಸ್ ಆರ್ ಎಲ್ ವೇರ್ ಕಾನ್ಸ್ಟೆಂಟ್ ವೋಲ್ಟೇಜ್ ಇಸ್ ಟು ಬಿ ಆಪ್ಟೇನ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಜನರಲ್ ಡಯೋಡ್. ಸೊ ಮೊದಲು ಸರ್ಕಿಟ್ ಕನೆಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ ಈ ತರ. ಆಮೇಲೆ ಆ ಥರದ ವರ್ಕಿಂಗ್ ಬರಿದೆ. ಈಗ ನೋಡ್ರಿ, ವರ್ಕಿಂಗ್ ಸಪೋಸ್ ಈಗ ಏನು ನಾವು ಇಲ್ಲಿ ಇನ್ಪುಟ್ ಕೊಡತ್ತೀವಿ, ಜನರಲ್
ಈಗ ಫಾರ್ ಎಕ್ಸಾಂಪಲ್ ಅಥವಾ ಅದಕ್ಕಿಂತ ಮೊದಲು ಇದೊಂದು ಸ್ಟೆಪ್ ನಾವು ತಗೊಳ್ಳೋಣ. ಲೆಟ್ ಮೀ ಸೇ ಇನ್ಪುಟ್ ವೋಲ್ಟೇಜಿಗೆ ಸದ್ಯಕ್ಕೆ ಇದಕ್ಕೆ ಎಷ್ಟು ಬರತ್ತಪ್ಪ ಅಂದ್ರೆ 10 ವೋಲ್ಟೇಜ್ ಐತೆ. ಆ 10 ವೋಲ್ಟ್ ಇದ್ದದ 10 ವೋಲ್ಟ್ ಇದ್ದದ ಏನಾಗಿರ್ತೈತ್ರಿ, ಈ ಇವೆರಡು ಸಿರೀಸ್ ಒಳಗೆ ಅದಾವ್ರಿ, ಯಾವ್ದು ಆರ್ ಎಸ್ ಮತ್ತು ಜನರೇಟರ್ ಡಯೋಡ್ ಸಿರೀಸ್ ಒಳಗೆ ಅದಾವ. ಸೊ ಈ ಸಿರೀಸ್ ಕಾಂಬಿನೇಷನ್ಗೆ ನಾವು ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದೀವಿ? 10 ವೋಲ್ಟ್. ಸಿರೀಸ್ ಒಳಗೆ ವೋಲ್ಟೇಜ್ ಏನಾಗ್ತದ್ರಿ? ಡಿವೈಡ್ ಆಗ್ತದೆ. ಸೊ ಲೆಟ್ ಮೀ ಸೇ ಈ 10 ವೋಲ್ಟ್ ಇದ್ದದೆ ನಮಗೆ, ಇದಕ್ಕೆ 5 ವೋಲ್ಟ್ ಅಪ್ಲೈ ಆಯಿತು, ಆಮೇಲೆ ಈ ಜನರೇಟರ್ ಡಯೋಡ್ಗೂ 5 ವೋಲ್ಟ್ ಅಪ್ಲೈ ಆಯಿತು ಅಂತ ನಾವು ಅನ್ಕೊಳ್ಳೋದು. ಈ ಥರ ನಮಗೆ ಡಿವೈಡ್ ಆಗಿತ್ತು. ಇನ್ನು ಸಡನ್ಲಿ ಏನೋ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಇದೆ, 10 ವೋಲ್ಟ್ ಇದ್ದದ ನಮಗೆ 15 ವೋಲ್ಟ್ ಆಗಿ ಬರ್ತದ್ರಿ, ರೈಟ್? ಸಡನ್ಲಿ ನಮಗೆ ವೋಲ್ಟೇಜ್ ಹೆಚ್ಚಾಗ್ತದೆ, ಇನ್ಪುಟ್ ವೋಲ್ಟೇಜ್ ಹೆಚ್ಚಾಗ್ತದೆ. ಸೊ ಹೆಚ್ಚಾದ ಕೂಡಲೇ ಏನಾಗ್ತದ್ರಿ, ಈ 15 ವೋಲ್ಟ್ ಇದ್ದದ ನಮಗೆ ಏನಾಗ್ತದಪ್ಪ ಅಂದ್ರೆ, ಈ ರೆಸಿಸ್ಟರ್ಗೆ 10 ವೋಲ್ಟ್ ಹೋಗ್ತದೆ, ಈ ರೆಸಿಸ್ಟರ್ಗೆ ಮತ್ತೆ ನಮಗೆ 5 ವೋಲ್ಟ್ ಉಳಿತದ್ರಿ. ಸೊ 10 + 5 = 15. ಅಂದ್ರೆ ಏನೇ ಇನ್ಕ್ರಿಮೆಂಟ್ ಆದರೂ ಕೂಡ ಆ ಇನ್ಕ್ರಿಮೆಂಟ್ ಯಾವುದಕ್ಕೆ ಎಫೆಕ್ಟ್ ಮಾಡ್ತದಪ್ಪ ಅಂದ್ರೆ, ಸಿರೀಸ್ ರೆಸಿಸ್ಟರ್ಗೆ ಎಫೆಕ್ಟ್ ಮಾಡ್ತದ್ರಿ, ಜನರೇಟರ್ ಡಯೋಡ್ಗೆ ಎಫೆಕ್ಟ್ ಮಾಡಂಗಿಲ್ಲ. ಯಾಕೆ ಜನರೇಟರ್ ಡಯೋಡ್ಗೆ ಎಫೆಕ್ಟ್ ಮಾಡಂಗಿಲ್ಲ? ಯಾಕಂದ್ರೆ ಜನರೇಟರ್ ಡಯೋಡ್ ನಾವು ಯಾವ ಬಯಾಸ್ದಾಗ ಕನೆಕ್ಟ್ ಮಾಡಿದ್ವಿ? ರಿವರ್ಸ್ ಬಯಾಸ್ನೆ. ಯಾವ ರೀಸನ್ದಾಗ ಅದು ಇರ್ತದ್ರಿ? ರಿವರ್ಸ್ ಬ್ರೇಕ್ ಡೌನ್ ರೀಸನ್ದಾಗ ಅದು ಇರ್ತದೆ. ರಿವರ್ಸ್ ಬ್ರೇಕ್ ಡೌನ್ ರೀಸನ್ದಾಗ ಏನಿರ್ತದ್ರಿ? ವೋಲ್ಟೇಜ್ ಯಾವಾಗೂ ಕಾನ್ಸ್ಟೆಂಟ್ ಇರ್ತದೆ. ಅಂದ್ರೆ ಆ ಡಯೋಡ್ ನಾವು ಯಾವ ತರ ಡಿಸೈನ್ ಮಾಡ್ಕೊಂಡು ಯಾವ ತರ ಕನೆಕ್ಟ್ ಮಾಡಿರ್ತೀವಪ್ಪ ಅಂದ್ರೆ, ಅದ್ರದ್ದು ವೋಲ್ಟೇಜ್ ಫಿಕ್ಸ್ ರೀ, ವೋಲ್ಟೇಜ್ ಆಲ್ವೇಸ್ ಕಾನ್ಸ್ಟೆಂಟ್ ಉಳಿದ್ಬಿಡ್ತದೆ. ಯಾಕಂದ್ರೆ ಅದು ರಿವರ್ಸ್ ಬ್ರೇಕ್ ಡೌನ್ ರೀಸನ್ ದಾಗ ಆಪರೇಟ್ ಮಾಡ್ತದೆ. ರಿವರ್ಸ್ ಬ್ರೇಕ್ ಡೌನ್ ರೀಸನ್ ದಾಗ ವೋಲ್ಟೇಜ್ ಯಾವಾಗೂ ಕಾನ್ಸ್ಟೆಂಟ್, ಕರೆಂಟ್ ಮಾತ್ರ ಹೆಚ್ಚಾಗ್ತದೆ. ಸೊ ಇನ್ಪುಟ್ ವೋಲ್ಟೇಜ್ ದಾಗ ಏನೇ ವೇರಿಯೇಷನ್ಸ್ ಆದರೂ ಕೂಡ ಆ ವೇರಿಯೇಷನ್ಸ್ ನಮಗೆ ಸಿರೀಸ್ ರೆಸಿಸ್ಟೆನ್ಸ್ ಅಫೆಕ್ಟ್ ಮಾಡ್ತದೆ ಹೊರತು ಜನರೇಟರ್ ಡಯೋಡ್ಗೆ ಅಫೆಕ್ಟ್ ಮಾಡಂಗಿಲ್ಲ, ರೈಟ್? ಸೊ ನೋಡ್ರಿ, 10 ವೋಲ್ಟ್ ಇದ್ದಾಗ 5 ವೋಲ್ಟ್ ಆದಾಗ ಡಿವೈಡ್ ಆಗಿತ್ತು, 15 ವೋಲ್ಟ್ ಆದಾಗ ಇದಕ್ಕೆ 5 ವೋಲ್ಟ್ ಬಂತ, ಇದಕ್ಕೆ 10 ವೋಲ್ಟ್ ಬಂತ, ಇದಕ್ಕೆ 5 ವೋಲ್ಟ್ ಬಂತ. ಸೊ ಏನು ಇನ್ಕ್ರಿಮೆಂಟ್ ಆಗಿತ್ತು ಅದು ಇದಕ್ಕೆ ಹೋಯ್ತು. ಸಪೋಸ್ ಇದು ನಮಗೆ 5 ವೋಲ್ಟ್ ಆಯ್ತು, ಸಾರಿ ಫಾರ್ ಎಕ್ಸಾಂಪಲ್ ಈಗ ಸಪೋಸ್ ನಮ್ಗೆ ಇದು 8 ವೋಲ್ಟ್ ಆಯ್ತು, ಇಫ್ ಇಟ್ ಬಿಕಮ್ಸ್ 8 ವೋಲ್ಟ್, 8 ವೋಲ್ಟ್ ಆಯ್ತಪ್ಪ ಅಂದ್ರೆ ಇದಕ್ಕಂತೂ 5 ವೋಲ್ಟ್ ಫಿಕ್ಸ್ ಅದೇ, ಇನ್ 3 ವೋಲ್ಟ್ ನಮಗೆ ಇದಕ್ಕೆ ಅಪ್ಲೈ ಆಗುತ್ತೆ. ಸೊ ವಾಟ್ ಎವರ್ ವೇರಿಯೇಷನ್ಸ್ ಹ್ಯಾಪನ್ಸ್ ಇನ್ ದ ವೋಲ್ಟೇಜ್ ದಟ್ ವಿಲ್ ಬಿ ಅಫೆಕ್ಟೆಡ್ ಬೈ ದಟ್ ಅಫೆಕ್ಟ್ಸ್ ಓನ್ಲಿ ದ ಸಿರೀಸ್ ರೆಸಿಸ್ಟೆನ್ಸ್ ಬಟ್ ನಾಟ್ ದ ಜನರೇಟರ್ ಡಯೋಡ್. ಜನರೇಟರ್ ಡಯೋಡ್ ವೋಲ್ಟೇಜ್ ನಮಗೆ ಫಿಕ್ಸ್ ರೀ. ಇನ್ನು ಜನರೇಟರ್ ಡಯೋಡ್ಗೆ ಪ್ಯಾರಲಲ್ ದಾಗ ನಾವು ಏನು ಕನೆಕ್ಟ್ ಮಾಡಿದೀವಿ? ಲೋಡ್ ರೆಸಿಸ್ಟೆನ್ಸ್. ಪ್ಯಾರಲಲ್ ದಾಗ ಏನು ಸೇಮ್ ಇರ್ತದೆ ರೀ? ವೋಲ್ಟೇಜ್ ನಮಗೆ ಸೇಮ್ ಇರ್ತದೆ ರೀ. ಸೊ ಜನರೇಟರ್ ಡಯೋಡ್ ವೋಲ್ಟೇಜ್ 5 ವೋಲ್ಟ್ ಆದ್ರೆ ಈ ಲೋಡ್ ರೆಸಿಸ್ಟರ್ದಾಗಿಂದ ನಮಗೆ ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರಬೇಕು? 5 ವೋಲ್ಟ್ ಬರಬೇಕು ರೀ. ಅಂದ್ರೆ ನಮಗೆ ನೋಡ್ರಿ, ವೋಲ್ಟೇಜ್ 5 ಇದ್ದದ್ 10 ಇದ್ದದ್ 15 ಆಗಲಿ 8 ಆಗಲಿ, ವಾಟ್ ಎವರ್ ದ ವೇರಿಯೇಷನ್ಸ್ ಮೇ ಹ್ಯಾಪನ್ ಇನ್ ದ ಇನ್ಪುಟ್ ವೋಲ್ಟೇಜ್, ಔಟ್ಪುಟ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಫಿಕ್ಸ್ ವೋಲ್ಟೇಜ್ ಕಾಲ್ಡ್ ಇಸ್ 5 ವೋಲ್ಟ್. ಅಂದ್ರೆ ಒಂದು ಕಾನ್ಸ್ಟೆಂಟ್ ರೆಗ್ಯುಲೇಟೆಡ್ ವೋಲ್ಟೇಜ್ ನಮಗೆ ಹೊರಗಡೆ ಬರ್ತದೆ. ಸೊ ದಿಸ್ ವಿ ಹಾವ್ ಎಕ್ಸ್ಪ್ಲೇನ್ಡ್ ಹಿಯರ್ ಇನ್ ದಿಸ್ ಪಾಯಿಂಟ್ಸ್, ರೈಟ್? ಸೊ ವಾಟ್ ಎವರ್ ಫ್ಲಕ್ಚುಯೇಷನ್ಸ್ ಹ್ಯಾಪನ್ಸ್ ಇನ್ ದ ಇನ್ಪುಟ್ ವೋಲ್ಟೇಜ್ ದಟ್ ವಿಲ್ ನಾಟ್ ಅಫೆಕ್ಟ್ ದ ಔಟ್ಪುಟ್ ವೋಲ್ಟೇಜ್, ಔಟ್ಪುಟ್ ವೋಲ್ಟೇಜ್ ವಿಲ್ ಬಿ ಫಿಕ್ಸ್ ಓನ್ಲಿ, ರೈಟ್? ಹೆನ್ಸ್ ಜನರೇಟರ್ ಡಯೋಡ್ ಇಸ್ ವರ್ಕಿಂಗ್ ಆಸ್ ವಾಟ್? ವೋಲ್ಟೇಜ್ ರೆಗ್ಯುಲೇಟರ್. ಒಂದು ಕಾನ್ಸ್ಟೆಂಟ್ ಔಟ್ಪುಟ್ ವೋಲ್ಟೇಜ್ ಅನ್ನೋದು ಕೊಡುತ್ತೆ. ದಿಸ್ ಇಸ್ ಹೌ ವಿ ಹಾವ್ ಟು ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಜನರೇಟರ್ ಡಯೋಡ್, ರೈಟ್? ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಗಿವ್ ಎನಿ 3 ಡಿಫರೆನ್ಸ್ ಬಿಟ್ವೀನ್ ಎನ್ ಟೈಪ್ ಅಂಡ್ ಪಿ ಟೈಪ್ ಸೆಮಿ ಕಂಡಕ್ಟರ್, ರೈಟ್? ಸೊ ಇದು ನಮ್ಗೆ ಕ್ಯಾಶುವಲಿ ಎಲ್ಲರೂ ಓದಿರ್ಬೇಕು ನೀವು ಇದನ್ನ, ಮೋಸ್ಟ್ ಇಂಪಾರ್ಟೆಂಟ್ ರೀ. ಸೊ ಇಲ್ಲಿ ಡಿಫ್ರೆನ್ಸಸ್ ಅದಾವೆ. ಸೊ ನೋಡ್ರಿ, ಎನ್ ಟೈಪ್ ಸೆಮಿ ಕಂಡಕ್ಟರ್ ಫಸ್ಟ್ ಕಾಲಮ್ ದಾಗ ತಗೊಂಡಿದ್ದೀನಿ, ಪಿ ಟೈಪ್ ಸೆಮಿ ಕಂಡಕ್ಟರ್ ಸೆಕೆಂಡ್ ಕಾಲಮ್ ದಾಗ ತಗೊಂಡಿದ್ದೀನಿ. ಎನ್ ಟೈಪ್ ಸೆಮಿ ಕಂಡಕ್ಟರ್ ನಿಮಗೆ ಬರಬೇಕಾದ್ರೆ ವಿ ನೋ ಅ ಪ್ಯೂರ್ ಸೆಮಿ ಕಂಡಕ್ಟರ್ ಹ್ಯಾಸ್ ಟು ಬಿ ಡೋಪ್ಡ್ ವಿತ್ ಪೆಂಟಾವಲೆಂಟ್ ಇಂಪ್ಯೂರಿಟಿ. ಸೊ ಪ್ಯೂರ್ ಸೆಮಿ ಕಂಡಕ್ಟರ್ ಪ್ಲಸ್ ಪೆಂಟಾವಲೆಂಟ್ ಇಂಪ್ಯೂರಿಟಿ ಯೂಸ್ ಯು ಎನ್ ಟೈಪ್. ಎನ್ ಟೈಪ್ ನಿಮಗೆ ಬರಬೇಕಾದ್ರೆ ಒಂದು ಪ್ಯೂರ್ ಸೆಮಿ ಕಂಡಕ್ಟರ್ ಪ್ಲಸ್ ಅದ್ರ ಜೊತೆಗೆ ಪೆಂಟಾವಲೆಂಟ್ ಇಂಪ್ಯೂರಿಟಿ ನೀವು ಆ್ಯಡ್ ಮಾಡಿದ್ರಿ ಅಂತಂದ್ರೆ ನಿಮಗೇನು ಬರ್ತದೆ? ಯು ವಿಲ್ ಗೆಟ್ ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್, ರೈಟ್? ಸೊ ಇಲ್ಲಿ ನಾವು ಬರ್ದಿವಿ, ಇಟ್ ಈಸ್ ಆಪ್ಟೈನ್ಡ್ ವೆನ್ ಅ ಪ್ಯೂರ್ ಸೆಮಿ ಕಂಡಕ್ಟರ್ ಇಸ್ ಡೋಪ್ಡ್ ವಿತ್ ಪೆಂಟಾವಲೆಂಟ್ ಇಂಪ್ಯೂರಿಟಿ. ಪೆಂಟಾವಲೆಂಟ್ ಇಂಪ್ಯೂರಿಟಿ ಅಂದ್ರೆ ನಾವು ಡೋಪ್ ಮಾಡ್ಕೋಬೇಕು. ಪೆಂಟಾವಲೆಂಟ್ ಇಂಪ್ಯೂರಿಟಿ ಅಂದ್ರೆ ಏನ್ರಿ? 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುವಂತ ಇಂಪ್ಯೂರಿಟಿ ಅದು. ಈಗ ನಮ್ಗೇನ್ ಜರ್ಮೇನಿಯಂ ಮತ್ತು ಸಿಲಿಕಾನ್ ಅಂತ ಪ್ಯೂರ್ ಸೆಮಿ ಕಂಡಕ್ಟರ್ಸ್ ಅದಾವ, ಇವೆಲ್ಲ ಟೆಟ್ರಾವ್ಯಾಲೆಂಟ್ ರೀ. ಟೆಟ್ರಾವ್ಯಾಲೆಂಟ್ ಅಂದ್ರೆ ಏನ್ರಿ? ಅದ್ರೊಳಗೆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವ್ರಿ, ರೈಟ್? ಪೆಂಟಾವಲೆಂಟ್ ಅಂದ್ರೆ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಟ್ರೈವ್ಯಾಲೆಂಟ್ ಮೀನ್ಸ್ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಪೆಂಟಾವಲೆಂಟ್ಗೆ ಎಕ್ಸಾಂಪಲ್ ಯಾವ್ರಿ? ಅರ್ಸೆನಿಕ್. ಟ್ರೈವ್ಯಾಲೆಂಟ್ಗೆ ಎಕ್ಸಾಂಪಲ್ ಯಾವ್ದ್ರಿ? ಅಲ್ಯೂಮಿನಿಯಂ, ಇಂಡಿಯಂ, ಗ್ಯಾಲಿಯಂ, ಸೋನ್, ರೈಟ್? ಓಕೆ. ಸೊ ಈಗ ಎನ್ ಟೈಪ್ ಸೆಮಿ ಕಂಡಕ್ಟರ್ ನಿಮಗೆ ಸಿಗಬೇಕಾದ್ರೆ ಒಂದು ಪ್ಯೂರ್ ಸೆಮಿ ಕಂಡಕ್ಟರ್ ಅಂದ್ರೆ ಜರ್ಮೇನಿಯಂ ಅಥವಾ ಸಿಲಿಕಾನ್ ನೀವು ಅದರಿಂದ ಡೋಪ್ ಮಾಡ್ಕೋಬೇಕು, ಪೆಂಟಾವಲೆಂಟ್ ಇಂಪ್ಯೂರಿಟಿಯಿಂದ ಡೋಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಅರ್ಸೆನಿಕ್. ಪಿ ಟೈಪ್ ಸೆಮಿ ಕಂಡಕ್ಟರ್ ನಿಮಗೆ ಸಿಗಬೇಕಾದ್ರೆ ಯು ಹ್ಯಾವ್ ಟು ಡೋಪ್ ಇಟ್ ವಿತ್ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ. ಅಂದ್ರೆ ಒಂದು ಪ್ಯೂರ್ ಸೆಮಿ ಕಂಡಕ್ಟರ್ಗೆ ನೀವು ಒಂದು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿನ ಆಡ್ ಮಾಡ್ಕೊಂಡ್ರಿ ಅಂತಂದ್ರೆ, ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿನ ಆಡ್ ಮಾಡ್ಕೊಂಡ್ರಿ ಅಂದ್ರೆ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ಅ ಪಿ ಟೈಪ್ ಸೆಮಿ ಕಂಡಕ್ಟರ್. ಸೊ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಲೈಕ್ ಇಂಡಿಯಂ ವಿ ಹ್ಯಾವ್ ಟು ಆಡ್ ಫಾರ್ ದ ಸೆಮಿ ಕಂಡಕ್ಟರ್. ಡೋಪಿಂಗ್ ಅಂದ್ರೆ ಏನ್ರಿ? ಇಟ್ ಇಸ್ ದ ಪ್ರೊಸೆಸ್ ಆಫ್ ಆಡಿಂಗ್ ಇಂಪ್ಯೂರಿಟಿ ಟು ಅ ಪ್ಯೂರ್ ಸೆಮಿ ಕಂಡಕ್ಟರ್ ಟು ಇನ್ಕ್ರೀಸ್ ಇಟ್ಸ್ ಕಂಡಕ್ಟಿವಿಟಿ. ಸೊ ಪ್ಯೂರ್ ಸೆಮಿ ಕಂಡಕ್ಟರ್ ಕಂಡಕ್ಟಿವಿಟಿನ ಹೆಚ್ಚು ಮಾಡ್ಲಿಕ್ಕೆ ನಾವು ಬೇರೆ ಇಂಪ್ಯೂರಿಟಿನ ಅದ್ರೊಳಗೆ ಏನು ಆಡ್ ಮಾಡ್ಕೊಂತೀವಲ್ಲ, ಆ ಪ್ರೊಸೆಸ್ ನಾವು ಡೋಪಿಂಗ್ ಅಂತ ಕರಿತೀವಿ. ಅದೇನು ಇಂಪ್ಯೂರಿಟಿನ
So dopant is the impurity which is added to a pure semiconductor to increase its conductivity. And the process of adding that dopant to the pure semiconductor is called doping. ಅದಕ್ಕೆ ಡೋಪಿಂಗ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ. ಇಲ್ಲೇ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎಲೆಕ್ಟ್ರಾನ್ಸ್ ಇಲ್ಲಿ ಯಾಕೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗ್ತಾವೆ? ಯಾಕಂದ್ರೆ ನಾವು ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಆಡ್ ಮಾಡುತ್ತೆ. ಸೊ ಈಗ ನೋಡ್ರಿ, ಪ್ಯೂರ್ ಸೆಮಿ ಕಂಡಕ್ಟರ್ ಒಳಗೆ ನಮ್ಗೆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಒಳಗೆ ನಮ್ಗೆ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಸೊ ಇದ್ರೊಳಗಿಂದ 4, ಇದ್ರೊಳಗಿಂದ 4 ಕೂಡಿ 4 ಕೋವಲೆಂಟ್ ಬಾಂಡ್ಸ್ ಫಾರ್ಮ್ ಆಗ್ತವೆ. ಒಂದ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇಲ್ಲಿ ಏನಿರ್ತದಲ್ಲ ಪೆಂಟಾವೆಲೆಂಟ್ ಕಡೆ, ಅದು ನಮಗೆ ಫ್ರೀ ಎಲೆಕ್ಟ್ರಾನ್ ಕನ್ವರ್ಟ್ ಆಗ್ತದ್ರಿ. ಹಿಂಗಾಗಿ ನಮ್ಗೆ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತವ್ರಿ. ಸೊ ಹಿಯರ್ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ದಿಸ್ ಎನ್ ಟೈಪ್ ಸೆಮಿಕಂಡಕ್ಟರ್, ಅಂಡ್ ಹೋಲ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ನೋಡ್ರಿ, ಎನ್ ಟೈಪ್ ಸೆಮಿಕಂಡಕ್ಟರ್ ಅಂದ್ರೆ ನೆಗೆಟಿವ್ ಟೈಪ್ ಸೆಮಿಕಂಡಕ್ಟರ್, ಅದ್ರೊಳಗೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತಾವ. ಹಂಗಂತೇಳೆ ಹೋಲ್ಸ್ ಒಟ್ಟ ಇರಂಗಿಲ್ಲಂತಲ್ಲ, ಇರ್ತಾವ, ಆದ್ರೆ ದೇ ವಿಲ್ ಬಿ ವೆರಿ ಲೆಸ್ ಇನ್ ನಂಬರ್. ದಟ್ಸ್ ವೈ ದೇ ಆರ್ ಕಾಲ್ಡ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತಾವ, ದಟ್ಸ್ ವೈ ದಟ್ ಇಸ್ ಕಾಲ್ಡ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ. ಇಲ್ಲೇ ಪಿ ಟೈಪ್ ಸೆಮಿಕಂಡಕ್ಟರ್ ಒಳಗೆ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಎಲೆಕ್ಟ್ರಾನ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಯಾಕೆ? ಪ್ಯೂರ್ ಸೆಮಿಕಂಡಕ್ಟರ್ ಒಳಗೆ 4 ಎಲೆಕ್ಟ್ರಾನ್ಸ್ ಇರ್ತಾವ್ರಿ, ಫ್ರೀ ಎಲೆಕ್ಟ್ರಾನ್ಸ್. ಟ್ರೈವಲೆಂಟ್ ಒಳಗೆ 3 ಇರ್ತಾವ್ರಿ. ಅಂದ್ರೆ ಇದರಿಂದ ನಮಗೆ ಒಂದು ಹೋಲ್ ಕ್ರಿಯೇಟ್ ಆಗ್ತದೆ, ವಿ ವಿಲ್ ಗೆಟ್ ಒನ್ ಹೋಲ್. ಸೊ ಬೈ ಆಡಿಂಗ್ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ವಿಲ್ ಗೆಟ್ ಎಕ್ಸ್ಟ್ರಾ ಫ್ರೀ ಎಲೆಕ್ಟ್ರಾನ್, ಬೈ ಆಡಿಂಗ್ ಟ್ರೈವಲೆಂಟ್ ಇಂಪ್ಯೂರಿಟಿ ವಿಲ್ ಗೆಟ್ ಎಕ್ಸ್ಟ್ರಾ ಹೋಲ್. ಸೊ ಎಲೆಕ್ಟ್ರಾನ್ಸ್ ಜಾಸ್ತಿ ಸಿಕ್ಕರೆ ಅದು ಎನ್ ಟೈಪ್ ಕನ್ವರ್ಟ್ ಆಗ್ತದೆ, ಹೋಲ್ ಸಿಕ್ತಪ್ಪ ಅಂದ್ರೆ ಅದು ಪಿ ಟೈಪ್ ಕನ್ವರ್ಟ್ ಆಗ್ತದೆ, ಬಿಕಾಸ್ ಹೋಲ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ ಥಿಂಗ್, ರೈಟ್? ಓಕೆ, ಸೊ ನೋಡ್ರಿ, ಹೋಲ್ಸ್ ಆರ್ ಮೆಜಾರಿಟಿ ಹಿಯರ್, ಎಲೆಕ್ಟ್ರಾನ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ನೆಕ್ಸ್ಟ್ ಡಿಫ್ರೆನ್ಸ್ ನೋಡ್ರಿ, ನಿಮ್ಗೆ ಇಲ್ಲಿ ನೋಡ್ರಿ 3 marks ಕೇಳ್ತಾರೆ. ಇದನ್ನ 3 marks ಕೇಳಿದ್ರೆ 3 ಡಿಫ್ರೆನ್ಸ್ ಗಳನ್ನು ಬರೀರಿ, ಅಥವಾ 2 marks ಕೇಳಿದ್ರೆ ಅಂದ್ರೆ 2 ಡಿಫ್ರೆನ್ಸ್ ಗಳನ್ನು ಬರೀರಿ. ಅದ್ರ ಮಾರ್ಕ್ಸ್ ಹೆಂಗ್ ಕೊಡ್ತಾರೆ? ಈ ಕಡೆ ಪಾಯಿಂಟ್ ಕರೆಕ್ಟ್ ಇರಬೇಕು, ಪಿ ಟೈಪ್ ಕಾಲಮ್ ದಾಗಿಂದ ಪಾಯಿಂಟ್ ಕರೆಕ್ಟ್ ಇರಬೇಕು. ಸೊ ಇನ್ ಕೇಸ್ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಎರಡೂ ಕನೆಕ್ಟ್ ಇದ್ವು ಅಂದ್ರೆ 1 mark ರೀ. ಈ ಕಡೆ ಕರೆಕ್ಟ್ ಬರದ್ ಈ ಕಡೆ ನೀವು ತಪ್ಪು ಬರ್ದಿದ್ರೆ ಅದಕ್ಕೆ ಮಾರ್ಕ್ಸ್ ಅಲಾಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಎರಡೂ ಕಾಲಮ್ ದಾಗಿಂದ ಒಂದೊಂದು ಪಾಯಿಂಟ್ ಕರೆಕ್ಟ್ ಇರಬೇಕು, 1 mark. ಅದೇ ತರ ಇಲ್ಲಿ ಮತ್ತೊಂದು 2 points ಕನೆಕ್ಟ್ ಕರೆಕ್ಟ್ ಇದ್ರೆ ಮತ್ತೊಂದು ಮಾರ್ಕ್, ಮತ್ತೆ 2 points ಕರೆಕ್ಟ್ ಇದ್ರೆ ಮತ್ತೊಂದು ಮಾರ್ಕ್. ಈ ತರ ಸ್ಕೀಮ್ ಇರ್ತದೆ. ಓಕೆ, ಥರ್ಡ್ ಪಾಯಿಂಟ್ ನೋಡ್ರಿ. ಫಸ್ಟ್ ಪಾಯಿಂಟ್ ಆಯ್ತಾ, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್. ಇಂಪ್ಯೂರಿಟಿ ಡೊನೇಟ್ಸ್ ಅನ್ ಎಲೆಕ್ಟ್ರಾನ್ ಫಾರ್ ಕಂಡಕ್ಷನ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಡೋನಾರ್. ಇಲ್ಲಿ ನಾವು ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಹಾಕಿರ್ತೀವಲ್ಲ, ಅದ್ರ ಹತ್ರ ಇರುವಂತಹ 5th valence ಎಲೆಕ್ಟ್ರಾನ್ ಅನ್ನು ಅದು ಡೊನೇಟ್ ಮಾಡ್ತದ್ರಿ, ರೈಟ್? ದಟ್ಸ್ ವೈ ದಟ್ ಇಂಪ್ಯೂರಿಟಿ ಇಸ್ ಕಾಲ್ಡ್ ಆಸ್ ಡೋನಾರ್ ಇಂಪ್ಯೂರಿಟಿ. ಇಲ್ಲಿ ಏನ್ ನಾವು ಟ್ರೈವಲೆಂಟ್ ಇಂಪ್ಯೂರಿಟಿ ಆಡ್ ಮಾಡ್ಕೊಂಡಿರ್ತೀವಿ, ಇದೇನ್ ಮಾಡ್ತದ್ರಿ? ಪ್ಯೂರ್ ಸೆಮಿ ಕಂಡಕ್ಟರ್ ಕಡೆಯಿಂದ ಒಂದ್ ಎಲೆಕ್ಟ್ರಾನ್ ಅನ್ನು ಬೋರೋ ಮಾಡ್ಕೊಳ್ತದ್ರಿ. ಇಟ್ ವಿಲ್ ಟೇಕ್ ಅನ್ ಎಕ್ಸೆಪ್ಟ್ ಅನ್ ಎಲೆಕ್ಟ್ರಾನ್ ಫ್ರಮ್ ದ ಪ್ಯೂರ್ ಸೆಮಿ ಕಂಡಕ್ಟರ್. ಯಾಕಂದ್ರೆ ಅದಕ್ಕೊಂದು ಡೆಫಿಷಿಯನ್ಸಿ ಅದ, ಒಂದ್ ಎಲೆಕ್ಟ್ರಾನ್ ಅದು ಕಮ್ಮಿ ಐತೆ, ಅದಕ್ಕೆ ಡೆಫಿಷಿಯನ್ಸಿ ಅದ. ಸೊ ಅದೇನ್ ಮಾಡ್ತದ್ರಿ? ಟೆಟ್ರಾವ್ಯಾಲೆಂಟ್ ಪ್ಯೂರ್ ಸೆಮಿ ಕಂಡಕ್ಟರ್ ದಿಂದ ಒಂದ್ ಎಲೆಕ್ಟ್ರಾನ್ ಬೋರೋ ಮಾಡ್ಕೊತದೆ, ಎಕ್ಸೆಪ್ಟ್ ಮಾಡ್ಕೊತದೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಕ್ಸೆಪ್ಟ್ ಆರ್ ಇಂಪ್ಯೂರಿಟಿ, ಅದನ್ನ ಎಕ್ಸೆಪ್ಟ್ ಆರ್ ಇಂಪ್ಯೂರಿಟಿ ಅಂತ ಕರೀತಾರೆ, ರೈಟ್? ನೆಕ್ಸ್ಟ್ ನೋಡ್ರಿ, ದ ಪೆಂಟಾವಲೆಂಟ್ ಇಂಪ್ಯೂರಿಟಿ ಆಫ್ಟರ್ ಡೊನೇಟಿಂಗ್ ಎಲೆಕ್ಟ್ರಾನ್ ಬಿಕಮ್ಸ್ ಅ ಪಾಸಿಟಿವ್ ಅಯಾನ್. ಸೊ ಈ ತರದ ಮೀನಿಂಗ್ ಏನ? ಈಗ ಏನ್ ನಾವು ಪೆಂಟಾವೆಲೆಂಟ್ ಇಂಪ್ಯೂರಿಟಿ ತಗೊಂಡಿರ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಇದು ನಮಗೆ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಅದ ಅಂತ ಇಟ್ಕೊಳ್ರಿ. ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಅಂದ್ರೆ ಏನ್ರಿ? ಇಟ್ ಹ್ಯಾಸ್ 5 valence ಎಲೆಕ್ಟ್ರಾನ್ಸ್, ರೈಟ್? ಸೊ 5 electrons ಅದಾವ ನಮಗಿಲ್ಲಿ, ಒಳಗಡೆ 5 protons ಅದಾವ ಅಂತ ನಾ ಈಗ ಸದ್ಯಕ್ಕೆ ಅನ್ಕೊಳ್ತೀನಿ. ಸೊ ಇದು ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಏನ್ ಮಾಡ್ತದ್ರಿ? 1 electron ಅನ್ನು ಬಿಟ್ಟು ಕೊಡ್ತದೆ, ಇಟ್ ಡೊನೇಟ್ಸ್. ಸೊ 1 electron ಬಿಟ್ಟು ಕೊಡ್ತಪ್ಪ ಅಂದ್ರೆ ನಮ್ಗೆ ನೆಗೆಟಿವ್ ಚಾರ್ಜ್ ಅದ್ರ ಮೇಲೆ ಎಷ್ಟು ಉಳಿತೀರಿ? 4. ಪಾಸಿಟಿವ್ ಚಾರ್ಜಸ್ ಎಷ್ಟು ಉಳಿದ್ರಿ? 5. ಅಂದ್ರೆ ಇದು ಏನಾಗಿ ಕನ್ವರ್ಟ್ ಆಯ್ತು? ಪಾಸಿಟಿವ್ ಅಯಾನ್ ಆಗಿ ಕನ್ವರ್ಟ್ ಆಯ್ತು. ಸೊ ಪಾಸಿಟಿವ್ ಅಯಾನ್ ಅಂದ್ರೆ ಅದನ್ನ ನಾವು ಈ ತರ ತೋರಿಸ್ಬೇಕು. ದ ಸಿಂಬಲ್ ಆಫ್ ದಟ್ ಇಸ್ ಲೈಕ್ ದಿಸ್. ಮೇಲ್ಗಡೆ ಒಂದು ಎಕ್ಸ್ಟ್ರಾ 5 electron ಐತಿ, ಇದು ಡೊನೇಟ್ ಆಗಿರ್ತದ್ರಿ, ಇದನ್ನ ಡೊನೇಟ್ ಮಾಡ್ತದ. ಸೊ ಅದಕ್ಕೆ ಅಯಾನಿಕ್ ಚಾರ್ಜ್ ಯಾವ್ದು ಬರ್ತದೆ? ಪಾಸಿಟಿವ್ ಚಾರ್ಜ್, ಅದಕ್ಕೆ ಅಯಾನಿಕ್ ಚಾರ್ಜ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬೈ ಡೊನೇಟಿಂಗ್ ಅನ್ ಎಲೆಕ್ಟ್ರಾನ್, ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಒಂದು ಎಲೆಕ್ಟ್ರಾನ್ ಡೊನೇಟ್ ಮಾಡಿತಪ್ಪ ಅಂತಂದ್ರೆ ಅದು ಏನಾಗಿ ಕನ್ವರ್ಟ್ ಆಗ್ತದ್ರಿ? ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಅ ಪಾಸಿಟಿವ್ ಅಯಾನ್, ಅದು ಪಾಸಿಟಿವ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಟ್ರೈವಲೆಂಟ್ ಇಂಪ್ಯೂರಿಟಿ ಏನ್ ಮಾಡ್ತದ್ರಿ? ಅದು ಒಂದು ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡ್ಕೊಳ್ತದೆ, ಇಟ್ ಎಕ್ಸೆಪ್ಟ್ಸ್ ಅನ್ ಎಲೆಕ್ಟ್ರಾನ್. ನೋಡ್ರಿ, ಎಲೆಕ್ಟ್ರಾನ್ ಡೊನೇಟ್ ಮಾಡ್ಕೊಂಡ್ರೆ ಡೊನೇಟ್ ಮಾಡಿದ್ರೆ ಪಾಸಿಟಿವ್ ಆಗ್ತದೆ, ಹಂಗಾದ್ರೆ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಏನಾಗಬೇಕು? ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ನೆಗೆಟಿವ್ ಅಯಾನ್. ಸೊ ಆ ನೆಗೆಟಿವ್ ಅಯಾನ್ ನಾವು ಈ ತರ ತೋರಿಸ್ತೀವಿ, ವಿ ಹ್ಯಾವ್ ಟು ಶೋ ಇಟ್ ಲೈಕ್ ದಿಸ್. ಅದ್ರ ಹತ್ರ ಒಂದು ಹೋಲ್ ಇರ್ತದೆ, ಸೊ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅದು ಏನ್ ಮಾಡ್ತದ್ರಿ? ಬೋರೋ ಮಾಡ್ಕೊಳ್ತದ್ರಿ, ಇಟ್ ಎಕ್ಸೆಪ್ಟ್ಸ್ ಅನ್ ಎಲೆಕ್ಟ್ರಾನ್. ಸೊ ದಟ್ಸ್ ವೈ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡ್ಕೊಂಡಿದ ಕೂಡಲೇ ಅದು ಏನಾಗಬೇಕು, ಅದಕ್ಕೆ ಯಾವ ಚಾರ್ಜಸ್ ಸಿಗಬೇಕು? ನೆಗೆಟಿವ್ ಚಾರ್ಜಸ್ ಸಿಗಬೇಕು, ಅದಕ್ಕೆ ಅದನ್ನ ನಾವು ನೆಗೆಟಿವ್ ಅಯಾನ್ ಅಂತೀವಿ. ಇಲ್ಲಿ ಎಲೆಕ್ಟ್ರಾನ್ ಡೊನೇಟ್ ಮಾಡಿದ ಕೂಡಲೇ ಅದಕ್ಕೆ ಯಾವ ಚಾರ್ಜ್ ಸಿಗ್ತದೆ? ಪಾಸಿಟಿವ್ ಚಾರ್ಜ್ ಸಿಗ್ತದೆ, ಅದಕ್ಕೆ ನಾವು ಅದಕ್ಕೆ ಡೋನಾರ್ ಇಂಪ್ಯೂರಿಟಿ ಅಂತ ಕರಿತೀವಿ. ಪಾಸಿಟಿವ್ ಅಯಾನ್ ಅಂತ ಕರಿತೀವಿ, ಇದು ನೆಗೆಟಿವ್ ಅಯಾನ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ಮಚ್ ಗ್ರೇಟರ್ ದೆನ್ ಹೋಲ್ ಡೆನ್ಸಿಟಿ, ಅಂದ್ರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ. ಹೋಲ್ ಡೆನ್ಸಿಟಿ ಇಸ್ ಮಚ್ ಗ್ರೇಟರ್ ದೆನ್ ಫ್ರೀ ಎಲೆಕ್ಟ್ರಾನ್ಸ್, ಅಂದ್ರೆ ಹೋಲ್ಸ್ ಜಾಸ್ತಿ ಇರ್ತವೆ, ರೈಟ್? ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಆರ್ ಡಿಸ್ಟಿಂಗ್ವಿಶ್ ಬಿಟ್ವೀನ್
Distinguish between intrinsic and extrinsic semiconductor. Okay, intrinsic and extrinsic semiconductor. 3 marks ಕೇಳಿದಾರೆ ಇದನ್ನ ಒಂದ್ ಎರಡು ಮೂರು ಸರಿ. ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ನೋಡ್ರಿ, ಸೆಮಿಕಂಡಕ್ಟರ್ಸ್ ಬೇಸಿಕಲಿ ಆರ್ ಡಿವೈಡೆಡ್ ಇನ್ ಟೂ ಟೈಪ್ಸ್, ಇಂಟ್ರೆನ್ಸಿಕ್ ಅಂಡ್ ಎಕ್ಸ್ಟ್ರೆನ್ಸಿಕ್. ಎಕ್ಸ್ಟ್ರೆನ್ಸಿಕ್ ಒಳಗೆ ಮತ್ತೆ ನಮಗೆ ಎರಡು ತರ ಬರ್ತವೆ, ಪಿ ಟೈಪ್ ಅಂಡ್ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂತ, ರೈಟ್? ಸೊ ಫಸ್ಟ್ ವಿಲ್ ಸಿ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ನೋಡ್ರಿ, ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್. ಇಂಟ್ರೆನ್ಸಿಕ್ ಅಂದ್ರೆ ಪ್ಯೂರ್ ಫಾರ್ಮ್. ಈಗ ನಾವು ಜರ್ಮೇನಿಯಂ ಅಂತ ತಗೊಂಡ್ರೆ ಅದ್ರೊಳಗೆ ಎಲ್ಲ ಜರ್ಮೇನಿಯಂ ಆಟಮ್ಸ್ ಇರ್ತಾವ್ರಿ, ಬೇರೆ ಯಾವ ಆಟಮ್ಸ್ಗಳು ಅದ್ರೊಳಗೆ ಇರೋದಿಲ್ಲ. ಸೊ ಒಂದು ನೀವು ಜರ್ಮೇನಿಯಂ ಆಟಮ್ ಅಂತ ತಗೊಂಡ್ರೆ ಎಲ್ಲ ಆಟಮ್, ಒಂದು ಜರ್ಮೇನಿಯಂ ಸೆಮಿ ಕಂಡಕ್ಟಿಂಗ್ ಸಬ್ಸ್ಟೆನ್ಸ್ ನೀವು ತಗೊಂಡ್ರೆ ಅದ್ರೊಳಗೆ ಎಲ್ಲಾನು ಜರ್ಮೇನಿಯಂ ಆಟಮ್ಸ್ ಇರ್ತಾವೆ, ಬೇರೆ ಯಾವುದು ಆಟಮ್ಸ್ಗಳು ಮಿಕ್ಸ್ ಆಗಿರಂಗಿಲ್ಲ, ಅದು ಪ್ಯೂರ್ ಇರ್ತದೆ, ಅದಕ್ಕೆ ಅದನ್ನ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಕರೀತಾರೆ. ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಂದ್ರೆ ಏನ, ಇದು ಇಂಪ್ಯೂರ್ ಫಾರ್ಮ್ ರೀ. ಇಂಪ್ಯೂರ್ ಫಾರ್ಮ್ ಅಂದ್ರೆ ಏನ, ಈಗ ಒಂದು ಜರ್ಮೇನಿಯಂ ನೀವು ತಗೊಂಡ್ರಿ ಅದಕ್ಕೆ ನೀವು ಅರ್ಸೆನಿಕ್ ಆಡ್ ಮಾಡ್ರಿ ಅಂದ್ರೆ ಇದು ಇಂಪ್ಯೂರ್ ಆಯ್ತು, ಯಾಕಂದ್ರೆ ಜರ್ಮೇನಿಯಂ ಜೊತೆ ನೀವು ಏನ್ ಮಾಡ್ತೀರಿ, ಅರ್ಸೆನಿಕ್ ಅಟಮ್ಸ್ಗಳನ್ನ ಮಿಕ್ಸ್ ಮಾಡ್ತೀರಿ. ಇಲ್ಲೇ ಜರ್ಮೇನಿಯಂ ಅಂದ್ರೆ ಪ್ಯೂರ್ ಜರ್ಮೇನಿಯಂ ಅಟಮ್ಸ್ಗಳು ಮಾತ್ರ ಇರ್ತಾವ್ರಿ, ರೈಟ್? ಇದ್ರೊಳಗೆ ಬೇರೆ ಎಲಿಮೆಂಟ್ಸ್ ಮಿಕ್ಸ್ ಆಗಿರಂಗಿಲ್ಲ. ದಟ್ಸ್ ವೈ ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ ಇಸ್ ಕಾಲ್ಡ್ ಇಂಟ್ರೆನ್ಸಿಕ್, ಇಂಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ ಇಸ್ ಕಾಲ್ಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಸೆಕೆಂಡ್ ಪಾಯಿಂಟ್, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಕಾನ್ಸಂಟ್ರೇಷನ್ ಆಫ್ ಹೋಲ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಇಸ್ ಸೇಮ್. ಇಲ್ಲಿ ಹೋಲ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ನಮಗೆ ಸೇಮ್ ಇರ್ತಾವೆ. ಯಾಕೆ? ಈಗ ನೋಡ್ರಿ, ಈಗ ನಾವು ಜರ್ಮೇನಿಯಂ ಅಂತೇಳಿ ಪ್ಯೂರ್ ಸೆಮಿಕಂಡಕ್ಟರ್ ಏನಾದರೂ ತಗೊಂಡ್ರೆ, ಪ್ಯೂರ್ ಸೆಮಿಕಂಡಕ್ಟರ್ ಏನಾದರೂ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇದು ನಮಗೆ ವ್ಯಾಲೆನ್ಸ್ ಬ್ಯಾಂಡ್ ಅದೇ, ಇದು ನಮಗೆ ಕಂಡಕ್ಷನ್ ಬ್ಯಾಂಡ್ ಅದ ಅಂತ ಇಟ್ಕೊಳ್ಳಿ. ಇದು ಕಂಡಕ್ಷನ್ ಬ್ಯಾಂಡ್ ಅಂಡ್ ದಿಸ್ ಒನ್ ಇಸ್ ವ್ಯಾಲೆನ್ಸ್ ಬ್ಯಾಂಡ್. ಈಗ ನಮಗೆ ನಾಲ್ಕು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಏನಿರ್ತಾವ ಜರ್ಮೇನಿಯಂ, ಆ ನಾಲ್ಕು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅದ ಎನರ್ಜಿ ಲೆವೆಲ್ ಎಲ್ಲಿರ್ತದಪ್ಪ ಅಂದ್ರೆ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಇರ್ತದೆ. ಸೊ ಈ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಒಳಗೆ ನಮಗೆ ಕಂಡಕ್ಟಿವಿಟಿ ಜಾಸ್ತಿ ಮಾಡಬೇಕಾಗಿತ್ತು ರೀ. ಕಂಡಕ್ಟಿವಿಟಿ, ಕಂಡಕ್ಟಿವಿಟಿ ಜಾಸ್ತಿ ಆಗಬೇಕಾದ್ರೆ ಏನ್ ಬೇಕು? ಫ್ರೀ ಎಲೆಕ್ಟ್ರಾನ್ಸ್ ಬೇಕು. ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲದವ್? ವ್ಯಾಲೆನ್ಸ್ ಬ್ಯಾಂಡ್. ಅವು ಫ್ರೀ ಆಗಬೇಕಾದ್ರೆ ಎಲ್ಲಿಗೆ ಬರಬೇಕು? ಕಂಡಕ್ಷನ್ ಬ್ಯಾಂಡ್ಗೆ ಬರಬೇಕು. ಸೊ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಗಬೇಕಾದ್ರೆ ನೀವು ಇದಕ್ಕೆ ಎನರ್ಜಿ ಸಪ್ಲೈ ಮಾಡಬೇಕು. ಯು ಹ್ಯಾವ್ ಟು ಸಪ್ಲೈ ದ ಎನರ್ಜಿ. ಅದು ನಮಗೆ ಥರ್ಮಲ್ ಎನರ್ಜಿ ಅಂತ ನಾವು ಅನ್ಕೋದು, ಅಂದ್ರೆ ನಾವು ಟೆಂಪರೇಚರ್ ಹೆಚ್ಚು ಮಾಡ್ತೀವಿ. ಸೊ ಇಫ್ ವಿ ಇನ್ಕ್ರೀಸ್ ದ ಟೆಂಪರೇಚರ್, ವಾಟ್ ಹ್ಯಾಪನ್ಸ್? ದ ಎಲೆಕ್ಟ್ರಾನ್ಸ್ ವಿಲ್ ಶಿಫ್ಟ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್ ಅಂಡ್ ಅ ಹೋಲ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್, ಎಲೆಕ್ಟ್ರಾನ್ ವಿಲ್ ಗೆಟ್ ಇನ್ ದ ಕಂಡಕ್ಷನ್ ಬ್ಯಾಂಡ್. ಆದ್ರೆ ಒಂದ್ ಎಲೆಕ್ಟ್ರಾನ್ ವ್ಯಾಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಹೋಯ್ತಪ್ಪ ಅಂದ್ರೆ ಒಂದು ಹೋಲ್ ನಮಗೆ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಕ್ರಿಯೇಟ್ ಆಗಬೇಕು. ಇನ್ನೊಂದು ಎಲೆಕ್ಟ್ರಾನ್ ನಮಗೆ ವ್ಯಾಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಹೋಯ್ತಪ್ಪ ಅಂದ್ರೆ ಮತ್ತೊಂದು ಹೋಲ್ ನಮಗೆ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಕ್ರಿಯೇಟ್ ಆಗಬೇಕು. ಸೊ ಹೌ ಮೆನಿ ಎಲೆಕ್ಟ್ರಾನ್ಸ್ ವಿಲ್ ಗೆಟ್ ಇನ್ ಕಂಡಕ್ಷನ್ ಬ್ಯಾಂಡ್, ದೋಸ್ ಮೆನಿ ಹೋಲ್ಸ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್. ಅಂದ್ರೆ ನಂಬರ್ ಆಫ್ ಹೋಲ್ಸ್ ಮತ್ತು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಏನಿರ್ತಾವೆ? ಈಕ್ವಲ್ ಇರುತ್ತೆ. ಈ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಒಳಗೆ ಹಂಗಲ್ರಿ. ಈಗ ಫಾರ್ ಎಕ್ಸಾಂಪಲ್ ನಾ ಎನ್ ಟೈಪ್ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ತಗೋತೀನಿ, ಎನ್ ಟೈಪ್. ಇಲ್ಲಿ ಏನಾಗಿರ್ತದ್ರಿ, ನಾವು ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಆಡ್ ಮಾಡಿರ್ತೀವಿ, ಪೆಂಟಾವೆಲೆಂಟ್ ಇಂಪ್ಯೂರಿಟಿ. ಸೊ ಆ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಒಳಗೆ ಏನು 5 ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಆ 5 ಎಲೆಕ್ಟ್ರಾನ್ಸ್ ಒಳಗೆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎನರ್ಜಿ ಲೆವೆಲ್ಸ್ ಎಲ್ಲಿರ್ತಾವಪ್ಪ ಅಂದ್ರೆ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಇರ್ತಾವ. 5ನೇ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಏನಿರ್ತದಲ್ಲ ಅದ್ರದ್ದು ಎನರ್ಜಿ ಲೆವೆಲ್ ಎಲ್ಲಿರ್ತದಪ್ಪ ಅಂದ್ರೆ ಜಸ್ಟ್ ಬಿಲೋ ದ ಕಂಡಕ್ಷನ್ ಬ್ಯಾಂಡ್. ಕಂಡಕ್ಷನ್ ಬ್ಯಾಂಡ್ಕಿಂತ ಸ್ವಲ್ಪ ಕೆಳಗೆ ನಮಗೆ 5ನೇ ನಂಬರ್ ಫ್ರೀ ಎಲೆಕ್ಟ್ರಾನ್ ಏನಿರ್ತದಲ್ಲ, ಅಂದ್ರೆ ಪೆಂಟಾವೆಲೆಂಟ್ ಆಡ್ ಮಾಡಿರ್ತೀವಿ, ಆ ಪೆಂಟಾವೆಲೆಂಟ್ ಒಳಗೆ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಅದ್ರೊಳಗೆ 5ನೇ ಫ್ರೀ ಎಲೆಕ್ಟ್ರಾನ್ ಏನಿರ್ತದಲ್ಲ, ದಟ್ ವಿಲ್ ಬಿ ಹಿಯರ್. ಅಂದ್ರೆ ಜಸ್ಟ್ ಕಂಡಕ್ಷನ್ ಬ್ಯಾಂಡ್ಕಿಂತ ಸ್ವಲ್ಪ ಕೆಳಗಿರ್ತದ್ರಿ ಅದ್ರದ್ದು ಎನರ್ಜಿ ಲೆವೆಲ್. ಆ ಎಲೆಕ್ಟ್ರಾನ್ ಏನ್ ಮಾಡ್ತದ್ರಿ, ಈಸಿಲಿ ಇಟ್ ವಿಲ್ ಶಿಫ್ಟ್ ಟು ದ ಕಂಡಕ್ಷನ್ ಬ್ಯಾಂಡ್. ನೀವೇನ್ ಜಾಸ್ತಿ ಎನರ್ಜಿ ಕೊಡ್ಬೇಕಂತ ಏನಿಲ್ಲ, ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಶಿಫ್ಟ್ ಮಾಡಕ್ಕೆ ಎನರ್ಜಿ ಜಾಸ್ತಿ ಬೇಕು. ಆದ್ರೆ ಇಲ್ಲಿ ಈ ಲೆವೆಲ್ದಿಂದ ಈ ಕಂಡಕ್ಷನ್ ಬ್ಯಾಂಡ್ಗೆ ಶಿಫ್ಟ್ ಮಾಡಕ್ಕೆ ಏನು ಎನರ್ಜಿ ಜಾಸ್ತಿ ಆತಂಗಿಲ್ಲ. ಸೊ ನಮ್ಮ ಕಂಡಕ್ಷನ್ ಬ್ಯಾಂಡ್ ಒಳಗೆ ಎಲೆಕ್ಟ್ರಾನ್ ಸಿಕ್ತು ವಿತೌಟ್ ಕ್ರಿಯೇಟಿಂಗ್ ಹೋಲ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್. ಇಲ್ಲೇ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಹೋಲ್ ಕ್ರಿಯೇಟ್ ಆದ್ರೆ ಇಲ್ಲಿ ಎಲೆಕ್ಟ್ರಾನ್ ಬರೋದ್ರಿ, ಇಲ್ಲಿ ಹಂಗಲ್ಲ, ಇಲ್ಲಿ ನಿಮ್ಗೆ ಎಲೆಕ್ಟ್ರಾನ್ ಬಂತು ಆದ್ರೆ ಹೋಲ್ ಕ್ರಿಯೇಟ್ ಆಗಿಲ್ಲ. ಇನ್ ನೆಕ್ಸ್ಟ್ ನೀವು ಮತ್ತೆ ಎನರ್ಜಿ ಜಾಸ್ತಿ ಮಾಡಿದ್ರಿ, ಅಗೇನ್ ನೀವು ಸಪ್ಲೈಡ್ ಮೋರ್ ಎನರ್ಜಿ, ಅವಾಗ ಮತ್ತೊಂದು ಎಲೆಕ್ಟ್ರಾನ್ ನಮಗೆ ವ್ಯಾಲೆನ್ಸ್ ಬ್ಯಾಂಡ್ದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಗ್ತದ್ರಿ, ಆದ್ರೆ ಇಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗ್ತದೆ, ರೈಟ್? ಸೊ ಹಿಯರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಗ್ರೇಟರ್ ದನ್ ನಂಬರ್ ಆಫ್ ಹೋಲ್ಸ್. ಯಾಕಂದ್ರೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಸಿಕ್ಕತ್ತಲ್ಲ. ಇದೇ ತರ ನಮಗೆ ಪಿ ಟೈಪ್ ಒಳಗೂ ನಂಬರ್ ಆಫ್ ಹೋಲ್ಸ್ ಜಾಸ್ತಿ ಆಗ್ತವೆ, ಎಲೆಕ್ಟ್ರಾನ್ಸ್ ಕಡಿಮೆ ಆಗ್ತವ್ರಿ, ರೈಟ್? ಸೊ ಹಿಯರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ವಿಲ್ ನಾಟ್ ಬಿ ಈಕ್ವಲ್. ಯಾವ್ದ್ರೊಳಗೆ? ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಒಳಗೆ. ದೇ ವಿಲ್ ನಾಟ್ ಬಿ ಈಕ್ವಲ್, ರೈಟ್? ಇನ್ ನೋಡ್ರಿ, ಇದೇನು ಎನರ್ಜಿ ಲೆವೆಲ್ ಅದಲ್ಲ, 5ನೇ ಎಲೆಕ್ಟ್ರಾನ್, ಅದಕ್ಕೆ ಇದಕ್ಕೆ ಡೋನಾರ್ ಎನರ್ಜಿ ಲೆವೆಲ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಡೋನಾರ್ ಎನರ್ಜಿ ಲೆವೆಲ್, ರೈಟ್? ಸೊ ಕಾನ್ಸಂಟ್ರೇಷನ್ ಆಫ್ ಹೋಲ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಇಸ್ ನಾಟ್ ಈಕ್ವಲ್ ಹಿಯರ್. ಇಲ್ಲಿ ಈಕ್ವಲ್ ಇರಂಗಿಲ್ಲ, ಇದ್ರೊಳಗೆ ಮಾತ್ರ ಈಕ್ವಲ್ ಇರ್ತದೆ. ನೆಕ್ಸ್ಟ್ ನೋಡ್ರಿ, ಹ್ಯಾಸ್ ಲೋ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ. ಆಬ್ವಿಯಸ್ಲಿ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅದು ಕಂಡಕ್ಟಿವಿಟಿ ಕಡಿಮೆ ಇರ್ತದ್ರಿ. ಅದ್ರ ಕಂಡಕ್ಟಿವಿಟಿನ ಜಾಸ್ತಿ ಮಾಡ್ಲಿಕ್ಕೆ ಅಂತೇಳಿ ನಾವಿಲ್ಲೇ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅದು
ರೈಟ್. ಇಂಪ್ಯೂರಿಟಿ ಆಡ್ ಮಾಡ್ರಿ ಅಂದ್ರೆ ಅದು ಏನಾಗಿ ಕನ್ವರ್ಟ್ ಆಗ್ತದೆ? ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಕನ್ವರ್ಟ್ ಆಗ್ತದೆ ರೈಟ್. ಸೊ ಕಂಡಕ್ಟಿವಿಟಿ ಆಫ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ವಿಲ್ ಬಿ ಲೋ, ಕಂಡಕ್ಟಿವಿಟಿ ಆಫ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ವಿಲ್ ಬಿ ಹೈ. ಹೈ ಯಾಕೆ ಇರ್ತದಪ್ಪ ಅಂದ್ರೆ ಇಲ್ಲಿ ನಾವು ಇಂಪ್ಯೂರಿಟಿ ಆಡ್ ಮಾಡಿರ್ತೀವಿ, ಇಲ್ಲಿ ಇಂಪ್ಯೂರಿಟಿ ಆಡ್ ಮಾಡಿರಂಗಿಲ್ಲ. ಸೊ ಇಲ್ಲೇ ನಮಗೆ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡಲಿಕ್ಕೆ ಓನ್ಲಿ ಒನ್ ವೇ ವಿ ಹ್ಯಾವ್, ಏನ್ ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಹಿಯರ್ ವಿ ಹ್ಯಾವಿಂಗ್ ಟೂ ಆಪ್ಷನ್ಸ್, ಬೈ ಇನ್ಕ್ರೀಸಿಂಗ್ ದ ಡೋಪಂಟ್ ಕಾನ್ಸಂಟ್ರೇಷನ್, ಅಂದ್ರೆ ಇಂಪ್ಯೂರಿಟಿ ನೀವು ಜಾಸ್ತಿ ಮಾಡಿದ್ರಿ ಅಂದ್ರೆ ಅವಾಗೂ ಕಂಡಕ್ಟಿವಿಟಿ ಹೆಚ್ಚಾಗ್ತದ್ರಿ, ಟೆಂಪರೇಚರ್ ಹೆಚ್ಚು ಮಾಡ್ರಿ ಅಂದ್ರೆ ಅವಾಗೂ ಕಂಡಕ್ಟಿವಿಟಿ ಹೆಚ್ಚಾಗ್ತದ್ರಿ. ಸೊ ಬೈ ಟೂ ಮೆಥಡ್ಸ್ ವಿ ಕ್ಯಾನ್ ಇನ್ಕ್ರೀಸ್ ದ ಕಂಡಕ್ಟಿವಿಟಿ ಆಫ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ರೈಟ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಇನ್ ಬಿಟ್ವೀನ್ ಇಂಟ್ರಿನ್ಸಿಕ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ನೆಕ್ಸ್ಟ್ ನೋಡ್ರಿ, ವಾಟ್ ಆರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್? ನೇಮ್ ದ ಎಲಿಮೆಂಟ್ ಯೂಸ್ಡ್ ಆಸ್ ಡೋಪಂಟ್ ಟು ಅಬ್ಟೇನ್ ಪಿ ಟೈಪ್ ಸೆಮಿಕಂಡಕ್ಟರ್. ಸೊ ಇದು ಗೊತ್ತಿರಲಿ, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಮೀನ್ಸ್ ಇಟ್ ಈಸ್ ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್, ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್. ಇದಕ್ಕೆ ಎಕ್ಸಾಂಪಲ್ ನೀವು ಯಾವ್ದು ಕೊಡ್ಬೋದು? ಎಕ್ಸಾಂಪಲ್ ಜರ್ಮೇನಿಯಂ ಅಥವಾ ಸಿಲಿಕಾನ್ ನೀವು ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ ಎಕ್ಸಾಂಪಲ್ ಅಂತ ಕೊಡ್ಬೋದು. ಸೊ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಇಸ್ ಅ ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್. ನೆಕ್ಸ್ಟ್, ನೇಮ್ ದ ಎಲಿಮೆಂಟ್ ಯೂಸ್ಡ್ ಆಸ್ ಅ ಡೋಪಂಟ್ ಟು ಆಪ್ಟೇನ್ ಪಿ ಟೈಪ್ ಸೆಮಿಕಂಡಕ್ಟರ್. ಇದು ಗೊತ್ತಿರಲಿ ನಿಮಗೆ, ಒಂದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಏನ್ರಿ? ಪ್ಯೂರ್ ಸೆಮಿಕಂಡಕ್ಟರ್. ಈ ಪ್ಯೂರ್ ಸೆಮಿಕಂಡಕ್ಟರ್ ನೀವು ಒಂದು ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಆಡ್ ಮಾಡ್ಕೊಂಡ್ರಿ ಅಂತಂದ್ರೆ, ಪೆಂಟಾವೆಲೆಂಟ್ ಇಂಪ್ಯೂರಿಟಿ, ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ನಿಮಗೆ ಸಿಗ್ತದೆ ರೈಟ್. ಸೊ ಈ ಪ್ರೊಸೆಸ್ ಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಡೋಪಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಡೋಪಿಂಗ್. ಈ ಪ್ರೊಸೆಸ್ ಗೆ ನಾವು ಡೋಪಿಂಗ್ ಅಂತ ಕರಿತೀವಿ. ಓಕೆ, ವಾಟ್ ಇಸ್ ದಿಸ್ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಕಾಲ್ಡ್ ಆಸ್? ಇಟ್ ಇಸ್ ಕಾಲ್ಡ್ ಡೋಪಂಟ್. ಇದಕ್ಕೆ ಡೋಪಂಟ್ ಅಂತ ಕರೀತಾರೆ. ಸೊ ಫಾರ್ ಅ ಪ್ಯೂರ್ ಸೆಮಿಕಂಡಕ್ಟರ್, ಇಫ್ ಯು ಆಡ್ ಅ ಪೆಂಟಾವೆಲೆಂಟ್ ಇಂಪ್ಯೂರಿಟಿ, ವಾಟ್ ಯು ವಿಲ್ ಗೆಟ್? ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಅದರ್ ಪ್ಯೂರ್ ಸೆಮಿಕಂಡಕ್ಟರ್ ಅಂದ್ರೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಇದರ್ ಪ್ಯೂರ್ ಸೆಮಿಕಂಡಕ್ಟರ್ ಇಫ್ ಯು ಆಡ್ ಅ ಟ್ರೈ ವ್ಯಾಲೆಂಟ್ ಇಂಪ್ಯೂರಿಟಿ, ಟ್ರೈ ವ್ಯಾಲೆಂಟ್ ಇಂಪ್ಯೂರಿಟಿ ಅಂದ್ರೆ ಇದಕ್ಕೆ ನಾವೀಗ ಡೋಪಂಟ್ ಅಂತ ಕರಿತೀವಿ. ದಿಸ್ ಇಸ್ ಡೋಪಂಟ್. ಓಕೆ, ಟ್ರೈ ವ್ಯಾಲೆಂಟ್ ಇಂಪ್ಯೂರಿಟಿ ನೀವು ಆಡ್ ಮಾಡ್ರಿ ಅಂತಂದ್ರೆ ಯು ವಿಲ್ ಗೆಟ್ ಅ ಪಿ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಸೊ ಪಿ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ನಿಮ್ಗೆ ಸಿಗ್ತದೆ ಕರೆಕ್ಟ್. ಅಂಡ್ ದಿಸ್ ಪ್ರೊಸೆಸ್ ಇಸ್ ಆಲ್ಸೋ ಕಾಲ್ಡ್ ಡೋಪಿಂಗ್ ಓನ್ಲಿ. ಇದಕ್ಕೂ ಡೋಪಿಂಗ ಅಂತ ಕರೀತಾರೆ. ನಮಗೇನ್ ಕೇಳ್ತಾರೆ, ನೇಮ್ ದ ಎಲಿಮೆಂಟ್ ಯೂಸ್ ಟು ಡೋಪ್ ಆಸ್ ಡೋಪಂಟ್ ಟು ಆಪ್ಟೇನ್ ಪಿ ಟೈಪ್. ಪಿ ಟೈಪ್ ಸೆಮಿಕಂಡಕ್ಟರ್ ನಮಗೆ ಬೇಕಾದ್ರೆ ನಾವು ಯಾವ ಟೈಪ್ ಆಫ್ ಡೋಪಂಟ್ ಆಡ್ ಮಾಡಬೇಕು? ಟ್ರೈ ವ್ಯಾಲೆಂಟ್ ಇಂಪ್ಯೂರಿಟಿ, ಟ್ರೈ ವ್ಯಾಲೆಂಟ್ ಡೋಪಂಟ್ ನಾವು ಆಡ್ ಮಾಡಬೇಕು. ನೋಡ್ರಿ, ಪೆಂಟಾವ್ಯಾಲೆಂಟ್ ಎಕ್ಸಾಂಪಲ್ ನೀವು ಅರ್ಸೆನಿಕ್ ತಗೋಬಹುದು. ಟ್ರೈ ವ್ಯಾಲೆಂಟ್ ಎಕ್ಸಾಂಪಲ್, ಟ್ರೈ ವ್ಯಾಲೆಂಟ್ ಎಕ್ಸಾಂಪಲ್ ನೀವು ಇಂಡಿಯಂ ಗ್ಯಾಲಿಯಂ ತಗೋಬಹುದು. ಓಕೆ, ದಟ್ ಇಸ್ ಆಲ್ ಅಬೌಟ್ ದಿಸ್ ಕ್ವೆಶನ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಇನ್ ವಿಚ್ ಟೈಪ್ ಆಫ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಹೋಲ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್? ಇದು ಒನ್ ಮಾರ್ಕ್ ಕ್ವೆಶನ್. ಆದರೆ ಯಾವ ಟೈಪ್ ಆಫ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಹೋಲ್ಸ್ ಮೈನಾರಿಟಿ ಅದಾವ ಅಂತ ಕೇಳ್ತಾರೆ. ಹೋಲ್ಸ್ ಮೈನಾರಿಟಿ ಕೇಳಿದ್ರೆ ಮೆಜಾರಿಟಿ ಅಲ್ಲ. ಸೊ ಯಾವ ಟೈಪ್ ಒಳಗ್ರಿ? ಎನ್ ಟೈಪ್ ಸೆಮಿಕಂಡಕ್ಟರ್. ಸೊ ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಒಳಗೆ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಹೋಲ್ಸ್ ಆರ್ ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ನೆಕ್ಸ್ಟ್ ನೋಡ್ರಿ, ಡ್ರಾ ದ ಸರ್ಕಿಟ್ ಸಿಂಬಲ್ ಆಫ್ ಪಿ ಎನ್ ಜಂಕ್ಷನ್ ಡಯೋಡ್. ಸೊ ಪಿ ಎನ್ ಜಂಕ್ಷನ್ ಡಯೋಡ್ ಸರ್ಕಿಟ್ ಸಿಂಬಲ್ ನಮ್ಗೆ ಯಾವ ತರ ಇರ್ತದೆ? ಈ ತರ ಒಂದು ಟ್ರಯಾಂಗಲ್ ತೆಗಿಬೇಕು, ಇಲ್ಲ ಒಂದು ಸ್ಟ್ರೇಟ್ ಲೈನ್ ತೆಗಿಬೇಕು. ದಿಸ್ ಇಸ್ ದ ಸರ್ಕಿಟ್ ಸಿಂಬಲ್ ಆಫ್ ಪಿ ಎನ್ ಜಂಕ್ಷನ್ ರೈಟ್. ಆರೋ ಮಾರ್ಕ್ ಯಾವ ಕಡೆ ಅದ? ಅದು ಪಿ ಸೈಡ್. ಸ್ಟ್ರೇಟ್ ಲೈನ್ ಯಾವ ಕಡೆ ಅದ? ಅದು ಎನ್ ಸೈಡ್. ದಿಸ್ ಇಸ್ ಪಿ ಎನ್ ಜಂಕ್ಷನ್. ಓಕೆ, ವಾಟ್ ಈಸ್ ಅ ಡಿಪ್ಲೇಷನ್ ರೀಸನ್ ಇನ್ ಅ ಸೆಮಿಕಂಡಕ್ಟರ್ ಡಯೋಡ್? ಡಿಪ್ಲೇಷನ್ ರೀಸನ್ ಅಂದ್ರೆ ಏನ್ರಿ? ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇದು ನಮಗೆ ಸೆಮಿಕಂಡಕ್ಟರ್ ಡಯೋಡ್ ಅದೇ. ಈ ಸೆಮಿಕಂಡಕ್ಟರ್ ಡಯೋಡ್ ಒಳಗೆ ಒಂದು ಸೈಡ್ ಪಿ ರೀಸನ್ ಇರ್ತದ್ರಿ, ಇನ್ನೊಂದು ಸೈಡ್ ಎನ್ ರೀಸನ್ ಇರ್ತದೆ. ಇಲ್ಲಿ ಜಂಕ್ಷನ್ ಕಡೆ ನಮ್ಗೆ ಜಂಕ್ಷನ್ ನೇಬರ್ಹುಡ್ ಒಳಗೆ ಏನಾಗಿರ್ತಾವೆ? ಇಲ್ಲಿ ಇಮ್ ಮೊಬೈಲ್ ಅಯಾನ್ಸ್ ಇರ್ತಾವ ರೀ ರೈಟ್. ಇಲ್ಲಿ ಎಲ್ಲ ನಮ್ಗೆ ಇಮ್ ಮೊಬೈಲ್ ಅಯಾನ್ಸ್ ಇರ್ತಾವ. ಇಮ್ ಮೊಬೈಲ್ ಅಯಾನ್ಸ್ ಅಂದ್ರೆ ಏನ? ದೇ ಹ್ಯಾವ್ ನೋ ಚಾರ್ಜ್ ಕ್ಯಾರಿಯರ್ಸ್ ಆನ್ ದೆಮ್ ರೈಟ್. ಇದಕ್ಕೆ ನಾವು ಡಿಪ್ಲೇಷನ್ ಲೇಯರ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಡಿಪ್ಲೇಷನ್ ಲೇಯರ್. ಇಷ್ಟು ರೀಸನ್ ನಾವು ಡಿಪ್ಲೇಷನ್ ಲೇಯರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಡಿಪ್ಲೇಷನ್ ರೀಸನ್? ಡಿಪ್ಲೇಷನ್ ರೀಸನ್ ಇಸ್ ದ ರೀಸನ್ ಆನ್ ದ ನೇಬರ್ಹುಡ್ ಆಫ್ ದ ಜಂಕ್ಷನ್, ಇಸ್ ದ ರೀಸನ್ ಆನ್ ದ ನೇಬರ್ಹುಡ್ ಆಫ್ ದ ಜಂಕ್ಷನ್ ವೇರ್ ದೇರ್ ಆರ್ ಇಮ್ ಮೊಬೈಲ್ ಅಯಾನ್ಸ್ ಪ್ರೆಸೆಂಟ್. ಸೊ ಡಿಪ್ಲೇಷನ್ ರೀಸನ್ ಒಳಗೆ ಯಾವ ತರದ ಅಯಾನ್ಸ್ ಇರ್ತಾವಪ್ಪ ಅಂತಂದ್ರೆ ಇಮ್ ಮೊಬೈಲ್ ಅಯಾನ್ಸ್. ಸೊ ದ ರೀಸನ್ ಇನ್ ದ ನೇಬರ್ಹುಡ್ ಆಫ್ ದ ಜಂಕ್ಷನ್ ವಿಚ್ ಕನ್ಸಿಸ್ಟ್ ಆಫ್ ಇಮ್ ಮೊಬೈಲ್ ಅಯಾನ್ಸ್ ಈಸ್ ಕಾಲ್ಡ್ ಡಿಪ್ಲೇಷನ್ ರೀಸನ್. ಅದಕ್ಕೆ ಡಿಪ್ಲೇಷನ್ ರೀಸನ್ ಅಂತ ಕರೀತಾರೆ. ಸೊ ದೀಸ್ ಆರ್ ಸಮ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಸಮಿ ಕಂಡಕ್ಟರ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್ ಕ್ಲಿಯರ್ಲಿ. ಇಫ್ ಯು ಲೈಕ್ ದ ಕಂಟೆಂಟ್ ಆಫ್ ದಿಸ್ ಚಾನಲ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಂಡ್ ವಾಚಿಂಗ್ ದ ಚಾನಲ್. ಪ್ಲೀಸ್ ಶೇರ್ ದ ಚಾನಲ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಸಪೋರ್ಟಿಂಗ್ ದ ಚಾನಲ್. ಪ್ಲೀಸ್ ಕೀಪ್ ವಾಚಿಂಗ್ ಅಂಡ್ ಸಪೋರ್ಟಿಂಗ್ ದ ಚಾನಲ್. ಥ್ಯಾಂಕ್ ಯು ಸೋ ಮಚ್.